ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರವಿಶಂಕರ್. ಹಣತೆ ಓದುಗರ ಬಳಗ ಪ್ರತಿ ವಾರ ಸೋಮವಾರ ಮತ್ತು ಗುರುವಾರ ಭಾರತೀಯ ಕಾವ್ಯ ಮೀಮಾಂಸೆ ಪರಿಚಯ ಮತ್ತು ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದೆ. ಇದು ಉಪನ್ಯಾಸ ಮಾಲಿಕೆಯ 11ನೇ ಉಪನ್ಯಾಸ ತರಗತಿ. ಆತ್ಮೀಯರೇ, ಈ ಕಾರ್ಯಕ್ರಮಕ್ಕೆ ನಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮಗೆ ಉಪನ್ಯಾಸವನ್ನು ನಡೆಸಿಕೊಡುತ್ತಿರುವಂತಹ ಡಾಕ್ಟರ್ ಶರಭೇಂದ್ರ ಸ್ವಾಮಿ ಇವರಿಗೆ ಹಣತೆ ಓದುಗರ ಬಳಗ ಹಾಗೂ ಸಹೃದಯರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸ್ವಾಗತ ಸರ್. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಡುವಂತಹ ವೆಂಕಟಾಚಲ ಗೌತಿ ಸರ್ ಹಾಗೂ ದೇವರೆಡ್ಡಿ ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಾನು ಹಣತೆ ಓದುಗರ ಬಳಗ ಹಾಗೂ ಸಹೃದಯರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಬ್ಬರಿಗೂ ಸ್ವಾಗತ ಸರ್. ಹಾಗೆಯೇ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸುವಂತಹ ಸಾತ್ವಿಕ್ ಸರ್ ಹಾಗೂ ಫೇಸ್ಬುಕ್ನಲ್ಲಿ ಲೈವ್ ಆಗಿ ನಡೆಸಿಕೊಡುವ ಚೈತನ್ಯ ಮಜಲುಕೋಡಿಯವರಿಗೂ ಕೂಡ ನಾನು ಸ್ವಾಗತ ಕೋರುತ್ತಿದ್ದೇನೆ. ಹಾಗೆಯೇ ಹಿರಿಯ ವಿದ್ವಾಂಸರು, ನನ್ನ ಗುರುಗಳು, ಸಾಕಷ್ಟು ಜನ ಆಗಮಿಸಿದ್ದೀರಿ ಎಲ್ಲರಿಗೂ ಕೂಡ, ಹಾಗೂ ನನ್ನ ಆತ್ಮೀಯರು ಎಲ್ಲರಿಗೂ ಕೂಡ ನಾನು ಹಣತೆ ಓದುಗರ ಬಳಗದ ವತಿಯಿಂದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಆತ್ಮೀಯರೇ, ಇಂದಿನ ವಿಷಯ ಕವಿ ಸಮಯ ಹಾಗೂ ಸಹೃದಯ. ಈಗ ನೇರವಾಗಿ ಉಪನ್ಯಾಸ ಮಾಲಿಕೆಗೆ ಪ್ರವೇಶ ಮಾಡೋಣ, ಉಪನ್ಯಾಸಕ್ಕೆ ಪ್ರವೇಶ ಮಾಡೋಣ. ಸರ್, ವೇದಿಕೆ ನಿಮಗಾಗಿ. ಎಲ್ಲರಿಗೂ ನಮಸ್ಕಾರ. ಭಾರತೀಯ ಕಾವ್ಯಮೀಮಾಂಸೆಯ ವಿವಿಧ ಮಜಲುಗಳನ್ನು ಈಗಾಗಲೇ ನಾವು ತಲುಪಿಯಾಗಿದೆ. ಪ್ರಮುಖವಾದ ಏನು ಸಿದ್ಧಾಂತಗಳು ಕಾವ್ಯ ಮೀಮಾಂಸೆಯಲ್ಲಿ ಪ್ರತಿಪಾದಿತವಾದವು, ಅವರ ಯೋಚನೆ ಏನಿತ್ತು ಅನ್ನೋದರ ಕುರಿತು ಈಗಾಗಲೇ ನಾವು ನೋಡಿದ್ದೇವೆ. ಅಂದರೆ ಕಾವ್ಯಮೀಮಾಂಸೆಯ ಜೀವಾಳ ಅಂತ ಅನಿಸ್ಕೊಂಡ ರಸ ಧ್ವನಿ ಇತ್ಯಾದಿಗಳನ್ನು ಕೂಡ, ಅಲಂಕಾರ ಇತ್ಯಾದಿಗಳನ್ನು ಕೂಡ ನಾವು ಗಮನಿಸಿದ್ದೇವೆ. ಈ ಎಲ್ಲ ಕಾವ್ಯ ರಚನೆ ಆಗೋದು, ಅದಕ್ಕೆ ಕವಿ ಕರ್ಮ ಅಂತ ನಾವು ಹೇಳ್ತೀವಿ. ಆ ಕವಿ ಕರ್ಮ ಯಾವಾಗ ಉಂಟಾಗ್ತದೆ ಅಂದ್ರೆ, ಕವಿಯ ಮನಸ್ಸು ವಿಶಿಷ್ಟವಾದಂತಹ ಸೌಂದರ್ಯ ಪ್ರಜ್ಞೆಯಿಂದ ದೀಪ್ತವಾಗಿರುವಾಗ, ಕೂಡಿರುವಾಗ ಇಂಥದ್ದೊಂದು ಕವಿ ಕರ್ಮ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಇಂತಹ ಸೌಂದರ್ಯಾನುಭವ ಆ ಕವಿಗೆ ಮೂಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಲೋಕವಸ್ತು ಲೌಕಿಕ ಘಟನೆಗಳೇ ಕಾರಣ. ಆದರೆ ಆ ಲೋಕವಸ್ತು ಲೌಕಿಕ ಘಟನೆಗಳು ಲೌಕಿಕ ಪ್ರತಿಕ್ರಿಯೆಯನ್ನ ಕಳೆದುಕೊಂಡು ಕವಿಯ ಸೌಂದರ್ಯಾನುಭವಕ್ಕೆ ಕಾರಣ ಆಗ್ತವೆ. ಲೋಕದಲ್ಲಿರುವಂತ ದುಃಖ ಅದು ಕಲೆಯ ಆಸ್ವಾದನೆಯಲ್ಲಿ ಆನಂದದಾಯಕವೇ ಆಗ್ತವೆ. ನಾವೀಗ ಹಲವು ಹಿಂದಿನ ಉದಾಹರಣೆಗಳನ್ನು ನೋಡಿದ್ದೇವೆ. ಉದಾಹರಣೆಗೆ ಹೇಳೋದಾದ್ರೆ ಹರಿಶ್ಚಂದ್ರ ಕಾವ್ಯದ ಚಂದ್ರಮತಿಯ ಪ್ರಲಾಪ. ಚಂದ್ರಮತಿಯ ಲೋಹಿತಾಶ್ವ ಸತ್ತಾಗ ಮತ್ತು ಅಲ್ಲಿ ಸ್ಮಶಾನಕ್ಕೆ ಒಯ್ದಾಗ ಅವಳ ಪ್ರಲಾಪದ ಇದೆಯಲ್ಲ, ಅದು ಅತ್ಯದ್ಭುತವಾದಂತ ಒಂದು ವರ್ಣನೆ ಹರಿಶ್ಚಂದ್ರನದ್ದು. ಆದ್ರೆ ನಾವು ಅದನ್ನ ಲೌಕಿಕ ದುಃಖವಾಗಿ ಪರಿಗಣಿಸದೆ ಅದನ್ನು ನಮ್ಗೆ ಒಂದು ರೀತಿ ಎಂಥ ಅದ್ಭುತವಾಗಿ ಬರೆದಿದ್ದಾನೆ ಕವಿ ಅಂತ ಹೇಳ್ತೇವೆ. ಅಂದ್ರೆ ದುಃಖ ಅನ್ನೋದು ಅದ್ಭುತವೇ, ದುಃಖ ಅನ್ನೋದು ತುಂಬಾ ನಿಮಗೆ ರೋಚಕವೇ ಅಲ್ಲ. ಅಲ್ಲಿ
ಲೌಕಿಕವಾಗಿ ದುಃಖ ಅನ್ನೋದು ತುಂಬಾ ಕಷ್ಟದ ಸಂಗತಿಯೇ, ಆದರೆ ಒಂದು ಆ ಲೌಕಿಕ ದುಃಖ ಪರಿವರ್ತಿತವಾಗಿ ಒಂದು ಆನಂದಾನುಭೂತಿಯನ್ನ ಕೊಡುವಂತಹ ಕಾವ್ಯಾನುಭೂತಿಯಾದಾಗ, ಕಾವ್ಯಾನುಭವವಾದಾಗ ಅದು ಆನಂದದಾಯಕವೇ ಆಗ್ತದೆ. ಹೀಗಾಗಿ ಹರಿಶ್ಚಂದ್ರನ ಕಾವ್ಯದ ಚಂದ್ರಮತಿಯ ಪ್ರಲಾಪ ನಮಗೆ ತುಂಬಾ ಅದ್ಭುತವಾದ ಸುಂದರವಾದಂತಹ ಕಾವ್ಯವಾಗಿ ರೂಪುಗೊಳ್ಳುತ್ತದೆ. ಅಂತಹ ಕಾವ್ಯ ಕವಿ ತನ್ನ ಪ್ರತಿಭಾಸ್ಪರ್ಶದಿಂದ, ತನ್ನ ಕಾವ್ಯ ಪ್ರತಿಭೆಯಿಂದ ಅದನ್ನ ಪರಿವರ್ತನೆ ಮಾಡ್ತಾನೆ, ಒಂದು ಕಲಾನುಭವವಾಗಿ ಪರಿವರ್ತನೆ ಮಾಡ್ತಾನೆ. ಆದರೆ ಲೋಕಾನುಭವ ಒಂದು ವೇಳೆ ಅವನು ಕಾವ್ಯಾನುಭವವಾಗಿ ಪರಿವರ್ತನೆ ಮಾಡದೆ ತನಗೇನಿಸ್ತೋ ಅದನ್ನ ಹಾಗೆ ಬರಿತಾ ಹೋದ್ರೆ, ಅಂದ್ರೆ ಲೋಕಾನುಭವದ ಭಾವಗಳು ಇದ್ದಕ್ಕಿದ್ದ ಹಾಗೆ ಹಸಿ ಹಸಿಯಾಗಿ ಕಾವ್ಯದಲ್ಲಿ ಬಂದ್ರೆ ಅದು ಹೇಗೆ ಕಾಣಿಸ್ತದೆ ಅಂದ್ರೆ, ಅಜೀರ್ಣ ಆದವರು ಕಾರಿಕೊಳ್ತಾರಲ್ಲ ಹಾಗೆ ಕಾಣ್ತದೆ ಅಂತ. ಅದರಲ್ಲಿ ಒಂದು ಸಣ್ಣ ಸಂಶಯವೂ ಬರ್ತದೆ ಅಲ್ಲ, ಕಾವ್ಯ ಅಂತಂದ್ರೆ ಅಥವಾ ನಾಟಕ ಅಂದ್ರೆ ಅದು ಒಂದು ಲೋಕದ ಅನುಕರಣೆ ಅಂತಾನೆ ಮೀಮಾಂಸಕರು ಹೇಳ್ತಾರಲ್ಲ, ಮತ್ತೆ ಲೋಕದ ಅನುಕರಣೆ ಅಂತ ಆದಾಗ ಇದು ಅನುಕೃತಿ ಅನುಕೀರ್ತನ ಅನ್ನೋ ಶಬ್ದಗಳೆಲ್ಲ ಹೇಳ್ತಾರೆ, ಹಾಗಾದಾಗ ಇದು ಯಾಕೆ ಆಗ್ಬಾರ್ದು? ಹಾಗಲ್ಲ, ಅದು ಆ ಅನುಭವ ಪರಿವರ್ತಿತ ಆಗ್ಲೇಬೇಕು, ಆದಾಗ ಮಾತ್ರ ಅದಕ್ಕೊಂದು ಕಾವ್ಯದ ಸೊಗಸು ಸೌಂದರ್ಯ ಅದಕ್ಕೆ ಉಂಟಾಗ್ತದೆ. ಆ ಲೋಕ ವಸ್ತುವಿನ ಪರಿವರ್ತನೆಯನ್ನ ಅಭಿನವ ಗುಪ್ತ ಅನುವ್ಯವಸಾಯ ಅಂತ ಹೇಳ್ತಾನೆ. ಅದು ಕೇವಲ ಅನುಕರಣೆ ಅಲ್ಲ, ಕೇವಲ ಅನುಕರಣೆ ಆಗುವುದಿಲ್ಲ, ಅದು ಅನುವ್ಯವಸಾಯ ಅಂತ ಆಗ್ತದೆ. ಆಯ್ತು, ಒಂದು ಕವಿಕೃತಿ ನಿರ್ಮಾಣವಾಗಿದೆ. ಆ ಕಲಾಕೃತಿ ಅಥವಾ ಕಾವ್ಯ ಕವಿಕರ್ಮ ಈ ಸೌಂದರ್ಯಾನುಭವಕ್ಕೆ ಎಷ್ಟರ ಮಟ್ಟಿಗೆ ಕಾರಣ ಆಗ್ತದೆ ಅನ್ನೋದನ್ನ ಗಮನಿಸ್ತಾ ಹೋಗ. ಹಾಗೆ ಗಮನಿಸುವಾಗ ನಮಗೆ ಎರಡು ಅಂಶಗಳು ಗೋಚರ ಆಗ್ತವೆ. ಯಾವಾಗ ಈ ಕಾವ್ಯವು ಅಥವಾ ಕಲಾಕೃತಿ ಯಾವುದೋ ಆಗ್ಬೋದು, ಕವಿಕರ್ಮವು ಸೌಂದರ್ಯಾನುಭವಕ್ಕೆ ಎಷ್ಟರ ಮಟ್ಟಿಗೆ ಕಾರಣ ಆಗ್ತದೆ, ಅಲ್ಲಿ ಎರಡು ಅಂಶಗಳೇನಂದ್ರೆ ಕವಿ ತನ್ನ ಕಾವ್ಯದಲ್ಲಿ ಎಷ್ಟರ ಮಟ್ಟಿಗೆ ಲೋಕ ವಸ್ತುವಿನ ಸೌಂದರ್ಯಾನುಭವವನ್ನು ಪಡೆದು ಅದನ್ನ ಕಲಾ ಮಾಧ್ಯಮವಾಗಿ ಪರಿವರ್ತಿಸಲಿಕ್ಕೆ ಯಶಸ್ವಿಯಾಗಿದ್ದಾನೆ ಅನ್ನೋದು ಸೌಂದರ್ಯಾನುಭವಕ್ಕೆ ಕಾರಣ. ಕವಿ ತನ್ನ ಕಾವ್ಯದಲ್ಲಿ ಎಷ್ಟರ ಮಟ್ಟಿಗೆ ಆ ಸೌಂದರ್ಯಾನುಭವವನ್ನು ಪರಿವರ್ತನೆ ಮಾಡಿದ್ದಾನೆ ಕಲಾನುಭವವಾಗಿ ಅಂತ. ಇನ್ನೊಂದು, ಆ ಕಲಾಕೃತಿ ಅಂದ್ರೆ ಆ ಕಾವ್ಯದಲ್ಲಿ ಪರಿವರ್ತಿತವಾದಂತಹ ಸೌಂದರ್ಯಾನುಭವವನ್ನ ಒಬ್ಬ ಓದುಗ ಎಷ್ಟರ ಮಟ್ಟಿಗೆ ಗ್ರಹಿಸಲು ಸಮರ್ಥನಾಗಿದ್ದಾನೆ, ಈ ಎರಡು ಅಂಶಗಳನ್ನ ನಾವು ಗಮನಿಸ್ಬೇಕು. ಒಂದು, ಕವಿ ಎಷ್ಟರ ಮಟ್ಟಿಗೆ ಆ ಸೌಂದರ್ಯಾನುಭವವನ್ನು ಪರಿವರ್ತಿಸಿದ ಕಲಾನುಭವವಾಗಿ ಕಲಾನುಭೂತಿಯಾಗಿ, ಅದನ್ನ ಈ ಸಹೃದಯ ಎಷ್ಟರ ಮಟ್ಟಿಗೆ ಗ್ರಹಿಸಿದ ಅನ್ನೋದು ಕೂಡ ಮುಖ್ಯ ಆಗಿದೆ. ಅಂದ್ರೆ ಆ ಗ್ರಹಿಸಲಿಕ್ಕೆ ಆತನ ಸಾಮರ್ಥ್ಯ ಏನಿದೆ, ಆ ಸಹೃದಯನ ಸಾಮರ್ಥ್ಯ ಏನಿದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನಾರ್ಹವಾಗ್ತದೆ. ಕೃತಿ ಅತ್ಯಂತ ಯಶಸ್ವಿಯಾದ ಕೃತಿಯಾಗಿದ್ರು ಕೂಡ ಓದುಗ ಅವನು ಅಸಮರ್ಥನಾಗಿದ್ರೆ, ಅವನಲ್ಲಿ ಅಸಾಮರ್ಥ್ಯ ಇದ್ರೆ ಅದು ಆ ಕಾವ್ಯ ಅವನಿಗೆ ಗ್ರಾಹ್ಯವೇ ಆಗೋದಿಲ್ಲ, ಗ್ರಹಿಸ್ಲಿಕ್ಕೆ ಆಗೋದಿಲ್ಲ, ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಗ ಏನ್ ಮಾಡ್ಬೇಕು ಅಂದ್ರೆ, ಓದುಗ ಪ್ರಯತ್ನ ಪೂರ್ವಕವಾಗಿ ತನ್ನ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಬೇಕು. ಒಂದು ಕಾವ್ಯದ ಜೊತೆಯೇ ಕಾವ್ಯದ ಓದು ಅಂತಂದ್ರೆ ಅದು ಕೇವಲ ಓದು ಅಲ್ಲ, ಅದು ಅನುಭವ. ಅನುಭವವನ್ನ ನಾವು ಅನುಭವಿಸಬೇಕು ಅಂತಾದ್ರೆ ಆ ಓದುಗನ ಸಾಮರ್ಥ್ಯ ಹೆಚ್ಚಾಗಬೇಕು, ಪ್ರಯತ್ನಪೂರ್ವಕವಾಗಿ ಆದರೂ ಅವನು ಹೆಚ್ಚು ಮಾಡ್ಕೊಳ್ಬೇಕು. ಅಂತಹ ಸಮರ್ಥನಾದಂತ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಂಡಂತ ಸಹೃದಯ ಓದುಗನನ್ನ ನಮ್ಮ ಕಾವ್ಯ ಮೀಮಾಂಸಕರು ಸಹೃದಯ ಅಂತ ಕರೀತಾರೆ. ಅಂದ್ರೆ ಆ ಸಾಮರ್ಥ್ಯ ಅವನಲ್ಲಿ ಇದೆ ಅಂತ, ಸಹೃದಯ ಅಂತ ಅವನ ಆಗ್ಬೇಕಂತಾದ್ರೆ ಅವನ ಯೋಗ್ಯತೆ ಏನು, ಸಹೃದಯ ಆಗ್ಲಿಕ್ಕೆ ಯೋಗ್ಯತೆ ಏನು ಅಂತಂದ್ರೆ ಅವನು ಕಾವ್ಯವನ್ನ ಆಸ್ವಾದಿಸುವ ಸಾಮರ್ಥ್ಯವನ್ನ ಪಡೆದುಕೊಂಡಿರ್ಬೇಕು. ಮತ್ತೆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಕವಿ ಎಷ್ಟು ಪ್ರಮುಖನೋ ಅಷ್ಟೇ ಸಹೃದಯನೂ ಮುಖ್ಯ. ಕವಿ ಮತ್ತು ಸಹೃದಯರಿಗೆ ಇಬ್ಬರಿಗೆ ತುಂಬಾ
ಅತ್ಯುನ್ನತವಾದ ಸ್ಥಾನವನ್ನ ಕಾವ್ಯಮೀಮಾಂಸೆಯಲ್ಲಿ ಕೊಡ್ತಾರೆ. ಈ ಆನಂದವರ್ಧನನ ಧ್ವನ್ಯಾಲೋಕಕ್ಕೆ ಲೋಚನ ಅನ್ನುವಂತಹ ವ್ಯಾಖ್ಯಾನವನ್ನು ಬರ್ದನಲ್ಲ ಅಭಿನವಗುಪ್ತ. ಅಭಿನವಗುಪ್ತ ಆ ಧ್ವನ್ಯಾಲೋಕದ ಧ್ವನ್ಯಾಲೋಕಕ್ಕೆ ವ್ಯಾಖ್ಯಾನ ಬರೆಯುವ ಪ್ರಾರಂಭದಲ್ಲಿಯೇ ಒಂದು ಮಂಗಳಾಚರಣವನ್ನು ಹೇಳ್ತಾನೆ, ಮಂಗಳ ಶ್ಲೋಕವನ್ನು ಹೇಳ್ತಾನೆ. ಏನ್ ಹೇಳ್ತಾನೆ? ಅಪೂರ್ವಂ ಯದ್ವಸ್ತು ಪ್ರಥಯತಿ ವಿನಾ ಕಾರಣ ಕಲಾಂ ಜಗದ್ಗ್ರಾವಪ್ರಖ್ಯಂ ನಿಜರಸಭರಾತ್ ಸಾರಯತಿ ಚ ಕ್ರಮಾತ್ ಪ್ರಖ್ಯೋಪಾಖ್ಯ ಪ್ರಸರ ಸುಭಗಂ ಭಾಸಯತಿ ತತ್ ಸರಸ್ವತ್ಯಾ ಸತ್ವಂ ಕವಿ ಸಹೃದಯಾಖ್ಯಂ ವಿಜಯತೆ. ಈ ಒಂದು ಮಾತು ಅಂದ್ರೆ ಕಾವ್ಯ ಮೀಮಾಂಸೆಯಲ್ಲಿ ಸಹೃದಯನಿಗಿರುವಂತ ಸ್ಥಾನವನ್ನು ಹೇಳುವಂತ ಶ್ಲೋಕ ಇದು. ಆ ತನ್ನ ವ್ಯಾಖ್ಯಾನ ಬರವಣಿಗೆಯ ಪ್ರಾರಂಭದಲ್ಲೇ ಈ ಸರಸ್ವತಿ ತತ್ವದ ಕುರಿತು ನಾವು ಹೇಳ್ತಾರೆ. ಏನು ಇದರ ಅರ್ಥ? ಅಪೂರ್ವಂ ಯದ್ವಸ್ತು ಪ್ರಥಯತಿ ವಿನಾ ಕಾರಣ ಕಲಾಂ. ಯಾವುದರಿಂದ ಅಪೂರ್ವವಾದಂತಹ ವಸ್ತುವು ನಿರ್ನಿಮಿತ್ತವಾಗಿ ಅಂದ್ರೆ ಯಾವುದೇ ಕಾರಣ ಇಲ್ಲದೆ ಪ್ರಕಟ ಆಗ್ತದೋ, ಯಾವುದರಿಂದ ಕಲ್ಲಿನಂತೆ ಜಡವಾಗಿರುವಂತಹ ಈ ಜಗತ್ತನ್ನ ರಸಪೂರ್ಣವಾಗಿಸಬಲ್ಲದೋ ಯಾವ ಶಕ್ತಿ, ಯಾವುದು ಆಖ್ಯೆ ಪುನರಾಖ್ಯಗಳಿಂದ ಭಾಸಿತವಾಗುವುದೋ ಹೊಳೆಯುವುದೋ, ಯಾವುದು ಕವಿ ಮತ್ತು ಸಹೃದಯರಿಬ್ಬರಿಗೂ ಸ್ಫುರಿಸುವುದೋ ಪೂರ್ಣ ರೂಪದಲ್ಲಿ ಸ್ಫುರಿಸುವುದೋ, ಅಂತಹ ಸರಸ್ವತಿ ಅಂತಹ ಸರಸ್ವತಿ ತತ್ವವು ಜಯಶಾಲಿಯಾಗಲಿ ಅನ್ನೋದು ಈ ಶ್ಲೋಕದ ಅರ್ಥ. ಅಂದ್ರೆ ಕವಿ ಮತ್ತು ಸಹೃದಯರಿಬ್ಬರಿಗೂ ಕೂಡ ಈ ಸರಸ್ವತಿ ತತ್ವ ಅನ್ನೋದು ಪೂರ್ಣವಾಗಿ ಸ್ಫುರಿಸ್ತದೆ, ಹೊಳೆಯುತ್ತದೆ. ಅಂದ್ರೆ ಕವಿ ಮತ್ತು ಸಹೃದಯರಿಬ್ಬರಿಗೂ ಆ ಸರಸ್ವತಿ ತತ್ವ, ಸರಸ್ವತಿ ತತ್ವ ಅಂದ್ರೆ ಕಾವ್ಯದ ತಿರುಳು, ಕಾವ್ಯದ ಅರ್ಥ, ಕಾವ್ಯದ ಸಾರ ಎಲ್ಲವೂ ಕೂಡ ಅವನಿಗೆ ತಿಳಿತಾ ಹೋಗ್ತದೆ. ಅಂದ್ರೆ ಕವಿ ಮತ್ತು ಸಹೃದಯರಿಬ್ಬರಿಗೂ ಅಂತ ಅಭಿನವಗುಪ್ತ ಹೇಳೋದ್ರಲ್ಲಿ ಏನಾಗ್ತದೆ ಅಂದ್ರೆ, ಕವಿಗೆ ಕೊಟ್ಟಷ್ಟೇ ಪ್ರಾಮುಖ್ಯವನ್ನ ಸಹೃದಯನಿಗೂ ಕೂಡ ನಮ್ಮ ಮೀಮಾಂಸಕರು ಕೊಟ್ಟಿದ್ದಾರೆ. ಸಹೃದಯ ಅಂದ್ರೆ ನಾವು ಸಾಮಾನ್ಯವಾಗಿ ಕಳೆದ ಬಾರಿ ಹೇಳಿದ್ದೇನೆ, ಸಹೃದಯ ಹೃದಯ ಇದ್ದವನು, ಹೃದಯ ಸಹಿತನಾದವನು ಅನ್ನುವಂಥ ಒಂದು ಸಾಮಾನ್ಯ ಅರ್ಥವನ್ನ ನಾವೆಲ್ಲ ಹೇಳ್ತೇವೆ. ಇನ್ನೂ ಹೆಚ್ಚು ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಳೋಣ ಅಂದ್ರೆ ಒಳ್ಳೆಯ ಹೃದಯ ಉಳ್ಳವನು ಅಂತವನು ಹೇಳಬಹುದು. ಆದರೆ ಈ ಕಾವ್ಯ ಮೀಮಾಂಸೆಯ ವಿವೇಚನೆಯ ಸಂದರ್ಭದಲ್ಲಿ ಇಲ್ಲಿ ನಮ್ಮ ತೀನಂ ಶ್ರೀ ಅವರು ಹೇಳ್ತಾರೆ, ಸಹೃದಯ ಅಂತಂದ್ರೆ ಅದು ಸಮಾನ ಹೃದಯ ಉಳ್ಳವನು ಅಂತ ಹೇಳಬೇಕು ಅಂತ. ಸಮಾನ ಹೃದಯವನು ಅಂದ್ರೆ ಕವಿಯ ಏನ್ ಹೇಳ್ತಾನೋ ಅದನ್ನ ಅರ್ಥ ಮಾಡಿಕೊಳ್ಳಬಲ್ಲ ಸಮಾನ ಹೃದಯ ಇವನಿಗಿರ್ಬೇಕು ಸಹೃದಯನಿಗೆ. ಆ ಕವಿ ಹೃದಯಕ್ಕೆ ಸಮಾನ ಯಾರಿರ್ತಾನೋ ಅವನು ಸಹೃದಯ ಅಂತ ಅನ್ನಿಸ್ಕೊಳ್ತಾನೆ. ಅಂದ್ರೆ ಕವಿ ತಾನು ಅನುಭವಿಸಿ ಆಸ್ವಾದಿಸಿ ಕಟ್ಟಿದಂತಹ ಕಾವ್ಯವನ್ನ ಸಹೃದಯನು ಕೂಡ ಅಷ್ಟೇ ಎತ್ತರಕ್ಕೆ ಮುಟ್ಟಿ ಆಸ್ವಾದಿಸಬೇಕು, ಆಗ ಅವನು ಸಹೃದಯ ಅಂತ ಅನ್ನಿಸ್ಕೊಳ್ತಾನೆ. ಅದು ಅನ್ಯ ಹೃದಯ ವೇದ್ಯ ಅಂತ ಹೇಳ್ತಾರೆ. ಅನ್ಯ ಹೃದಯ ಇನ್ನೊಬ್ಬರಿಗೂ ಕೂಡ ಅದು ಹೃದಯ ವೇದ್ಯವಾಗಬೇಕು. ಅನ್ಯ ಹೃದಯ ವೇದ್ಯವಾದಾಗ ಮಾತ್ರ ಆ ಕಾವ್ಯ ಸೃಷ್ಟಿ ಸಾರ್ಥಕತೆಯನ್ನು ಪಡೀತದೆ. ಅನ್ಯ ಹೃದಯ ವೇದ್ಯ ಅಂದ್ರೆ ಇನ್ನೊಬ್ಬ ಸಹೃದಯನಿಗೆ ಅದು ಸಂವಾದ ಆಗ್ಬೇಕು, ಸಹೃದಯ ಸಂವಾದ ಆಗ್ಬೇಕು, ಆಗ ಅದು ಸಾರ್ಥಕ ಆಗ್ತದೆ. ಇಲ್ಲದೆ ಹೋದ್ರೆ ಅದು ವ್ಯರ್ಥ ಅಂತ. ಅದಕ್ಕೆ ಜನ್ನನ ಅನಂತನಾಥ ಪುರಾಣ, ಅದರಲ್ಲಿ ಒಂದು ಅನಂತನಾಥ ಪುರಾಣದ ಪ್ರಾರಂಭದಲ್ಲಿಯೇ ಒಂದು ವಾಕ್ಯ ಬರ್ತದೆ. ಏನ್ ಹೇಳ್ತಾನೆ? ಕಟ್ಟಿಯುಮೇನೋ ಮಾಲೆಗಾರನ ಹೊಸ ಬಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿ ಹೋಗದೆ. ನಾನು ಸುಂದರವಾದ ಹೂಗಳಿಂದ ಅದನ್ನ ಬೇರೆ ಬೇರೆ ಹೂಗಳನ್ನ ಹೆಕ್ಕಿ ತಂದು ಒಂದು ಸುಂದರವಾದ ಮಾಲೆಯನ್ನ ಮಾಡಿದೇನೆ, ಆದ್ರೆ ಅದನ್ನ ಮುಡಿಯೋರೇ ಇಲ್ಲ ಅಂತಾದ್ರೆ ಅದರಿಂದ ಏನು ಪ್ರಯೋಜನ ಅನ್ನುವಂತ ಮಾತು. ಎಂಥ ಕಾವ್ಯ, ನಾನು ಅದ್ಭುತವಾದ ಕಾವ್ಯ ಸೃಷ್ಟಿ ಮಾಡಿದ್ರು ಕೂಡ ಅದನ್ನ ಆಸ್ವಾದಿಸ್ಲಿಕ್ಕೆ ಒಬ್ಬ ಸಹೃದಯ ಬೇಕಲ್ಲ. ಆ ಸಹೃದಯನೇ ಇಲ್ಲದೆ ಹೋದ್ರೆ ಆ ಕಾವ್ಯ ವ್ಯರ್ಥ ಆಗೋಗ್ತದೆ. ಹೀಗಾಗಿ
ಕವಿಯಷ್ಟೇ ಪ್ರಮುಖನಾದವನು ಸಹೃದಯ. ಅದಕ್ಕೆ ನಮ್ಮ ಆನಂದವರ್ಧನ ಹೇಳಿದಾಗೆ ಸರಸ್ವತಿ ತತ್ವದಲ್ಲಿ ಸಾರಸ್ವತ ತತ್ವ, ಅದರಲ್ಲಿ ಕವಿಯಂತಿಯೇ ಕೂಡ ಸಹೃದಯನೂ ಕೂಡ ಅತ್ಯಂತ ಮುಖ್ಯನಾದವನು. ಕಾವ್ಯ ಬರೆಯೋದು ಆತನ ಎಷ್ಟು ಕವಿಗೆ ಪ್ರಾಮುಖ್ಯವೋ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಸಹೃದಯನು ಕೂಡ ಅಷ್ಟೇ ಮುಖ್ಯ. ಕಾವ್ಯ ಅಂತ ಹೇಳೋದು ನಾವು ಈ ಹಿಂದೆ ನೋಡಿದ್ದೇವೆ, ಸಾಕಷ್ಟು ಬಾರಿ ನೋಡಿದ್ದೇವೆ. ಕಾವ್ಯ ಅಂತ ಹೇಳೋದು ಮಾತನ್ನ ಅವಲಂಬಿಸಿ ಅಥವಾ ಮಾತನ್ನ ಅವಲಂಬಿಸಿದೆ ಕಾವ್ಯ ಅನ್ನೋದು. ಆದರೆ ಮಾತಿಗೆ ಮೀರಿದಂತ ಅನುಭವವನ್ನ ಹಿಡಿದಿಡುವ ಸಾಹಸ ಅದು ಕಾವ್ಯ. ಮಾತಲ್ಲೇ ಇದ್ರು ಕೂಡ ಮಾತಿಗೆ ಮೀರಿದಂತ ಒಂದು ಅನುಭವ ಆ ಕಾವ್ಯದೊಳಗೆ ಅಡಗಿರ್ತದೆ. ಅಂತಹ ಅಡಗಿದ ಕಾವ್ಯವನ್ನ ಸಹೃದಯನು ಅದೇ ಮಾತುಗಳ ಮೂಲಕ ಆ ಅನುಭವಕ್ಕೆ ಏರುವಂತ ಪ್ರಯತ್ನವನ್ನ ಮಾಡಬೇಕಾಗ್ತದೆ ಸಹೃದಯನಾದವನು. ಅಂದ್ರೆ ಅಲ್ಲಿ ಕೇವಲ ಮಾತಿನ ಅರ್ಥ ಅಲ್ಲ, ಏನು ಹೇಳ್ತದೆ ಕವಿ ರಹಸ್ಯ, ಆ ಕವಿ ರಹಸ್ಯವನ್ನ ತಿಳಿಬೇಕು, ಅಂತಹ ಕೆಲಸದಲ್ಲಿ ಸಹೃದಯ ತೊಡಗಬೇಕು. ಅದಕ್ಕೆ ನಾ ಕಳೆದ ಬಾರಿ ಹೇಳಿದ್ವಿ, ಆನಂದವರ್ಧನ ಹೇಳ್ತಾನೆ, ಶಬ್ದಾರ್ಥ ಜ್ಞಾನ ಮಾತ್ರೇಣ ಇವನ ವೇದ್ಯತೆ ವೇದ್ಯತೆ ಸತು ಕಾವ್ಯ ತತ್ವ ಕಾವ್ಯಾರ್ಥ ತತ್ವಜ್ಞೈರೇವ ಕೇವಲಂ ಅನ್ನುವಂತ ಮಾತು. ಶಬ್ದಾರ್ಥಗಳಿಂದ ಕಾವ್ಯ ತಿಳಿಯೋದಿಲ್ಲ, ಶಬ್ದಾರ್ಥ ಗೊತ್ತಿದ್ರೆ ಕಾವ್ಯ ತಿಳಿತದಂತೇನಿಲ್ಲ. ನನಗೆ ನಿಘಂಟು ವ್ಯಾಕರಣ ಗೊತ್ತಿದೆ ಅಂದ್ರೆ ಕಾವ್ಯ ಅರ್ಥ ಆಗುದಿಲ್ಲ. ಅದಕ್ಕೊಂದು ಕಾವ್ಯಾರ್ಥ ತತ್ವ ಇದೆ, ಆ ಕಾವ್ಯಾರ್ಥ ತತ್ವವನ್ನ ಯಾರು ತಿಳ್ಕೊಳ್ತಾರೋ ಅವರಿಗೆ ಆ ಕಾವ್ಯ ಹೊಳಿತದೆ, ಆ ಕಾವ್ಯ ಅರ್ಥ ಆಗ್ತದೆ. ಅಂದ್ರೆ ರಸವನ್ನ ತಿಳಿಯುವುದೇ ಸಹೃದಯನಿಗೆ ಇರಬೇಕಾದಂಥ ಯೋಗ್ಯತೆ ಅಂತ ಹೇಳ್ತಾನೆ. ರಸವನ್ನ ತಿಳಿಬೇಕು, ಆವಾಗ ಮಾತ್ರ ಆತ ಸಹೃದಯ ಅಂತ ಅನಿಸ್ಕೊಳ್ತಾನೆ. ಅದರ ರಸವೇ ಅರ್ಥವಾಗದೆ ಹೋದ್ರೆ ಅವ ಸಹೃದಯ ಅಂತ ಹೇಳಲಿಕ್ಕಾಗುದಿಲ್ಲ. ಅದಕ್ಕೆ ಆತ ಆನಂದವರ್ಧನ ಸಹೃದಯನ ಲಕ್ಷಣ ಹೇಳುವಾಗ ರಸಜ್ಞತಾ ಏವ ಸಹೃದಯತ್ವಂ, ರಸವನ್ನ ತಿಳಿಯುವುದೇ ಸಹೃದಯತ್ವ. ಸಹೃದಯ ಅಂತ ಬೇಕಾದ್ರೆ ರಸವನ್ನ ತಿಳಿಬೇಕು ಅನ್ನುವಂತ ಅದನ್ನ ಅಭಿನವಗುಪ್ತ ಇನ್ನು ಸ್ವಲ್ಪ ವಿಶದೀಕರಿಸಿ ಅದನ್ನು ವಿವರಿಸಿ ಹೇಳ್ತಾನೆ. ಯಶಾಂ ಕಾವ್ಯಾನುಶೀಲನಾಭ್ಯಾಸವಶಾತ್ ವಿಶದೀಭೂತೆ ಮನೋಮುಕುರೆ ವರ್ಣನೀಯ ತನ್ಮಯೀಭವನ ಯೋಗ್ಯತಾ ತೇ ಸಹೃದಯ ಸಂವಾದ ಭಾಜ ಸಹೃದಯ ಅಂತ ಇದೆ. ರಸಜ್ಞತಾ ಏವ ಸಹೃದಯತ್ವಂ ಅಂತ ಏನು ಆನಂದವರ್ಧನ ಹೇಳಿದ್ನೋ, ಆ ಸಹೃದಯತ್ವ ಅಂದ್ರೆ ಏನು ಅನ್ನೋದನ್ನ ಇವ ವಿವರಿಸಿ ಹೇಳ್ತಾನೆ ಅಭಿನವ ಗುಪ್ತ ತನ್ನ ಲೋಚನದಲ್ಲಿ. ಯಶಾಂ ಕಾವ್ಯಾನುಶೀಲನಾಭ್ಯಾಸವ ವಶಾತ್ ವಿಶದೀಭೂತೆ ಮನೋಮುಕುರೆ ವರ್ಣನೀಯ ತನ್ಮಯೀಭವನ ಯೋಗ್ಯತಾ ತೇ ಸಹೃದಯ ಸಂವಾದ ಭಾಜ ಸಹೃದಯ. ಕಾವ್ಯಗಳ ಅಭ್ಯಾಸದಿಂದ ಮನಸ್ಸೆಂಬ ಕನ್ನಡಿ ನಿರ್ಮಲವಾಗಿರ್ಬೇಕು, ಕಾವ್ಯಗಳ ಅಭ್ಯಾಸದಿಂದ ಮನಸ್ಸೆಂಬ ಕನ್ನಡಿ ನಿರ್ಮಲವಾಗಿ ಅದರಿಂದ ವರ್ಣನೀಯ ವಿಷಯದಲ್ಲಿ ತನ್ಮಯವಾಗುವ ಯೋಗ್ಯತೆ ಯಾರಿಗಿದೆಯೋ ಅವರೇ ಕವಿ ಹೃದಯದ ಜೊತೆಗೆ ಸಂವಾದವನ್ನು ಮಾಡಬಲ್ಲಂತ ಸಹೃದಯರು. ಸಹೃದಯನ ಏನು ಯೋಗ್ಯತೆ ಅರ್ಹತೆಗಳು ಏನು ಒಬ್ಬ ಸಹೃದಯ ಅಂತ ಹಂಚಿಕೊಳ್ಬೇಕಾದ್ರೆ ಅನ್ನೋದಕ್ಕೆ ಅಭಿನವ ಗುಪ್ತ ಕೊಡುವಂತ ಇದು ವ್ಯಾಖ್ಯೆ ಏನು, ಮನಸ್ಸು ನಿರ್ಮಲವಾಗಿರಬೇಕು ಅಂತ ಹೇಳ್ತಾರೆ. ಒಬ್ಬ ಸಹೃದಯ ಅಂತ ಹಂಚಿಕೊಳ್ಳ ಅವನ ಮನಸ್ಸು ನಿರ್ಮಲವಾಗಿರಬೇಕು. ಈ ಮನಸ್ಸು ನಿರ್ಮಲ ಆಗೋದು ಹೇಗೆ, ಹೇಗೆ ಸಾಧ್ಯ, ಹೇಗೆ ಸಾಧ್ಯ ಅಂದ್ರೆ ಕಾವ್ಯಾನುಶೀಲನ ಅಭ್ಯಾಸವಶಾತ್, ಕಾವ್ಯ ಗ್ರಂಥಗಳ ಅಭ್ಯಾಸದಿಂದ ಸತತ ಅಭ್ಯಾಸದಿಂದ ಅಂಥದ್ದೊಂದು ಸ್ಥಿತಿ ಸೃಷ್ಟಿಯಾಗ್ತದೆ. ಅಂಥದ್ದೊಂದು ಸ್ಥಿತಿ ಅಂದ್ರೆ ಕಾವ್ಯ ಶಾಸ್ತ್ರಗಳ ಅಭ್ಯಾಸದಿಂದ ಏನಾಗ್ತದೆ, ಮನಸ್ಸು ನಿರ್ಮಲವಾಗ್ತದೆ. ಆಗ ಕವಿಯ ವರ್ಣನೀಯ ವಿಷಯದಲ್ಲಿ ತನ್ಮಯವಾಗುವಂತ ಯೋಗ್ಯತೆ ಸಹೃದಯನಿಗೆ ಸಿಗ್ತದೆ. ಅಂದ್ರೆ ಕವಿಯ ವಿಷಯದಲ್ಲಿ ವರ್ಣನೀಯ ವಿಷಯದಲ್ಲಿ ತನ್ಮಯವಾಗುವಂತಹ ಯೋಗ್ಯತೆ ಕೂಡ ಸಹೃದಯನಿಗೆ ಇರಬೇಕು. ಹಾಗೆ ಆ ಯೋಗ್ಯತೆ ತನ್ಮಯನಾಗುವ ಯೋಗ್ಯತೆ ಬಂದಾಗ ಆಗ
ಆ ಕವಿ ಹೃದಯದ ಜೊತೆಗೆ ಸಹೃದಯನ ಸಂವಾದ ನಡೀತದೆ ಇಬ್ಬರಿಗೂ. ಅಂದ್ರೆ ಏನ್ ಹೇಳ್ದ, ಅವನು ಏನ್ ಹೇಳ್ದ ಅನ್ನೋದನ್ನ ತಿಳ್ಕೊಳ್ತಾನೆ, ಆಗ ಆ ಕವಿಯನ್ನ ಆರಾಧಿಸ್ತಾನೆ. ಆಗ ಆ ಹೃದಯ ಸಂವಾದ ನಡೀತಲ್ಲ, ಆ ಹೃದಯ ಸಂವಾದವನ್ನ ಕವಿಯ ಜೊತೆಗೆ ಹೃದಯ ಸಂವಾದವನ್ನ ಯಾರು ಮಾಡಬಲ್ಲನೋ ಆತ ಸಹೃದಯ ಅಂತ ಅನ್ನಿಸ್ಕೊಳ್ತಾನೆ. ಈ ಹೃದಯ ಸಂವಾದ ಅಂತ ಹೇಳಿದ್ರೆ ಆ ಹೃದಯ ಸಂವಾದದ ಬಗ್ಗೆ ನಾಟ್ಯಶಾಸ್ತ್ರದಲ್ಲಿಯೂ ಕೂಡ ಭರತ ಹೇಳಿದಾನೆ, ಹೃದಯ ಸಂವಾದ ಅಂತಾನೆ ಹೇಳ್ತಾನೆ. ಯೋರ್ಥೋ ಹೃದಯ ಸಂವಾದಿ ತಸ್ಯ ಭಾವೋ ರಸೋದ್ಭವ ಶರೀರಂ ವ್ಯಾಪ್ಯತೆ ತೇನ ಶುಷ್ಕಂ ಕಾಷ್ಠಂ ಇವಾಗ್ನಿನ. ಯೋರ್ಥೋ ಹೃದಯ ಸಂವಾದಿ ತಸ್ಯ ಭಾವೋ ರಸೋದ್ಭವ ಶರೀರಂ ವ್ಯಾಪ್ಯತೆ ತೇನ ಶುಷ್ಕಂ ಕಾಷ್ಠಂ ಇವಾಗ್ನಿನ. ಅಂದ್ರೆ ಹೃದಯಕ್ಕೆ ಸಂವಾದಿಯಾದುದರ ಆಸ್ವಾದನೆಯಿಂದ ರಸ ಗೋಚರಿಸ್ತದೆ. ಅಂದ್ರೆ ಯಾವಾಗ ಸಹೃದಯ ಹೃದಯ ಸಂವಾದಿ ಆಗ್ತಾನೋ, ಕವಿ ಏನು ಹೇಳಿದಾನೆ ಅಂತ ಅರ್ಥ ಮಾಡ್ಕೊಳ್ತಾನೋ, ಕವಿಯ ಮನಸ್ಸನ್ನ ಯಾವಾಗ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಆದನೋ ಆಗ ಹೃದಯ ಸಂವಾದ ಪ್ರಾರಂಭ ಆಗ್ತದೆ. ಆ ಹೃದಯ ಸಂವಾದದ ಮೂಲಕ ರಸದ ಉದ್ಭವ ಆಗ್ತದೆ. ಆ ರೀತಿಯ ಹೃದಯ ಸಂವಾದವನ್ನ ಬೆಳೆಸುವುದರ ಅದರ ಆಸ್ವಾದನೆಯಿಂದ ರಸ ಗೋಚರಿಸ್ತದೆ. ಆ ರಸಾನುಭವ ಇಡೀ ದೇಹವನ್ನೇ ವ್ಯಾಪಿಸ್ತದೆ. ಅಂದ್ರೆ ಅದು ಇಡೀ ಒಂಥರ ರೋಮಾಂಚನಗೊಳ್ಳೋದು ಅಂತ ಹೇಳ್ತಾರಲ್ಲ, ಆ ರೀತಿಯ ರೋಮಾಂಚನವನ್ನ ಪಡಿಸುವಂತಹ ಶಕ್ತಿ ಈ ಹೃದಯ ಸಂವಾದ ಆದಾಗ ಮಾತ್ರ ಸಿಗ್ತದೆ. ಅವರು ಒಂದು ಉದಾಹರಣೆ ಕೊಡ್ತಾನ, ಶುಷ್ಕಂ ಕಾಷ್ಠಮಿವಾಗ್ನಿನ, ಒಣಗಿದ ಕಟ್ಟಿಗೆಗೆ ಸ್ವಲ್ಪ ಬೆಂಕಿ ತಗಲಿದ್ರೆ ಸಾಕು ಅದು ಇಡೀ ಹೇಗೆ ಇಡೀ ಕಾಷ್ಠವನ್ನ ಹಬ್ಬಿಕೊಳ್ತದೆಯೋ ಹಾಗೆ ಆ ಕವಿಯ ಜೊತೆಗೆ ಆ ಸಂವಾದ ನಡೆದ್ರಂದ್ರೆ ಆ ರಸದ ಉದ್ಭವ ಆಗ್ತದೆ. ಆ ರಸ ಉದ್ಭವ ಆದ ಕೂಡ ಇಡೀ ಅವನು ಆನಂದ ತುಂಬಿಲನಾಗ್ತಾನೆ, ಸಹೃದಯ ಅನ್ನುವಂಥ ಮಾತು ನಾಟ್ಯಶಾಸ್ತ್ರದಲ್ಲಿಯೇ ಬರ್ತದೆ. ಆ ನಾಟ್ಯಶಾಸ್ತ್ರಕ್ಕೂ ಕೂಡ ಅಭಿನವ ಗುಪ್ತ ವ್ಯಾಖ್ಯಾನ ಬರೆದಿದ್ದಾನಲ್ಲ, ಅಭಿನವ ಭಾರತಿ ಅಂತ. ನಾಟ್ಯಶಾಸ್ತ್ರಕ್ಕೆ ಅಭಿನವ ಗುಪ್ತ ಬರೆದಂತಹ ವ್ಯಾಖ್ಯಾನ ಅಭಿನವ ಭಾರತಿ. ಅದೇ ಧ್ವನ್ಯ ಆನಂದವರ್ಧನನ ಧ್ವನ್ಯಾಲೋಕಕ್ಕೆ ಬರೆದಂತಹ ವ್ಯಾಖ್ಯಾನದ ಹೆಸರು ಲೋಚನ. ಈ ಅಭಿನವ ಭಾರತಿಯಲ್ಲೂ ಕೂಡ ಇದೇ ಮಾತನ್ನ ಏನು ಹಿಂದೆ ಹೇಳಿದ್ನಲ್ಲ, ಮನಸ್ಸು ಕನ್ನಡಿ ಆಗಿರ್ಬೇಕು, ನಿರ್ಮಲವಾದಂತ ಕನ್ನಡಿ ಆಗಿರ್ಬೇಕು ಅಂತ, ಅದೇ ಮಾತನ್ನ ಅಭಿನವ ಭಾರತಿ ವ್ಯಾಖ್ಯಾನದಲ್ಲೂ ಕೂಡ ಹೇಳ್ತಾನೆ. ಮುಕುಲ ಮುಕುರ ಕಲ್ಪೀಭೂತ ನಿಜ ಹೃದಯ ವಿಮಲ ಮುಕುರ, ಅಂದ್ರೆ ನಿರ್ಮಲವಾದ ಕನ್ನಡಿ ಹಾಗೆ ಇರಬೇಕು ಅವನ ಹೃದಯ, ಮನಸ್ಸು ನಿರ್ಮಲವಾದಂತ ಕನ್ನಡಿ ಅಂತಿರ್ಬೇಕು. ಆಗ ಮಾತ್ರ ಕವಿಯಲ್ಲಿ ಕಾವ್ಯದಲ್ಲಿ ಪ್ರತಿಫಲಿತವಾದಂತ ಕವಿಯ ಅನುಭವಗಳು ಸಹೃದಯನ ಈ ಮನಸ್ಸೆಂಬ ಕನ್ನಡಿಯ ಮೇಲೂ ಕೂಡ ಅವು ಪ್ರತಿಫಲಿಸ್ತವೆ. ಹೀಗಾಗಿ ಸಹೃದಯ ಮತ್ತು ಕವಿ ಹೇಗಂತಂದ್ರೆ, ಆ ಸಹೃದಯ ಕವಿ ಹೃದಯಕ್ಕೆ ತಾದಾತ್ಮ್ಯಾಪತ್ತಿ ಯೋಗ್ಯತ ಅದನ್ನ ಸಾಧಿಸಬೇಕು ಅಂತ ಹೇಳ್ತಾನೆ. ಕವಿ ಹೃದಯ ತಾದಾತ್ಮ್ಯಾಪತ್ತಿ ಯೋಗ್ಯತ ಇದನ್ನ ಸಹೃದಯ ಪಡೆದುಕೊಳ್ಬೇಕು. ಅಂದ್ರೆ ಕವಿಯ ಜೊತೆಗಿನ ಕವಿಯ ಭಾವದ ಜೊತೆಗೆ ಕವಿಯ ಮನಸ್ಸಿನ ಜೊತೆಗೆ ಅವನು ತಾದಾತ್ಮ್ಯವನ್ನು ಹೊಂದಬೇಕು. ಆ ತಾದಾತ್ಮ್ಯ ಹೊಂದಿದಾಗ ಮಾತ್ರ ಆ ಕಾವ್ಯ ತನ್ನ ರಸವನ್ನ ಉಣಬಡಿಸ್ತದೆ. ಹೀಗಾಗಿ ಒಂದು ವೇಳೆ ಅವನಿಗೆ ಅಂತ ತಾದಾತ್ಮ್ಯಾಪತ್ತಿ ಒಮ್ಮಿಂದೊಮ್ಮೆಲೆ ಬರೋದಿಲ್ಲ, ಅದನ್ನ ಅವನು ಪಡೆದುಕೊಳ್ಬೇಕು, ಇದನ್ನ ಪ್ರಯತ್ನ ಪೂರ್ವಕವಾಗಿದ್ರೂ ಪಡೆದುಕೊಳ್ಬೇಕು ಅಂತ ಅಭಿನವ ಗುಪ್ತ ಹೇಳ್ತಾನೆ. ಕವಿ ತನ್ನ ಪ್ರತಿಭಾಶಕ್ತಿಯಿಂದ ಸೌಂದರ್ಯಾನುಭವವನ್ನ ಕಂಡು ಅದು ಕಾವ್ಯದಲ್ಲಿ ಅಡಕವಾಗಿಸಿರ್ತಾನೆ. ಅದನ್ನ ತಾನು ಪಡೆಯೋದಕ್ಕೆ ಸಹೃದಯನಿಗೂ ಕೂಡ, ಹೇಗೆ ಕವಿಗೆ ಒಂದು ಪ್ರತಿಭೆ ಬೇಕೋ ಕಾವ್ಯ ನಿರ್ಮಾಣಕ್ಕೆ, ಆ ಇಡೀ ಅದರ ರಹಸ್ಯವನ್ನ ಒಳಗಿಡ್ಲಿಕ್ಕೆ, ಹಾಗೆ ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೂ ಸಹೃದಯನಿಗೂ ಒಂದು ಪ್ರತಿಭಾಶಕ್ತಿ ಬೇಕು. ಅದನ್ನೇ ಅಭಿನವ ಗುಪ್ತ ಅಭಿನವ ಭಾರತಿಯಲ್ಲಿ ಪ್ರತಿಭಾನ ಅಂತ ಹೇಳ್ತಾರೆ. ಪ್ರತಿಭಾನ, ಆ ಪ್ರತಿಭಾನ ಎನ್ನುವುದು ಸಹೃದಯನಿಗೆ ಬೇಕು, ಸಹೃದಯನಿಗೂ ಕೂಡ ಬೇಕು, ಅದು ಕವಿಗೂ ಬೇಕು ಸಹೃದಯನಿಗೂ ಬೇಕು. ಅಧಿಕಾರಿ ಚಾತ್ರ ವಿಮಲ ಪ್ರತಿಭಾನ ಶಾಲಿ ಸಹೃದಯ, ಆ ಕಾವ್ಯವನ್ನ ಓದುವ ಅಧಿಕಾರಿ ಯಾರು ಅಂದ್ರೆ ವಿಮಲ ಪ್ರತಿಭಾನ ಶಾಲಿ ಸಹೃದಯ. ಆ ರಸಾಸ್ವಾದನೆ ಮಾಡ್ಬೇಕಾದ್ರೆ ನಿರ್ಮಲವಾದ ಪ್ರತಿಭೆಯಿಂದ ಕೂಡಿದಂತ ಸಹೃದಯ ಅಗತ್ಯ ಬೇಕು. ಅಂದ್ರೆ ಒಂದು ಕವಿಯ ಪ್ರತಿಭೆ ಅನ್ನೋದು ಸೃಷ್ಟಿಶೀಲ ಪ್ರತಿಭೆ, ಯಾಕಂದ್ರೆ ಅದು ಯಾವಾಗಲೂ ಕಾವ್ಯವನ್ನ ಸೃಜಿಸುವಂತ ಕ್ರಿಯೆಯಲ್ಲಿ ತೊಡಗಿರ್ತಾರೆ. ಹೀಗಾಗಿ ಅದು ಸೃಷ್ಟಿಶೀಲ ಪ್ರತಿಭೆ. ಹಾಗಾದ್ರೆ ಈ ಹೃದಯನು ಸಹೃದಯನದ್ದು, ಇವನು ಆಸ್ವಾದಿಸ್ತಾನೆ,
ಹೀಗಾಗಿ ಇದು ಅನಸೃಷ್ಟಿಶೀಲ ಪ್ರತಿಭೆ. ಕವಿಯದು ಸೃಷ್ಟಿಶೀಲ ಪ್ರತಿಭೆಯಾದ್ರೆ ಈ ಸಹೃದಯನದು ಅನುಸೃಷ್ಟಿಶೀಲ ಪ್ರತಿಭೆ. ಈ ಪ್ರತಿಭೆ ಸಹೃದಯನಿಗಿರ್ಬೇಕು. ಬಹುಶಃ ಅದನ್ನೇ ರಾಜಶೇಖರ ತನ್ನ ಕಾವ್ಯಮೀಮಾಂಸೆಯಲ್ಲಿ ಈ ಸೃಷ್ಟಿಶೀಲವಾದಂಥ ಕವಿ ಪ್ರತಿಭೆಯನ್ನ ಕಾರೈತ್ರಿ ಪ್ರತಿಭಾ ಅಂತ ಕರೀತಾರೆ. ಸೃಷ್ಟಿಶೀಲವಾದಂತಹ ಪ್ರತಿಭೆಯನ್ನ, ಕವಿ ಪ್ರತಿಭೆಯನ್ನ ಕಾರಯಿತ್ರಿ ಪ್ರತಿಭಾ ಅಂತ ಹೇಳಿದ್ರೆ, ಅನುಸೃಷ್ಟಿಶೀಲವಾದ ಆ ಪ್ರತಿಭೆಯನ್ನು ಅನುಕರಿಸುವ ಅನುಸೃಷ್ಟಿಶೀಲವಾದಂತಹ ಸಹೃದಯನ ಪ್ರತಿಭೆಯನ್ನ ಭಾವಯಿತ್ರಿ ಪ್ರತಿಭಾ ಅಂತ ಕರೆದಿದ್ದಾನೆ ರಾಜಶೇಖರ ತನ್ನ ಕಾವ್ಯಮೀಮಾಂಸೆಯಲ್ಲಿ. ಸಾಚ ದ್ವಿಧ ಕಾರಯಿತ್ರಿ ಭಾವಯಿತ್ರಿ ಚ ಕವೇ ರೂಪಕುರ್ವಾಣ ಕಾರಯಿತ್ರಿ ಅಂತ ಹೇಳ್ತಾನೆ. ಮತ್ತು ಕಳೆದ ಬಾರಿ ನಾವು ಆ ಪ್ರತಿಭೆಯನ್ನು ನೋಡುವಾಗ ಆ ಕಾರಯಿತ್ರಿ ಪ್ರತಿಭೆಯಲ್ಲಿ ಏನೇನಿದೆ, ಸಹಜ, ಆಹಾರ್ಯ, ಔಪದೇಶಿಕ ಅನ್ನುವಂತಹ ಮೂರು ಭಾಗಗಳ ಮಾಡಿದ ಕವಿಯ ಪ್ರತಿಭೆಯನ್ನ ಅನ್ನೋದನ್ನ ನಾವು ಕಳೆದ ಪ್ರತಿಭೆ ಸಂದರ್ಭದಲ್ಲಿ ನೋಡಿದ್ದೇವೆ. ಈ ಸಹೃದಯನನ್ನ ಈ ರಾಜಶೇಖರ ಸಹೃದಯ ಅಂತ ಹೇಳೋದಲ್ಲ, ಭಾವಕ ಅನ್ನೋ ಶಬ್ದದಿಂದ ಕರೀತಾನೆ. ಭಾವಕ ಅಂತ ಹೇಳ್ತಾನೆ. ಭಾವಕ ಅಂದ್ರೆ ಸಹೃದಯನಿಗೆ ರಾಜಶೇಖರ ಕೊಟ್ಟಂತ ಹೆಸರು. ಆತನಿಗೊಂದು ಆ ಭಾವಕನಿಗೆ ಒಂದು ಪ್ರತಿಭಾ ಹೇಳಿದ್ನಲ್ಲ, ಭಾವಯಿತ್ರಿ ಪ್ರತಿಭಾ. ಆ ಭಾವಯಿತ್ರಿ ಪ್ರತಿಭಾ ಭಾವಕಸ್ಯ ಉಪಕುರ್ವಾಣ ಭಾವಯಿತ್ರಿ ಸಾಹಿ ಕವೇಹೆ ಶ್ರಮಂ ಅಭಿಪ್ರಾಯಂಚ ಭಾವಯತಿ. ಈ ಭಾವಯಿತ್ರಿ ಪ್ರತಿಭೆ ಅಂತ ಏನಿದೆಯಲ್ಲ, ಇದುವೇ ಆ ಪ್ರತಿಭೆಯೇ ಕವಿಯ ಶ್ರಮ, ಕವಿಯ ಮನದ ಇಂಗಿತ ಏನು ಅನ್ನೋದನ್ನ ಅದು ತಿಳಿದುಕೊಳ್ಳುತ್ತದೆ. ಆ ಭಾವಯಿತ್ರಿ ಪ್ರತಿಭೆ ಇದ್ದವನಿಗೆ ಮಾತ್ರ ಅಂಥದ್ದೊಂದು ಕವಿಯ ಶ್ರಮ ಮತ್ತು ಅವನ ಅಭಿಪ್ರಾಯ ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಆಗ ಅಂಥ ತಿಳಿದುಕೊಳ್ಳುವಂತ ಶಕ್ತಿ ಯಾವಾಗ ಸಹೃದಯನಿಗೆ ಸಿದ್ಧಿ ಆಗ್ತದೋ ಆಗ ಮಾತ್ರ ಈ ಕವಿ ವ್ಯಾಪಾರ ಅನ್ನುವಂಥ ಮರ ಸತ್ಫಲ ನೀಡುತ್ತದೆ ಅನ್ನುವಂಥ ಮಾತು ರಾಜಶೇಖರನದ್ದು. ಒಂದು ಕಾವ್ಯ ಅದು ಸಂಪೂರ್ಣ ಯಶಸ್ವಿ ಕಾವ್ಯ ಅಂತ ಆಗ್ಬೇಕು ಅಂತಾದ್ರೆ ಅದನ್ನ ಭಾವಯಿತ್ರಿ ಪ್ರತಿಭೆಯುಳ್ಳಂತಹ ಸಹೃದಯ ಅದನ್ನ ಆಸ್ವಾದಿಸಬೇಕು, ಅರ್ಥೈಸಬೇಕು, ಆ ಕವಿಯ ಜೊತೆಗೆ ಹೃದಯ ಸಂವಾದ ಮಾಡಬೇಕು. ಆಗ ಮಾತ್ರ ಆ ಕಾವ್ಯದ ಯಶಸ್ಸು ಆ ಯಶಸ್ವಿ ಕಾವ್ಯ ಅಂತ ನಾವು ಗುರುತಿಸ್ಲಿಕ್ಕೆ ಸಾಧ್ಯ. ನಾವು ಕಳೆದ ಬಾರಿ ಈಗ ಪ್ರಶ್ನೆ ಬಂದಾಗ ಆ ಭಾವಯಿತ್ರಿ ಪ್ರತಿಭೆಯನ್ನು ಕೂಡ ಎರಡು ಪ್ರತಿಭೆಯಾಗಿ ಗುರುತಿಸ್ತಾನೆ ಅಂತ ಕಳೆದ ಬಾರಿ ಹೇಳಿತ್ತು. ಏನದು ಭಾವಯಿತ್ರಿ ಪ್ರತಿಭೆ ಅನ್ನೋದು? ಎರಡು ರೀತಿಯಾದದ್ದು. ಅದರಲ್ಲಿ ಇಬ್ಬರಿದ್ದಾರೆ, ಇಬ್ಬರು ಎರಡು ರೀತಿಯ ಸಹೃದಯರಿದ್ದಾರೆ. ಏನವರು, ಯಾರು ಸಹೃದಯರು? ಒಬ್ದು ಅರೋಚಕಿ ಮತ್ತು ಸತೃಣಾಭ್ಯವಹಾರಿ ಅಂತ ಇಬ್ರು. ಅರೋಚಕಿ ಮತ್ತು ಸತೃಣಾಭ್ಯವಹಾರಿ. ಈ ಮೊದಲ ವಿಧದ ಅರೋಚಕಿಗಳು ಇದ್ದಾರಲ್ಲ, ಅವರು ವಿವೇಚನಾಶೀಲ ಓದುಗರವರು. ಅವರಿಗೀಗಾಗಲೇ ಒಂದು ಸಂಸ್ಕಾರ, ಕಾವ್ಯದ ಸಂಸ್ಕಾರ ಸಿಕ್ಕಾಗಿದೆ. ಆ ಕಾವ್ಯ ಸಂಸ್ಕಾರದಿಂದ ಅವರನ್ನ ಈಗಾಗಲೇ ಕಾವ್ಯದ ಸ್ವಾದವನ್ನ ಪಡೆಯಬಲ್ಲಂತ ಓದುಗರವರು. ಮತ್ತೆ ಅವರು ಬುದ್ಧಿವಂತರು ಕೂಡ, ಅವರು ಆರೋಚಕಿಗಳು. ಆಮೇಲೆ ಅವರ ವಿವೇಚನಾ ಶಕ್ತಿ ಅದು ಜನ್ಮಜಾತ ಆಗಿರಬಹುದು ಅಥವಾ ಸತತ ಅಭ್ಯಾಸದಿಂದಲೂ ಕೂಡ ಮೈಗೂಡಿರಬಹುದು. ಅಂಥವರನ್ನ ಆರೋಚಕಿಗಳು ಅನ್ನುವಂಥ ಭಾವಯಿತ್ರಿ ಪ್ರತಿಭೆ ಅಂತ ಹೇಳ್ತಾನೆ ರಾಜಶೇಖರ. ಇನ್ನೊಬ್ರು ಸತೃಣಾಭ್ಯವಹಾರಿ ಅಂತಿದ್ದಾರಲ್ಲ, ಆ ಸತೃಣಾಭ್ಯವಹಾರಿಗಳು ಸಾಮಾನ್ಯರವರು. ಇವರು ವಿವೇಚನಾಶೀಲರಾಗಿ ಓದಲಿಕ್ಕೆ ಬಯಸುವಂಥವ್ರು. ಅವರಿಗೆ ಇನ್ನೂ ಹೆಚ್ಚಿನ ತಿಳುವಳಿಕೆ ಇಲ್ಲ, ಅದ್ರ ಬಟ್ಟು ಕಾವ್ಯದ ಬಗ್ಗೆ ಆಸಕ್ತಿ ಇದೆ, ತಿಳಿಯುವ ಯೋಚನೆ ಇದೆ, ಅದರಲ್ಲಿ ಕಲೀಲಿಕ್ಕೆ ತಿಳಿಲಿಕ್ಕೆ ತುಂಬಾ ಕುತೂಹಲ ಹೊಂದಿದ್ದಾರೆ. ಅಂಥವರನ್ನ ಅಂದ್ರೆ ಅವರು ಓದುಗರಾಗ್ಲಿಕ್ಕೆ ಈಗ ತುಂಬಾ ಆಸಕ್ತಿಯಿಂದ ಕೂಡಿದ್ದಾರೆ, ಅಂಥವ್ರನ್ನ ಸತೃಣಾಭ್ಯವಹಾರಿಗಳು ಅಂತ ಹೇಳ್ತಾರೆ. ಈ ಎರಡು ಭಾಗಗಳನ್ನ ಭಾವಯಿತ್ರಿ ಪ್ರತಿಭಾ, ಕಾರಯಿತ್ರಿ ಪ್ರತಿಭಾ ಇಂಥ ಅದರಲ್ಲಿ ಈ ರೀತಿಯ ಇದ್ದಾರೆ. ಇನ್ನೊಬ್ಬ ಸಹೃದಯರನ್ನ ಹೇಳ್ತಾನೆ, ಅವರು ಇನ್ನೊಂದು ರೀತಿಯ ಹೇಳ್ತಾರೆ. ಈ ಭಾವಯಿತ್ರಿ ಪ್ರತಿಭೆಯಿಂದ ಹೊರತುಪಡಿಸಿದ ಒಬ್ಬರಿದ್ದಾರೆ, ಅವ್ರಿಗೆ ಮತ್ಸರಿಗಳು ಅಂತ ಹೇಳ್ತಾರೆ. ಮತ್ಸರಿಗಳು, ಮತ್ಸರಿಗಳು ಅಂತಂದ್ರೆ
ಅವರು ಒಂದು ರೀತಿ ಪೂರ್ವಾಗ್ರಹ ಪೀಡಿತರು. ಕವಿಯ ಪ್ರತಿಭೆ ಅವರ ಕಣ್ಣೆದುರಿಗೆ ಕಾಣ್ತದೆ, ಆ ಕವಿಯ ಪ್ರತಿಭೆ ಕಣ್ಣೆದುರಿಗೆ ಕಂಡರೂ ಕೂಡ ಅದನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಅಥವಾ ಬೇರೆ ಯಾರದ್ದು ಜೊತೆಗೆ ಓದಿಸಿ ಹೋಲಿಸಿ ಅದು ಆ ಕಾವ್ಯ ಶ್ರೇಷ್ಠ ಇದು ಅಷ್ಟೇ ಅಷ್ಟಕ್ಕಷ್ಟೇ ಅನ್ನೋ ರೀತಿಯಲ್ಲಿ, ಅಂದ್ರೆ ಅವರಿಗೆ ಗೊತ್ತಿದೆ ಉತ್ತಮ ಉತ್ತಮ ಕಾವ್ಯ ಇದು ಅನ್ನೋದು ಗೊತ್ತಿದ್ದರೂ ಕೂಡ ಅದನ್ನ ಅವರು ಪ್ರಕಟಪಡಿಸೋದಿಲ್ಲ. ಮತ್ಸರಿಗಳು ಅಂತ, ಮತ್ಸರಿಣ ಅಂತ ಹೇಳ್ತಾನೆ ರಾಜಶೇಖರ. ಬಹುಶಃ ಇವತ್ತಿನ ದಿನಮಾನದಲ್ಲಿ ಅಂತವ್ರು ಹೆಚ್ಚಾಗ್ಬಿಡ್ತಾರೋ ಏನೋ ಅಂತ ಒಂದೊಂದು ಸಲ ಸಂಶಯವೂ ಬರ್ತದೆ. ಹೀಗೆ ಸಹೃದಯ ಸಹೃದಯನ ಸ್ಥಾನ ಕಾವ್ಯಮೀಮಾಂಸೆಯಲ್ಲಿ ಬಹುದೊಡ್ಡ ಸ್ಥಾನದಲ್ಲಿದೆ. ಬಹುದೊಡ್ಡ ಸ್ಥಾನ ಅಂದ್ರೆ ಕವಿಗೆ ಸಮಾನವಾದಂತ ಸ್ಥಾನವನ್ನ ಕೊಟ್ಟಿದ್ದಾರೆ. ಆದರೆ ಒಂದು ಸುಭಾಷಿತ ರತ್ನ ಭಾಂಡಾಗಾರದಲ್ಲಿ ಒಂದು ಶ್ಲೋಕ ಇದೆ, ಒಂದು ಸುಭಾಷಿತ. ಆ ಸುಭಾಷಿತ ಇದೆ ಅಂದ್ರೆ ಸಹೃದಯನ ಕುರಿತಾಗಿಯೇ ಅಪರೋಕ್ಷವಾಗಿ ಸಹೃದಯನ ಕುರಿತು ಹೇಳ್ತಾನೆ. ಇತರ ಕರ್ಮ ಫಲಾನಿ ಯದೃಚ್ಛಯ ವಿತರತಾನಿ ಸಹೇ ಚತುರಾನನ ಅರಸಿಕೇಶು ಕವಿತ್ವ ನಿವೇದನಂ ಶಿರಸಿ ಮಾಲಿಕ ಮಾಲಿಕ ಮಾಲಿಕ. ಹೇ ಚತುರಾನನ, ಹೇ ಬ್ರಹ್ಮ, ಎಲ್ಲ ಸೃಷ್ಟಿಕರ್ತ ಅಲ್ವ ಬ್ರಹ್ಮ, ನಮ್ಮ ಹಣೆ ಬರಹನ್ನೆಲ್ಲ ಬರ್ತು ಕಳಿಸೋ ಸೃಷ್ಟಿಕರ್ತ ಬ್ರಹ್ಮ. ಇತರ ಕರ್ಮಫಲಾನಿ ಯದೃಚ್ಛಯ ವಿತರತಾನಿ, ನೀನು ಉಳಿದ ಕರ್ಮಫಲಗಳನ್ನು ಎಷ್ಟು ಬೇಕಾದರೂ ಕೊಡು ನನಗೆ, ನಾನು ಅಂತಹ ಕಷ್ಟಗಳನ್ನು ನಾನು ಸಹಿಸಿಕೊಳ್ತೇನೆ, ಏನು ತೊಂದರೆ ಇಲ್ಲ ನನಗೆ, ಯಾವುದೇ ರೀತಿಯ ತೊಂದರೆಗಳನ್ನು ಕೊಡು ನಾನು ಸಹಿಸಿಕೊಳ್ತೇನೆ, ಇದು ನಿನ್ನ ಕರ್ಮಫಲ, ನೀನು ಮಾಡಿದ ಕರ್ಮಕ್ಕೆ ಇದೇ ಫಲ ಅಂತ ಹೇಳು, ಬೇರೆ ಯಾವುದನ್ನಾದರೂ ಕೊಡು, ನಾನು ಸಹಿಸಿಕೊಳ್ಳಿಕ್ಕೆ ತಯಾರಿದ್ದೇನೆ ಹೇ ಬ್ರಹ್ಮ, ಆದರೆ ನನಗೆ ಒಂದನ್ನು ಮಾತ್ರ ಕೊಡಬೇಡ, ಅರಸಿಕೇಶು ಕವಿತ್ವ ನಿವೇದನ. ಅರಸಿಕರಲ್ಲಿ, ಆ ರಸವೇ ತಿಳಿಯದಂಥ ಅರಸಿಕರಲ್ಲಿ ಕವಿತ್ವವನ್ನ ಹೇಳುವಂಥ ಅದನ್ನ ನನ್ನ ಶಿರಸಿ ನನ್ನ ಹಣೆಯಲ್ಲಿ ಬರಿಬೇಡ, ಮಾಲಿಕ ಮಾಲಿಕ ಮಾಲಿಕ, ಬರಿಯಬೇಡ 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 ಅಂತ ಮೂರು ಸಲ ಹೇಳ್ತಾನೆ. ಅಂದ್ರೆ ಇದು ತಮಾಷೆಯ ಪದ್ಯ ಆದರೂ ಕೂಡ, ತಮಾಷೆ ಅಂತ ಅನಿಸಿದ್ರು ಕೂಡ, ಒಬ್ಬ ಸಹೃದಯ ಅವನು ಕಾವ್ಯವನ್ನ ಕಾವ್ಯದ ಅರ್ಥವನ್ನ ಗ್ರಹಿಸುವುದರಲ್ಲಿ ವಿಫಲನಾದರೆ ಆಗ ಆ ಕಾವ್ಯದ ಸ್ವಾರಸ್ಯವೇ ಹೊರತೋಗ್ತದೆ ಹಾಗೆ ಅಂತದ್ದು. ಹೀಗಾಗಿ ಒಂದು ಕಾವ್ಯದ ಆಸ್ವಾದನೆಗೆ ಸಹೃದಯನಿಗೆ ನಮ್ಮ ಕಾವ್ಯಮೀಮಾಂಸಕರು ಬಹುದೊಡ್ಡ ಸ್ಥಾನವನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಗಮನಿಸೋಣ. ಇವತ್ತು ನಾವು ಯೋಚಿಸಿಕೊಂಡ ಇನ್ನೊಂದು ವಿಷಯ ಕವಿ ಸಮಯ ಅಂತದ್ದು. ಈಗ ಮನುಷ್ಯನ ಸಹಜ ಕ್ರಿಯೆ ಏನು? ಸಹಜ ಕ್ರಿಯೆ ಅಂತಂದ್ರೆ ಒಂದನ್ನ ಇನ್ನೊಂದಕ್ಕೆ ಹೋಲಿಸ್ತಾ ಹೋಗೋದು, ಒಂದನ್ನ ಇನ್ನೊಂದರ ಜೊತೆ ಹೋಲಿಸೋದು, ಅಥವಾ ಅದರೊಳಗೆ ಏನು ಸಾದೃಶ್ಯ ಇದೆ, ಏನು ಹೋಲಿಕೆ ಇದೆ ಎರಡರ ನಡುವೆ ಅಂತ ಹುಡುಕೋದು, ಪರಸ್ಪರ ಸಾದೃಶ್ಯ ಸಂಬಂಧಗಳನ್ನು ಗುರುತಿಸೋದು, ಇದು ಮನುಷ್ಯನ ಸಹಜ ಪ್ರಕ್ರಿಯೆ. ಇದು ಸಹಜವಾಗಿ ಮಾನವ ಸಹಜ ಸ್ವಭಾವಗಳೇ ಇವು. ಈ ಇಂತಹ ಮಾನವ ಸಹಜ ಅಂದ್ರೆ ಸಾದೃಶ್ಯ ಸಂಬಂಧಗಳನ್ನು ಹುಡುಕುವ, ಅವುಗಳನ್ನು ಹೋಲಿಸುವ ಮಾನವ ಸಹಜ ಗುಣಗಳೇ ಬಹುಶಃ ಈ ಅಲಂಕಾರಗಳ ಸೃಷ್ಟಿಗೆ ಪ್ರೇರಣೆ ಅಂತ ಹೇಳ್ಬೋದು. ಅಲಂಕಾರಗಳು ಹೇಗೆ ಉತ್ಪತ್ತಿ ಆದವು? ಹೀಗೆ ಮಾನವ ಸಹಜವಾಗಿ ಒಂದನ್ನೊಂದು ಹೋಲಿಸ್ತಾ ಹೋಲಿಸ್ತಾ ಹೋದಾಗ ಆ ಹೋಲಿಕೆಯ ಫಲಿತವಾಗಿ ಇಂತಹ ಅಲಂಕಾರಗಳು ಸೃಷ್ಟಿಯಾದವು. ಕವಿಯ ಅನುಭವದ ತೀವ್ರತೆ, ಕವಿಯ ಅನುಭವದ ತೀವ್ರತೆ ಅನಿವಾರ್ಯವಾಗಿ ಇಂತಹ ಅಲಂಕಾರಗಳನ್ನು ಬಯಸ್ತದೆ. ಅಂದ್ರೆ ಆ ಕವಿಗೆ ಹೇಳುವ ತವಕ ಇರ್ತದೆ, ಆ ಹೇಳುವ ತವಕದಲ್ಲಿ ಅದನ್ನ ಹೇಗೆ ಹೇಳಬೇಕು ಅಂತ ಇರುವಾಗ ಆ ಕಾವ್ಯಕ್ಕೆ ಶೋಭೆ ತರವಾಗಿ ಹೇಳಬೇಕು, ಕಾವ್ಯಕ್ಕೆ ಶೋಭೆ ತರವಾಗಿ ಹೇಳುವಾಗ ಇಂತಹ ಅಲಂಕಾರಗಳು ಅಲ್ಲಲ್ಲಿ ಹುಟ್ಟಿಕೊಳ್ತವೆ. ಈ ಕವಿ ಸಮಯ ಅಂತ ಹೇಳುವುದು ಕೂಡ ಕವಿಯ ಅನುಭವ ತೀವ್ರತೆಯನ್ನ ಹಿಡಿದಿಡುವ ಪ್ರಯತ್ನದಲ್ಲೇ ಬಂದಂತಹವುಗಳು. ಯಾವಾಗ್ಲೂ ಈ ಕವಿ ಸಮಯವನ್ನ ಬಳಸ್ತಾನೆ ಕವಿ ಅಂತಾದ್ರೆ ಅವನ ಅನುಭವ ತೀವ್ರತೆಯನ್ನ ಹೇಗೆ ಅಭಿವ್ಯಕ್ತಿಸಬೇಕು, ಅಭಿವ್ಯಕ್ತಿಗೆ ಒಂದು ಮಾರ್ಗ ಹುಡುಕುವಾಗ ಹುಟ್ಟಿದಂಥವುಗಳೇ ಈ ಕವಿ ಸಮಯಗಳು. ಅಂದ್ರೆ ಅವನ ಅನುಭವ ತೀವ್ರತೆಯನ್ನು ಹಿಡಿದಿಡಲಿಕ್ಕೆ ಇವು ಸಹಾಯಕ ಆಗ್ತವೆ. ಬಹುಶಃ ನಾವು ವಕ್ರೋಕ್ತಿ ಜೀವಿತದಲ್ಲಿ ಕುಂತಕ ಹೇಳ್ತಾನಲ್ಲ ವೈದಗ್ಧ್ಯ ಭಂಗೀ ಭಣಿತಿ ಅಂತ, ವಕ್ರ ವ್ಯಾಪಾರ, ವಕ್ರ ಕವಿ
ವಕ್ರ ಕವಿ ಮನೋವ್ಯಾಪಾರ ಅಂತ ಹೇಳ್ತಾನಲ್ಲ ಆ ರೀತಿ ಆ ಕವಿ ಸಮಯಕ್ಕೆ ಸರಿಯಾಗಿ ಒಪ್ಪುವಂತ ಮಾತಂದ್ರೆ ಈ ವೈದಗ್ಧ್ಯ ಭಂಗಿ ಬಣತಿ ವಿಶಿಷ್ಟವಾಗಿ ವಕ್ರವಾಗಿ ಬೇರೊಂದು ರೀತಿಯಲ್ಲಿ ಹೇಳುವ ಕ್ರಮ ಆ ಅಂತ ಕ್ರಮವ ಒಂದು ಭಾಗವೇ ಈ ಕವಿ ಸಮಯ ಅಂತ ಹೇಳ್ಬೋದು ಕವಿ ಮನೋವ್ಯಾಪಾರ ವಕ್ರತಿಯಿಂದ ಬಂದಂಥದ್ದು ಕೂಡಿರುವಂಥದ್ದು ಆದ್ರೆ ಇವು ಸಾದೃಶ್ಯ ಮೂಲ ಅಂದ್ರೆ ಹೋಲಿಕೆಯ ಮೂಲದ ಒಂದು ಅಲಂಕಾರಗಳ ಹಾಗೆ ಅಥವಾ ಶಬ್ದ ಚಿತ್ರದ ಹಾಗೆ ಮೂಡಿಬರದೆ ಅವು ಕೇವಲ ಕವಿಕಲ್ಪನೆಯ ವಿಶಿಷ್ಟ ನಂಬಿಕೆಗಳಾಗಿ ಮೂಡಿಬರ್ತವೆ ಈ ಉಳಿದ ಅಲಂಕಾರಗಳಲ್ಲಿ ಏನಾಗ್ತದೆ ಸಾದೃಶ್ಯ ಇರ್ತದೆ ಹೋಲಿಕೆ ನಮ್ಮ ಎದುರಿಗೆ ಸಾದೃಶ್ಯ ಇದೆ ಉಪಮಾನ ಉಪಮೇಯಗಳು ನಮ್ಮ ಎದುರಿಗೆ ಇದ್ದಾವೆ ಹೀಗಾಗಿ ಹೋಲಿಸ್ಲಿಕ್ಕೆ ನಮಗೆ ಅತ್ಯಂತ ಸರಳ ಆದರೆ ಇಲ್ಲಿ ಇದು ಅಲಂಕಾರ ರೂಪದಲ್ಲೇ ಬಂದರೂ ಕೂಡ ಇದು ಕೇವಲ ಕವಿಕಲ್ಪಿತವಾದದ್ದು ಕವಿಕಲ್ಪನೆಗೆ ವಿಶಿಷ್ಟ ನಂಬಿಕೆ ಅದು ನಂಬಿಕೆಯಾಗಿ ಪರಿಣಮಿಸುತ್ತದೆ ಮತ್ತು ಇಂಥ ಕವಿ ಸಮಯಗಳು ಏನಾಗಿದಾವಂದ್ರೆ ಪರಂಪರಾಗತವಾಗಿ ನಮ್ಮ ಕಾವ್ಯ ಪರಂಪರೆಯಲ್ಲಿ ಬಂದ್ಬಿಟ್ಟಿದ್ದಾರೆ ಬಹಳಷ್ಟು ಎಲ್ಲ ಆ ಕವಿ ಹೇಳಿದ್ದನ್ನ ಇನ್ನೊಬ್ಬ ಕವಿಯು ಅಂಥದ್ದೇ ಕವಿ ಸಮಯವನ್ನು ಹೇಳ್ತಾನೆ ಅದು ಹಾಗೇ ಪರಿಪಾಠ ಮುಂದುವರೆದಿದೆ ಅದು ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅಂತ ಹೇಳಿದ್ರೆ ಸಹೃದಯನು ಕೂಡ ಅದನ್ನ ಎಸ್ ಅಕ್ಸೆಪ್ಟೆಡ್ ಅಂತ ಹೇಳ್ಬಿಟ್ಟಿದ್ದಾನೆ ಅದು ಕವಿ ಕಲ್ಪನೆಯೋ ಅದು ಇದೆಯೋ ಇಲ್ಲವೋ ಅಂತ ಯೋಚನೆಯೇ ಮಾಡೋದಿಲ್ಲ ಹೌದು ಅದು ಅದು ನೀವು ಹೇಳಿದ್ದು ಕವಿ ಹೇಳಿದ್ದು ಸರಿ ಒಂದು ಚಂದ್ರಕಾಂತ ಶಿಲೆ ಅಂತ ಇದೆ ಆ ಚಂದ್ರಕಾಂತ ಶಿಲೆ ಬೆಳದಿಂಗಳು ಬಂದಾಗ ಅದು ಕರಗುತ್ತದೆ ಅಂತ ಹೇಳ್ತಾನೆ ಕವಿ ಸಹೃದಯರು ಅದನ್ನು ಒಪ್ಪಿಬಿಟ್ಟಿದ್ದಾರೆ ಚಂದ್ರಕಾಂತ ಶಿಲೆ ಕವಿಗಳ ಸಹೃದಯರ ಮನದಲ್ಲಿ ಅದು ಸ್ಥಾಪಿತ ಆಗಿಬಿಟ್ಟಿದೆ ಚಂದ್ರಕಾಂತ ಶಿಲೆ ಅನ್ನೋದೊಂದಿದೆ ಅಂತ ಅಂದ್ರೆ ಆ ಕವಿಯ ಕಲ್ಪನೆಯನ್ನ ಅಷ್ಟು ಅನುಭವಿಸಿ ಅದನ್ನ ಸ್ವೀಕರಿಸಿಬಿಟ್ಟಿದ್ದಾನೆ ಅಂತ ಕಾವ್ಯ ಪರಂಪರೆಯಲ್ಲಿ ಇಂಥದ್ದೊಂದು ನಂಬಿಕೆಗಳು ಪರಂಪರಾಗತವಾಗಿ ನಮ್ಮ ಜೊತೆಗೆ ಇದೆ ಮತ್ತು ಅವು ಕಾವ್ಯ ನಂಬಿಕೆಗಳು ಅಂತಾನೆ ಬೆಳೆದ್ಬಿಟ್ಟಿದ್ದಾವೆ ಹೀಗೆ ಕಾವ್ಯದಲ್ಲಿ ಕಂಡು ಬರುವಂತಹ ಉಕ್ತಿ ವೈಚಿತ್ರ್ಯ ಅಥವಾ ಉಕ್ತಿ ವಿಧಾನ ಇವೆಲ್ಲ ಕಾವ್ಯದಲ್ಲಿ ಬರುವಂತಹ ಎಲ್ಲ ಉಕ್ತಿ ವೈಚಿತ್ರ್ಯಗಳು ಕೂಡ ನಾವು ಹೇಳಿದ್ದೇವೆ ಲೋಕಾನುಭವ ಮತ್ತು ಶಾಸ್ತ್ರಾಧಾರದ ಮೇಲೆಯೇ ಅವು ಬರಬೇಕು ಕಾವ್ಯಾಧ್ಯಯನದ ಪರಿಣಾಮಗಳೇ ಆಗಿರ್ತವೆ ಅಂತ ಮಮ್ಮಟನಲ್ಲಿ ಹೇಳ್ತಾನಲ್ಲ ಲೋಕಶಾಸ್ತ್ರ ಕಾವ್ಯಾಧ್ಯ ವೇಕ್ಷಣಾತ್ ಅಂತ ಕಾವ್ಯ ಪ್ರಯೋಜನ ಕಾವ್ಯದ ಕುರಿತು ಹೇಳುವಾಗ ಹೇಳಿದಾನೆ ಲೋಕಶಾಸ್ತ್ರಗಳ ಅವೇಕ್ಷಣೆಯಿಂದ ಅವುಗಳ ಅಧ್ಯಯನದಿಂದ ಇದು ಬರ್ತದೆ ಆದರೆ ಈ ಕವಿ ಸಮಯ ಅಂತ ಇದೆಯಲ್ಲ ಇದು ಯಾವುದೇ ಲೋಕ ಘಟನೆಯನ್ನ ಆಧರಿಸಿಲ್ಲ ಯಾವುದೇ ಶಾಸ್ತ್ರವನ್ನ ಅವಲಂಬಿಸಿಲ್ಲ ಲೋಕವೃತ್ತವನ್ನಾಗಲಿ ಶಾಸ್ತ್ರವೃತ್ತವನ್ನಾಗಲಿ ಇದು ಅವಲಂಬಿಸದೆ ಕೇವಲ ಕವಿಯ ಪ್ರತಿಭಾಬಲದಿಂದ ನಿರ್ಮಿತವಾದಂಥ ಅಭಿವ್ಯಕ್ತಿ ವಿಶೇಷಗಳು ಇವುಗಳನ್ನ ಅಂದ್ರೆ ಪರಂಪರಾಗತವಾಗಿ ಬಂದಂತಹ ಪ್ರತಿಮೆಗಳು ಕಾವ್ಯ ಪ್ರತಿಮೆಗಳು ಅಂತೂ ಕೂಡ ಕರಿಬಹುದೇನೋ ಅಂತಹ ಅಭಿವ್ಯಕ್ತಿ ವಿಶೇಷಗಳು ಈ ಕವಿ ಸಮಯ ಕವಿ ಸಮಯಗಳು ಹಲವು ಇದೆ ಅದನ್ನು ನೋಡ್ತಾ ಹೋಗೋಣ ಈಗ ಉದಾಹರಣೆಗೆ ಹೇಳೋದಾದ್ರೆ ಚಕೋರ ಪಕ್ಷಿ ಅಂತ ಒಂದು ಪಕ್ಷಿ ಇದೆ ಆ ಚಕೋರ ಪಕ್ಷಿ ಬೆಳದಿಂಗಳನ್ನ ಕುಳಿತು ಬದುಕುತ್ತದೆ ಅಂತ ಕವಿ ವರ್ಣಿಸ್ತಾರೆ ಚಕೋರ ಪಕ್ಷಿ ಅನ್ನೋದು ಬೆಳದಿಂಗಳನ್ನ ಕುಡಿದೇ ಬದುಕುತ್ತದೆ ಅದು ಅಂತ ಕಾವ್ಯದಲ್ಲಿ ನಿರೂಪಿಸಿದ್ದಾನೆ ಸಹೃದಯನು ಕೂಡ ಹೌದು ಹೌದು ಅದು ಚಕೋರ ಅನ್ನೋದು ಬೆಳದಿಂಗಳು ಕುಡಿದೇ ಬದುಕ್ತದೆ ಅದು ಅಂತ ಹೇಳ್ತಾರೆ ಅಂದರೆ ಅಂಥದ್ದೊಂದು ಕವಿ ಸಮಯವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಅದು ಲೋಕದಲ್ಲಿ ಇಲ್ಲ ಶಾಸ್ತ್ರದಲ್ಲೂ ಇಲ್ಲ ಆದರೆ ಅಂಥದ್ದೊಂದು ಕವಿ ಸಮಯವನ್ನ ಇಂದಿಗೂ ಕೂಡ ನಾವು ಅಪ್ಪಿಕೊಂಡು ಒಪ್ಪಿಕೊಂಡು ಬಂದಿದ್ದೇವೆ ಆಮೇಲೆ ಚಕ್ರವಾಕ ಪಕ್ಷಿಗಳಿದ್ದಾವೆ ಚಕ್ರವಾಕ ಪಕ್ಷಿಗಳು ಅಂತಂದ್ರೆ ಅವು ಪ್ರೇಮಿಗಳಿಗೆ ದ್ಯೋತಕ ಅವು ಪ್ರೇಮಿಗಳು ಎಂದೆಂದಿಗೂ ಅಗಲದೇ ಇರುವಂತಹ ಪ್ರೇಮಿಗಳು ಚಕ್ರವಾಕ ಪಕ್ಷಿಗಳು ಜಕ್ಕವಕ್ಕಿ ಅಂತ ಕನ್ನಡದಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ಆ ಶಬ್ದವನ್ನು ಕೊಡ್ತಾರೆ ಚಕ್ರವಾಕ ಅಂದ್ರೆ ಅವು ದಂಪತಿಗಳ ಹಾಗೆ ಜೊತೆಯಲ್ಲೇ ಇರುವಂಥವು ಆದರೆ ಕತ್ತಲಾದಾಗ ಅವು ವಿರಹವನ್ನ ಅನುಭವಿಸ್ತವೆ ಅಂತ ಕವಿ ಹೇಳ್ತಾರೆ ಅಂಥದ್ದೊಂದು ಪ್ರಮೇಯ ನಡೆಯೋದಿಲ್ಲ ಅದು ಲೋಕದಲ್ಲಿ ಅಂತ ಘಟನೆ ಇಲ್ಲ ಆದರೂ ಅದು ಹಾಗೆ ಹೇಳಿದಾಗ ಚಕ್ರವಾಕ ದಂಪತಿಗಳು ಕತ್ತಲಾದೊಡನೆ ವಿರಹ ವೇದನೆಯನ್ನು ಅನುಭವಿಸ್ತವೆ ನಾವು ಹೌದು ಅಂತ ಆ ವಿರಹ ವೇದನೆ ಸಂದರ್ಭದಲ್ಲಿ ಆ ಶಬ್ದವನ್ನ ಆ ಚಕ್ರವಾಕವನ್ನು ಅವರು ಉದಾಹರಿಸಿದ್ರಂತೂ ನಾವು ರಸವತ್ತಾಗಿ ಅದನ್ನ ಅನುಭವಿಸಿ ಆಸ್ವಾದಿಸುತ್ತೇವೆ ಆಮೇಲೆ ಧವಲ ಕೀರ್ತಿ ಕ
ಕೀರ್ತಿ ಅನ್ನೋದು ಬೆಳ್ಳಗಿದೆ, ಅದು ಎಲ್ಲಿ ಕೀರ್ತಿ ಯಾವ ಬಣ್ಣದ್ದಿದೆ ಅಂತ ಯಾರಿಗೆ ಗೊತ್ತು? ಆದ್ರೆ ಕವಿ ಹೇಳ್ತಾನೆ ಕೀರ್ತಿ ಅನ್ನೋದು ಬೆಳ್ಳಗಿದೆ, ಧವಲ ಕೀರ್ತಿ ಅಂತ. ಅಪಕೀರ್ತಿ ಅದು ಕಪ್ಪಗಿದೆ. ಧವಲ ಕೀರ್ತಿ ಅಂದ್ರೆ ಕೀರ್ತಿ ಅನ್ನೋದು ಬೆಳ್ಳಗಿರ್ತದೆ, ಅಪಕೀರ್ತಿ ಅನ್ನೋದು ಕಪ್ಪಗಿರ್ತದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನ, ಕವಿ ಸಮಯವನ್ನ ಕವಿಗಳು ಸೃಷ್ಟಿ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಇಂತಹ ಅನೇಕ ಕಾಲ್ಪನಿಕ ಸಂಗತಿಗಳು ಬಹಳ ಹಿಂದಿನಿಂದಲೂ ಕಾವ್ಯಗಳಲ್ಲಿ ಪರಂಪರಾಗತವಾಗಿ ಬಂದಿದ್ದಾರೆ. ಸಹೃದಯನೂ ಕೂಡ ಅವುಗಳನ್ನ ಹಾಗೆಯೇ ಪರಿಭಾವಿಸಿಕೊಂಡು ಬಂದಿದ್ದಾರೆ, ಅವಳನ್ನ ಹಾಗೆಯೇ ಒಪ್ಪಿಕೊಂಡಿದ್ದಾನೆ, ಹೌದು ಹೌದು ಅಂತ. ಈ ಇಂತಹ ಕವಿ ಸಮಯದ ಕುರಿತು ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಏನ್ ಹೇಳ್ತದೆ ಅಂತ ವಿಚಾರಿಸ್ತಾ ಹೋದ್ರೆ, ಕವಿ ಸಮಯದ ಬಗ್ಗೆ ಹೆಚ್ಚಿನ ಜನರು ಮಾತಾಡಿಲ್ಲ, ಬಹಳಷ್ಟು ಲಾಕ್ಷಣಿಕರು ಅಲಂಕಾರಿಕರು ಹೆಚ್ಚು ಮಾತಾಡಿಲ್ಲ, ಒಂದು ಸಣ್ಣ ಪ್ರಸ್ತಾಪ ಮಾಡಿದ್ದಾರೆ ಬಿಟ್ಟರೆ ಹೆಚ್ಚು ಮಾತಾಡಲಿಲ್ಲ. ಆದರೆ ಸುಮಾರು 10ನೇ ಶತಮಾನದಲ್ಲಿ ಬರುವಂತಹ ರಾಜಶೇಖರ ಇವತ್ತಿಗೂ ಕಾವ್ಯ ಮೀಮಾಂಸೆಯಲ್ಲಿ ಯಾಕೆ ಪ್ರಮುಖ ಸ್ಥಾನ ಪಡಿತಾನೆ ಅನ್ನೋದಕ್ಕೂ ಈ ಕಾರಣಕ್ಕಾಗಿ, ಒಂದು ಪ್ರತಿಭೆಯನ್ನ ಆತ ವಿಮರ್ಶಿಸಿ ವಿಶ್ಲೇಷಿಸಿ ಭಿನ್ನ ಭಿನ್ನವಾಗಿ ನೋಡಿದ, ಅದನ್ನು ಯಾವ ಅಲಂಕಾರಕ್ಕೂ ಮಾಡಿಲ್ಲ. ಆದರೆ ರಾಜಶೇಖರ ಕಾರಯಿತ್ರಿ ಪ್ರತಿಭಾ ಭಾವಯಿತ್ರಿ ಪ್ರತಿಭಾ ಅಂತ ಸೃಷ್ಟಿಸಿ ಮತ್ತರೊಳಗೆ ಅದರೊಳಗೂ ಸಹಜ ಆಹಾರ್ಯ ಔಪದೇಶಿಕಿ ಅಂತ ಹೇಳಿ, ಮತ್ತೆ ಅಷ್ಟೇ ಅಲ್ಲದೆ ಕವಿಗಳಲ್ಲೂ ಕೂಡ ಮೂರು ಭಾಗ ಇರ್ತದೆ ಅಂತ ಹೇಳಿ, ಹೀಗೆ ಎಲ್ಲವನ್ನು ಭಿನ್ನ ಭಿನ್ನವಾಗಿ ನೋಡಿದಂತ ವಿಚಾರ ವಿಮರ್ಶಿಸಿ ತರ್ಕಬದ್ಧವಾಗಿ ಯೋಚಿಸಿದಂತ ಒಬ್ಬ ಮೀಮಾಂಸಕ ಇದ್ರೆ ಅದು ರಾಜಶೇಖರ. ಆ ರಾಜಶೇಖರ ತನ್ನ ಕಾವ್ಯ ಮೀಮಾಂಸೆಯೊಳಗೆ ಈ ಕವಿ ಸಮಯದ ನಿರೂಪಣೆಗಾಗಿಯೇ 3 ಅಧ್ಯಾಯಗಳನ್ನ ಮೀಸಲಿಟ್ಟಿದ್ದಾನೆ. 3 ಅಧ್ಯಾಯಗಳು ಕಾವ್ಯ ಮೀಮಾಂಸೆಯ 14, 15, 16 ಈ 3 ಅಧ್ಯಾಯಗಳನ್ನ ಈ ಕವಿ ಸಮಯದ ನಿರೂಪಣೆಗಾಗಿಯೇ ಮೀಸಲಿಟ್ಟಿದ್ದಾನೆ. ಆ 16ನೇ ಅಧ್ಯಾಯ ಅಂದ್ರೆ ಕೊನೆಯ ಅಧ್ಯಾಯದ ಕೊನೆಯಲ್ಲಿ ಕವಿ ಸಮಯದ ನಿರೂಪಣೆ ಆದ ಕೂಡಲೇ ಹೇಳ್ತಾನೆ, ಸೋಯಂ ಕವೀನಾಂ ಸಮಯ ಕಾವ್ಯೇ ಸುಪ್ತ ಇವ ಸ್ಥಿತ ಸ ಸಾಂಪ್ರತಂ ಅಹಂ ಸಾಂಪ್ರತಂ ಇಹ ಅಸ್ಮಾಭಿರ್ಯಥಾ ಬುದ್ಧಿ ವಿಬೋಧಿತ. ನಾನು ಇದುವರೆಗೆ ಇವು ಕಾವ್ಯದಲ್ಲಿ ಸುಪ್ತವಾಗಿದ್ದುವು ಅಂದ್ರೆ ಇವುಗಳನ್ನು ಯಾರು ಗಮನಿಸಿದ್ದಿಲ್ಲ, ಕವಿ ಸಮಯ ಅಂತ ಇದೆ ಅನ್ನೋದನ್ನ ಹೆಚ್ಚು ಗಮನಿಸಿದ್ದಿಲ್ಲ. ಈ ಸುಪ್ತವಾಗಿರುವಂತಹ ಕವಿ ಸಮಯವನ್ನ ನಾನು ಯಥಾಬುದ್ಧಿ ನನಗೆ ಹೇಗೆ ಗೊತ್ತಿದೆಯೋ ಹಾಗೆ ನಾನು ಇಲ್ಲಿ ನಿರೂಪಿಸಿದ್ದೇನೆ ಅನ್ನುವಂತ ಮಾತನ್ನ ರಾಜಶೇಖರ ಹೇಳ್ತಾರೆ. ಏನಿದು ಕವಿ ಸಮಯ ಅನ್ನೋದಕ್ಕೆ ಒಂದು ವ್ಯಾಖ್ಯ ಬೇಕಲ್ಲ, ಲಕ್ಷಣ ಅದ್ರದ್ದು ಏನಾದ್ರೂ ಬೇಕಲ್ಲ ಅಂತ ಯೋಚಿಸಿದಾಗ ರಾಜಶೇಖರ ಕವಿ ಸಮಯದ ವ್ಯಾಖ್ಯೆಯನ್ನ 14ನೇ ಅಧ್ಯಾಯದ ಪ್ರಾರಂಭದಲ್ಲೇ ಕೊಡ್ತಾನೆ. ಏನ್ ಹೇಳ್ತಾನೆ, ಅಶಾಸ್ತ್ರೀಯಂ ಅಲೌಕಿಕಂ ಚ ಪರಂಪರಾಯಾತಂ ಯಮರ್ಥಂ ಉಪನಿಬಧ್ನಂತಿ ಕವಯ ಸ ಕವಿ ಸಮಯ. ಅಶಾಸ್ತ್ರೀಯಂ ಅಲೌಕಿಕಂಚ ಪರಂಪರಾಯಾತಂ ಯಮರ್ಥಂ ಉಪನಿಬಧ್ನಂತಿ ಕವಯ ಸ ಕವಿ ಸಮಯ. ಅಶಾಸ್ತ್ರೀಯಂ ಅಂದ್ರೆ ಶಾಸ್ತ್ರಸಮ್ಮತವಲ್ಲದ, ಶಾಸ್ತ್ರಸಮ್ಮತ ಅಲ್ಲದ್ದು. ಅಲೌಕಿಕಂ ಲೋಕಸಮ್ಮತವೂ ಅಲ್ಲದ್ದು, ಶಾಸ್ತ್ರವೂ ಅದಕ್ಕೆ ಆಯ್ತು ಅಂತ ಹೇಳಿಲ್ಲ, ಲೋಕವೂ ಅದನ್ನು ಒಪ್ಪಲಿಲ್ಲ, ಶಾಸ್ತ್ರವೂ ಒಪ್ಪಿಲ್ಲ ಲೋಕವೂ ಒಪ್ಪಿಲ್ಲ. ಮತ್ತು ಆದ್ರೆ ಪರಂಪರಾಯಾತಂ ಪರಂಪರೆಯ ಮೂಲಕವಾಗಿ ಬಂದಿದೆ, ಪರಂಪರೆ ಮೂಲಕವಾಗಿ ಇದು ಪ್ರಯೋಗ ಆಗ್ತಾನೆ ಇದೆ ಅಂತದಕ್ಕೆ ಕವಿ ಸಮಯ ಅಂತ ಹೇಳ್ತಾರೆ ಅನ್ನೋ ಮಾತನ್ನ ರಾಜಶೇಖರ ತನ್ನ 14ನೇ ಅಧ್ಯಾಯದ ಪ್ರಾರಂಭದಲ್ಲಿ ಹೇಳ್ತಾರೆ. ಈ ರಾಜಶೇಖರನನ್ನೇ ಅನುಸರಿಸಿ ಕನ್ನಡದಲ್ಲೂ ಕೂಡ ನಾಗವರ್ಮ ಅನ್ನುವಂಥ ಲಾಕ್ಷಣಿಕ ಅಲಂಕಾರಿಕ ಅಥ ಕಾವ್ಯಾನುಶಾಸನ ಅನ್ನುವಂಥ ಒಂದು ಕೃತಿಯನ್ನು ರಚಿಸಿದ್ದಾನೆ. ಅಥ ಸಂಪೂರ್ಣವಾಗಿ ರಾಜಶೇಖರನನ್ನೇ ಅನುಸರಿಸಿ ಕನ್ನಡದಲ್ಲಿ ಕಾವ್ಯಾನುಶಾಸನ ಅಲ್ಲದು ಅಂತ ಕಾವ್ಯಾವಲೋಕನ ಅನ್ನೋತನ ಬರೆದಿದ್ದಾನೆ. ಆ ಕಾವ್ಯಾವಲೋಕನದಲ್ಲಿ ಆತನು ಕೂಡ ಹೆಚ್ಚು ಕಡಿಮೆ ರಾಜಶೇಖರನನ್ನೇ ಅನುಸರಿಸಿದ್ದಾನೆ. ಆತನು ಕೂಡ ಒಂದು ತನ್ನ ಕಾವ್ಯಾವಲೋಕನದಲ್ಲಿ ಒಂದು ಅಧಿಕರಣವನ್ನೇ ಆ ಕವಿ ಸಮಯದ ನಿರೂಪಣೆಗೆ ಇಟ್ಟಿದ್ದಾನೆ. ಆ ಅಧಿಕರಣದಲ್ಲೂ ಕೂಡ 3 ಪ್ರಕರಣಗಳಿದ್ದಾವೆ.
ಅಂದ್ರೆ ಹೆಚ್ಚು ಕಡಿಮೆ ರಾಜಶೇಖರ ಮಾಡಿದ ರೀತಿಯಲ್ಲೇ ಆತ ಮಾಡ್ತಾ ಹೋದನೆ. ಕವಿ ಸಮಯವನ್ನ ಒಂದು ಸಂಪೂರ್ಣವಾಗಿ ಇಟ್ಕೊಂಡು ಹೇಗೆ ಮೂರು ಅಧ್ಯಾಯಗಳಲ್ಲಿ ಹೇಳಿದ್ನೋ, ಈತ ಒಂದೇ ಅಧಿಕರಣದಲ್ಲಿ ಮೂರು ಪ್ರಕರಣಗಳನ್ನ ಭೇದಿಸಿ ಹೇಳ್ತಾನೆ. ಸಂಪೂರ್ಣವಾಗಿ ರಾಜಶೇಖರನನ್ನೇ ಅನುಸರಿಸಿದಾನೆ. ಅದಕ್ಕೆ ಒಂದು ಉದಾಹರಣೆ ಕೊಡುವ ನೋಡೋಣ. ಅಲ್ಲಿ ಅಶಾಸ್ತ್ರೀಯಂ ಅಲೌಕಿಕಂಚ ಪರಂಪರಾಯಾತಂ ಯಮರ್ಥಂ ಉಪನಿಬದ್ಧನಂತಿ ಕವಯಃ ಸ ಕವಿ ಸಮಯ ಅಂತ ಏನು ರಾಜಶೇಖರ ಹೇಳಿದ್ನಲ್ಲ, ಅದನ್ನೇ ಸ್ವಲ್ಪ ವಿವರಣೆ ರೀತಿಯಲ್ಲಿ ರಾಜಶೇಖರ್ ಯಾರು ನಾಗವರ್ಮ ಹೇಳ್ತಾನೆ. ಆವುದು ಅಶ್ವೇಷ ಲೋಕ ವಿಷಯ ಸ್ಥಿತಿಯಲ್ತು ಅಖಿಳಾಗಮಾರ್ಥಮುಂ ಭಾವಿ ಪೊಡಲ್ತು ಸತ್ಕವಿ ಪರಂಪರೆಯಿಂ ಪರಿಗೀತಮಾಗಿ ನಿಷ್ಕೇವಳಮಾದ ರೂಢಿ ವಶದಿಂ ಸಲೆ ಸಲ್ವುದಿದಲ್ತೆ ಶಿಷ್ಟ ಸಂಭಾವಿತಮಪ್ಪ ಕಾವ್ಯ ಸಮಯಂ ಭುವನತ್ರಯ ವಸ್ತುಗೋಚರಂ. ಅದೇ ವಿಷಯವನ್ನ ಸ್ವಲ್ಪ ವಿಶದವಾಗಿ ಹೇಳ್ತಾನೆ. ಆವುದು ಅಶೇಷ ಲೋಕ ವಿಷಯ ಸ್ಥಿತಿ ಅಲ್ತು, ಲೋಕ ವಿಷಯ ಸ್ಥಿತಿ ಅಲ್ಲ. ಅಲ್ಲಿ ರಾಶಿಕರ ಹೇಳಿದನು ಅಲೌಕಿಕಂ ಅಂತ ಶಬ್ದ ಹೇಳಿದ್ನಲ್ಲ, ಅದಕ್ಕೆ ಈತ ಹೇಳೋದು ಲೋಕ ವಿಷಯ ಸ್ಥಿತಿಯಲ್ತು, ಲೋಕ ಸ್ಥಿತಿ ಅಲ್ಲ. ಮತ್ತೆ ಅಖಿಳ ಆಗಮಾರ್ಥಮುಂ ಭಾವಿ ಪೊಡಲ್ತು, ಅಖಿಳ ಎಲ್ಲ ಆಗಮಾರ್ಥವನ್ನು ಕೂಡ ಹೊಂದಿಲ್ಲ, ಹಾಗಿಲ್ಲ. ಅಲ್ಲಿ ಅಶಾಸ್ತ್ರೀಯಂ ಅನ್ನೋ ಪದವನ್ನು ಬಳಸಿದ, ಅದನ್ನೇ ಕನ್ನಡದಲ್ಲಿ. ಮತ್ತೆ ಅಲ್ಲಿ ಪರಂಪರಾಯಾಂ ಪರಂಪರಾಯಾತಂ ಅಂತ ಹೇಳಿದ್ದಕ್ಕೆ ಹೇಳ್ತಾನೆ ಸತ್ಕವಿ ಪರಂಪರೆಯಿಂ ಪರಿಗೀತಮಾಗಿ, ಸತ್ಕವಿಗಳ ಪರಂಪರೆಯಿಂದ ಪರಿಗೀತಮಾಗಿ ಪರಿಗೀತವಾಗಿ ರೂಢಿ ವಶದಿಂದ ಇರುವಂಥದ್ದೇ ಈ ಕಾವ್ಯ ಸಮಯ ಅನ್ನುವಂಥ ಮಾತನ್ನು ಕೂಡ ನಾಗವರ್ಮ ಹೇಳ್ತಾರೆ. ನಾಗವರ್ಮ ಹೇಳದನ್ನೇ ನಾವು ಸ್ವಲ್ಪ ವಿಸ್ತೃತವಾಗಿ ನೋಡೋಣ. ಯಾಕಂದ್ರೆ ಆತ ಯಾಕೆ ಅದನ್ನ ಅದು ಕನ್ನಡದ ಕಾವ್ಯವನ್ನ ಪ್ರತಿಯೊಂದಕ್ಕೂ ಕೂಡ ಕನ್ನಡದ ಕಾವ್ಯದ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾನೆ. ಅಂಥದ್ದೊಂದು ಉತ್ತಮವಾದಂತಹ ಒಂದು ಕಾವ್ಯ ಮೀಮಾಂಸೆಯ ಕೃತಿ ಕನ್ನಡದಲ್ಲಿ. ಆತ ರಾಜಶೇಖರನನ್ನೇ ಅನುಸರಿಸ್ತಾನೆ, ಎಲ್ಲದರಲ್ಲೂ ಕೂಡ ರಾಜಶೇಖರನ ಅನುಸರಿಸಿಯೇ ಮಾತಾಡಿದ್ರು ಕೂಡ. ಆ ರಾಜಶೇಖರ ಏನ್ ಮಾಡ್ದಾನೆ, ಕವಿ ಸಮಯವನ್ನ ಮುಖ್ಯವಾಗಿ ಮೂರು ಭಾಗಗಳಾಗಿ ವಿಂಗಡಿಸ್ತಾನೆ. ರಾಜಶೇಖರ ಏನ್ ಹೇಳ್ತಾನೆ, ಸ್ವರ್ಗ್ಯ ಭೌಮ ಮತ್ತು ಪಾತಾಲೀಯ ಅಂತ ಕವಿ ಸಮಯಗಳು ಈ ರೀತಿಯಾಗಿ ವಿಭಜಿಸ್ತಾನೆ. ಸ್ವರ್ಗ್ಯ ಭೌಮ ಪಾತಾಲ ಅಂದ್ರೆ ಸ್ವರ್ಗ ಭೂಮಿ ಪಾತಾಳಗಳ ಜೊತೆಗೆ, ಪಾತಾಳದ ಜೊತೆಗೆ ಸಂಬಂಧ ಹೊಂದಿರುವಂಥದ್ದು ಅನ್ನೋ ಅರ್ಥದಲ್ಲಿಯೇ ಸ್ವರ್ಗ ಭೌಮ ಪಾತಾಲೀಯ ಅಂತ ವಿಂಗಡಿಸ್ತಾರೆ. ಮತ್ತೆ ಅವುಗಳನ್ನು ಕೂಡ ನಾಲ್ಕು ಮತ್ತೆ ಉಪಚಾಯಗಳು ಮೂರರಲ್ಲೂ ಕೂಡ ಸ್ವರ್ಗ ಭೌಮ ಪಾತಾಲೀಯದ ಕವಿ ಸಮಯಗಳಲ್ಲೂ ಕೂಡ ಜಾತಿ ದ್ರವ್ಯ ಗುಣ ಕ್ರಿಯೆ ಅಂತ ನಾಲ್ಕು ಉಪಚಾಯಗಳನ್ನು ಕೊಡ್ತಾನೆ. ಇಲ್ಲಿ ಕನ್ನಡದ ಕಾವ್ಯಾವಲೋಕನದಲ್ಲೂ ಕೂಡ ನಾಗವರ್ಮ ಹಾಗೆ ಹೇಗೆ ರಾಜಶೇಖರ ಯೋಚಿಸಿದ್ದಾನೋ ಅದ್ ಹಾಗೆ ಈತನು ಯೋಚಿಸ್ತಾನೆ. ಆದ್ರೆ ಇಲ್ಲಿ ಈತ ಕವಿ ಸಮಯವನ್ನ ನಾಲ್ಕು ಬಗೆಯಾಗಿ ವಿಂಗಡಿಸಿದ್ದಾನೆ. ಅದು ಹೇಗೂ ಆ ಛಾಯೆಗಳು ನಾಲ್ಕು, ಜಾತಿ ದ್ರವ್ಯ ಕ್ರಿಯಾ ಗುಣ ಈ ನಾಲ್ಕು ಛಾಯೆಗಳನ್ನ ಏನು ರಾಜಶೇಖರ ಹೇಳಿದ್ದನೋ ಅದೇ ನಾಲ್ಕು ಛಾಯೆಗಳನ್ನು ಇಟ್ಕೊಂಡು ನಾಲ್ಕು ರೀತಿಯ ಕವಿ ಸಮಯಗಳನ್ನ ಗುರುತಿಸ್ತಾನೆ ನಾಗವರ್ಮ. ಅವೇನಂದ್ರೆ ಅಲ್ಲಿ ಸ್ವರ್ಗ ಭೌಮ್ಯ ಪಾತಾಲೀಯ ಅಂದ್ರೆ ಈತ ಅಸದಾಖ್ಯಾತಿ ಸದಕೀರ್ತನಂ ನಿಯಮಾರ್ಥಂ ಮತ್ತು ಐಕ್ಯ ಅನ್ನುವಂಥ ನಾಲ್ಕು ರೀತಿಯ ಕವಿ ಸಮಯಗಳನ್ನ ನಾಗವರ್ಮ ಗುರುತಿಸ್ತಾನೆ. ಹೇಳ್ತಾನೆ ಆತತ ಸತ್ಕವಿ ಸಮಯಂ ಜಾತಿ ದ್ರವ್ಯ ಕ್ರಿಯಾ ಗುಣಾಶ್ರಯಂ ಅಸದಾಖ್ಯಾತಿ ಸದಕೀರ್ತನಂ ನಿಯಮಾರ್ಥಂ ಐಕ್ಯಮೆನೆ ನಾಲ್ಕು ತೆರಂ. ಈ ಕವಿ ಸಮಯ ಅನ್ನೋದು ನಾಲ್ಕು ರೀತಿಯದ್ದಾಗಿದೆ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲಿಗೆ ಹೇಳುವಂಥದ್ದು ಯಾವುದು, ಅಸದಾಖ್ಯಾತಿ. ಅಸದಾಖ್ಯಾತಿ ಅದರ ಶಬ್ದಗಳೇ ಹೇಳ್ತದೆ, ಅಸತ್ ಆಖ್ಯಾತಿ ಅಸದಾಖ್ಯಾತಿ. ಅಸತ್ ಅಸತ್ ಅಂದ್ರೆ ಇಲ್ಲದ್ದು, ಸತ್ ಅಂದ್ರೆ ಇರುವುದು, ಅಸತ್ ಅಂದ್ರೆ ಇಲ್ಲದ್ದು. ಇರದೇ ಇರುವುದನ್ನ ಅಸತ್, ಇರದೇ ಇರುವುದನ್ನ ಆಖ್ಯಾತಿ ಇದೆ ಅಂತ ಹೇಳೋದು, ಇರದೇ ಇರುವುದನ್ನ ಇದೆ ಅಂತ ಹೇಳುವುದು ಒಂದು ಒಂದು ಕವಿ ಸಮಯ. ಅವುಗಳನ್ನೆಲ್ಲ ಉದಾಹರಣೆ ಕೊಡ್ತಾ, ನೀರಿದ್ದ ಕಡೆಯಲ್ಲೆಲ್ಲ ಹಂಸಗಳು ಇರ್ತವೆ ಅನ್ನುವಂಥ ಕವಿಗಳ ಉದಾಹರಣೆ ಕೊಡ್ತಾನೆ, ಹೀಗೆಲ್ಲ ಕವಿಗಳು ಹೇಳಿದ್ದಾರೆ ಅಂತ. ಆಮೇಲೆ ನದಿಗಳಿದ್ದಲ್ಲೆಲ್ಲ, ನದಿಗಳು ಎಲ್ಲೆಲ್ಲಿ ಇದ್ದಾವೋ ಅಲ್ಲೆಲ್ಲ ಕಮಲಗಳಿರ್ತವೆ ಅಂತ. ಹಾಗಿರ್ಲಿಕ್ಕೆ ಸಾಧ್ಯ ಇಲ್ಲ,
ಅದು ಇಲ್ಲ, ಇರದದ್ದನ್ನ ಇದೆ ಅಂತ ಹೇಳೋದು. ಬೆಟ್ಟಗಳಲ್ಲೆಲ್ಲ ರತ್ನಗಳಿರ್ತವೆ ಅನ್ನುವಂಥ ಮಾತು. ಆಮೇಲೆ ಜಾತಿ ದ್ರವ್ಯ ಪ್ರತಿಯೊಂದಕ್ಕೂ ಉದಾಹರಣೆ ಕೊಡ್ತಾನೆ. ಏನು ಜಾತಿ ದ್ರವ್ಯ ಕ್ರಿಯಾ ಗುಣ ಅಂತ ನಾಲ್ಕು ಭಾಗ ಮಾಡಿದಾರಲ್ಲ, ಆ ನಾಲ್ಕು ಭಾಗಕ್ಕೂ ಉದಾಹರಣೆಗಳನ್ನು ಕೊಡ್ತಾ ಹೋಗಿದ್ದಾನೆ. ಇದರಲ್ಲಿ ಸಂಸ್ಕೃತ ಕಾವ್ಯದಲ್ಲೂ ಬರ್ತದೆ, ಕನ್ನಡದಲ್ಲೂ ಕೂಡ ಅದು ತುಂಬಾ ಪ್ರಸಿದ್ಧ ಇದೆ. ಕತ್ತಲು ಸುಧಾ, ಕತ್ತಲು ಮೈಯೆಲ್ಲ ಮೆತ್ತಿಕೊಂಡಿತು ಅಂತ ಶಬ್ದವನ್ನು ಬಳಸ್ತಾರೆ. ಕತ್ತಲು ಮೈಯೆಲ್ಲ ಮೆತ್ತಿಕೊಂಡಿತು ಇಲ್ಲ, ಅದನ್ನ ಇದೆ ಅಂತ ಹೇಳೋದು. ಕತ್ತಲು ಸೂಜಿಯಿಂದ ಸೂಜಿಯಿಂದ ಚುಚ್ಚಲಾಗದಷ್ಟು ಹೆಪ್ಪುಗಟ್ಟಿದೆ ಅನ್ನುವಂಥದ್ದು. ಆ ಕತ್ತಲು ಎಷ್ಟು ಘನೀಭೂತವಾಗಿದೆ, ಎಷ್ಟು ಸಾಂದ್ರವಾಗಿದೆ ಅಂತ ವಿವರಿಸ್ಲಿಕ್ಕೆ ಅದು ಸೂಜಿಯಿಂದ ಚುಚ್ಚಿದ್ರು ಕೂಡ ಅದ್ರೊಳಗೆ ಹೋಗೋದಿಲ್ಲ, ಅಷ್ಟು ಗಟ್ಟಿಯಾಗಿದೆ ಕತ್ತಲು ಅಂತ ಹೇಳ್ಬೋದು. ಆಮೇಲೆ ಬೆಳದಿಂಗಳು, ಓ ಬೆಳದಿಂಗಳನ್ನ ಬೊಗಸೆಯಲ್ಲಿ ಹಿಡಿಬಹುದು ಅಂತ, ಬೊಗಸೆಯಲ್ಲಿ ತುಂಬಿಕೊಳ್ಳಬಹುದು ಅನ್ನುವಂಥ ಕವಿ ಸಮಯಗಳು. ಮತ್ತೆ ಹಾಗೆ ಹೇಳಿದಾಗೆ ಚಕ್ರವಾಕದ ವಿರಹ, ಚಕೋರದ ಚಂದ್ರಿಕಾಪಾನ, ಬೆಳದಿಂಗಳನ್ನ ಕುಡಿಯೋದು. ಮತ್ತೆ ನಗು ಅನ್ನೋದು ಬೆಳಗಿದೆ, ಕೀರ್ತಿ ಅನ್ನೋದು ಬೆಳಗಿದೆ, ಉಲ್ಲಾಸ ಅನ್ನೋದು ಬೆಳಗಿದೆ, ಪಾಪ ಅದು ಕಪ್ಪಗಿದೆ, ಕೋಪ ಅನ್ನೋದು ಕೆಂಪಗಿದೆ. ಇಲ್ಲಿ ಎಲ್ಲೂ ಬಣ್ಣಗಳಿಲ್ಲ, ನಗುವಿಗೆಂತ ಬಣ್ಣ. ಆದರೆ ಆ ಬಣ್ಣವನ್ನು ಆರೋಪಿಸಿ ಒಂದು ಕವಿ ಸಮಯವನ್ನು ಸೃಷ್ಟಿ ಮಾಡಿಕೊಡ್ತಾನೆ ಕವಿ. ಇದು ಅಸದಾಖ್ಯಾತಿ. ಇನ್ನೊಂದು ಸದಕೀರ್ತನ ಅಂತ. ಸತ್, ಸತ್ ಅಂದ್ರೆ ಇದ್ದದ್ದನ್ನ, ಅಕೀರ್ತನ ಇಲ್ಲ ಅಂತ ಹೇಳೋದು. ಅಲ್ಲಿ ಇಲ್ಲದನ್ನ ಇದೆ ಅಂತ ಹೇಳೋದು, ಇಲ್ಲಿ ಇದ್ದದ್ದನ್ನ ಇಲ್ಲ ಅಂತ ಹೇಳೋದು. ಅಂಥದ್ದೊಂದು ಕವಿ ಸಮಯಗಳಿದ್ದಾವೆ ಅಂತ ಹೇಳ್ತಾರೆ. ಅಶೋಕ ವೃಕ್ಷದಲ್ಲಿ ಹಣ್ಣುಗಳಿಲ್ಲ, ವಸಂತ ಮಾಸದಲ್ಲಿ ಜಾತಿ ಅಥವಾ ಮಾಲತಿಗಳು ಕುಸುಮಿಸುವುದಿಲ್ಲ. ಆಮೇಲೆ ಗಂಧದ ಮರಗಳಲ್ಲಿ ಹೂ ಹಣ್ಣುಗಳಿಲ್ಲ. ನಾವು ನಮ್ಮ ಜಾನಪದರು ಹೇಳುವಾಗೆ ಆಲಕ್ಕೆ ಹೂವಿಲ್ಲ ಅಂತ ಹೇಳ್ತಾರೆ ಹಾಗೆ. ಆಮೇಲೆ ಶುಕ್ಲ ಪಕ್ಷದಲ್ಲಿ ಕತ್ತಲೆಯೇ ಇಲ್ಲ, ಕೃಷ್ಣ ಪಕ್ಷದಲ್ಲಿ ಬೆಳದಿಂಗಳೇ ಇಲ್ಲ. ಶೇಫಾಲಿಕಾ ಹೂಗಳು, ಶೇಫಾಲಿಕಾ ಅಂದ್ರೆ ನಾವು ಸಾಮಾನ್ಯವಾಗಿ ಕರೆಯುವಂತ ಪಾರಿಜಾತ, ಪಾರಿಜಾತದ ಹೂಗಳು. ಪಾರಿಜಾತದ ಹೂಗಳು ರಾತ್ರಿ ತಾವಾಗಿಯೇ ನೆಲದ ಮೇಲೆ ಉದುರುತ್ತವೆ. ಈ ರೀತಿಯ ಕವಿ ಸಮಯಗಳನ್ನ ಕೊಡ್ತಾ ಹೋಗ್ತಾರೆ. ಇದು ಸದಕೀರ್ತನ, ಇದ್ದದ್ದನ್ನ ಇಲ್ಲ ಅಂತ ಹೇಳೋದು ಆ ರೀತಿಯ. ಆಮೇಲೆ ಇನ್ನೊಂದು ನಿಯಮಾರ್ಥ ಪ್ರಕರಣ, ನಿಯಮಾರ್ಥ ಅಂತ ಹೇಳ್ತಾರೆ. ಅಂದ್ರೆ ಅನೇಕ ಕಡೆ ಅದು ಇದೆ, ಬಹಳಷ್ಟು ಕಡೆ ಇದ್ರೂ ಕೂಡ ಇಲ್ಲ ಅದೆಲ್ಲ ಒಂದೇ ಕಡೆ ಇದೆ ಅಂತ ಹೇಳೋದು ನಿಯಮಾರ್ಥ. ನಿಯಮಾರ್ಥ ಕವಿ ಸಮಯ. ಸಮುದ್ರದಲ್ಲಿ ಮಾತ್ರ ಮೊಸಳೆಗಳಿವೆ, ಅದು ಬೇರೆ ಕಡೆ ಇದೆ. ಆದ್ರೆ ಬೇರೆ ಕಡೆ ಇದ್ರೂ ಕೂಡ ಅದು ಇಲ್ಲ ಅಲ್ಲಿ ಮಾತ್ರ ಇದೆ ಅಂತ ಹೇಳಲಿಕ್ಕೆ. ಆಮೇಲೆ ಸಮುದ್ರದಲ್ಲಿ ಮಾತ್ರ ಶಂಖಗಳಿದ್ದಾವೆ, ತಾಮ್ರಪರ್ಣಿ ನದಿಯಲ್ಲಿ ಮಾತ್ರ ಮುತ್ತುಗಳು ಇದ್ದಾವೆ ಎನ್ನುವಂತಹ ಮಾತುಗಳು. ಆಮೇಲೆ ಹಿಮವತ್ ಪರ್ವತದಲ್ಲಿ ಮಾತ್ರ ಭೂರ್ಜ ವೃಕ್ಷಗಳು, ಭೂರ್ಜಪತ್ರ ಅಂತ ಇರ್ತದೆ, ಆ ಭೂರ್ಜ ವೃಕ್ಷಗಳು ಇದ್ದಾವೆ. ಆಮೇಲೆ ಮಲಯಾದ್ರಿ, ಮಲಯ ಪರ್ವತದಲ್ಲಿ ಮಾತ್ರ ಚಂದನದ ಮರಗಳಿದ್ದಾವೆ, ವಸಂತ ಕಾಲದಲ್ಲಿ ಮಾತ್ರ ಕೋಗಿಲೆಗಳು ಕೂಗ್ತವೆ, ಮಳೆಗಾಲದಲ್ಲಿ ಮಾತ್ರ ನವಿಲುಗಳು ನರ್ತಿಸ್ತವೆ. ಹೀಗೆ ಯಾವುದು ಬೇರೆ ಕಡೆ ಎಲ್ಲ ಇದ್ದರೂ ಕೂಡ ಅನೇಕ ಕಡೆಗಳಲ್ಲಿದ್ದರೂ ಅದನ್ನ ಇಲ್ಲ, ಒಂದಾದೆಲ್ಲ ಒಂದೇ ಕಡೆ ಇದೆ ಅಂತ ಹೇಳುವಂಥದ್ದಕ್ಕೆ ನಿಯಮಾರ್ಥ ಅಂತ ಹೇಳ್ತಾನೆ ನಾಗವರ್ಮ. ಇನ್ನೊಂದು ಕೊನೆಯಲ್ಲಿ ಐಕ್ಯ ಅನ್ನುವಂಥ ವಿಭಾಗವನ್ನು ಮಾಡ್ತಾರೆ. ಐಕ್ಯ ಅಂತಂದ್ರೆ ಬೇರೆ ಬೇರೆವುಗಳನ್ನು ಒಂದೇ ಇದರಲ್ಲಿ ವರ್ಣಿಸೋದು, ಒಬ್ಬರೇ ಅದು ಎಲ್ಲ ಅದೆಲ್ಲ ಒಂದೇ ಅದು ಅಂತ ಅರ್ಥ ಹೇಳೋದು ಬೇರೆ ಬೇರೆ ಇದ್ರು ಕೂಡ. ಈಗ ಉದಾಹರಣೆಗೆ ಬೇರೆ ಬೇರೆ ನಮ್ಮ ಕೆಂಪುರ ಎಂಥದ್ದು ಕಿನ್ನರ ಕೆಂಪುರುಷ ಇತ್ಯಾದಿಗಳಲ್ಲಿ ಹೇಳುವಾಗ ದೈತ್ಯರು ದಾನವರು ಅಂತೆಲ್ಲ ಹೇಳ್ತೇವೆ. ಇಲ್ಲ ಇಲ್ಲ ಇಲ್ಲ, ದೈತ್ಯರು ದಾನವರು ಒಂದೇ ಅಂತ ಹೇಳುವಂಥದ್ದು. ಆಮೇಲೆ ನಾಗ ಸರ್ಪ, ನಾಗವಂಶ ಸರ್ಪ ಎರಡು ಬೇರೆ ಬೇರೆ, ಆದ್ರೂ ನಾಗ ಸರ್ಪ ಒಂದೇ ಅಂತ ಹೇಳುವಂಥದ್ದು. ಆಮೇಲೆ ಆ ಇಬ್ಬರ ಲೋಕವು ಪಾತಾಳವೇ ಅನ್ನುವಂಥದ್ದು. ಆಮೇಲೆ ಚಂದ್ರನಲ್ಲಿ ಜಿಂಕೆ ಮತ್ತು ಮೊಲಗಳಿದ್ದಾವೆ ಅನ್ನುವಂಥದ್ದು, ಚಂದ್ರನಲ್ಲಿ ಇದೆ ಅನ್ನುವಂಥದ್ದು. ಆಮೇಲೆ ಮನ್ಮಥನ ಧ್ವಜದಲ್ಲಿ ಮೀನ ಮಕರ, ನನಗೆ ಎರಡೂ ಅರ್ಥ ಹೇಳ್ತಾರೆ, ಮೀನ ಕೇತನ ಅಂತ ಹೇಳ್ತಾರೆ, ಮಕರ ಕೇತನವು ಹೇಳ್ತಾರೆ, ಮೀನ ಮಕರಗಳು ಇದ್ದಾವೆ ಅನ್ನುವಂಥದ್ದು. ಕ್ಷಾರಾಂಬುಧಿ, ಕ್ಷಾರಾಂಬುಧಿ ಅಂದ್ರೆ ಉಪ್ಪು ಸಮುದ್ರ, ಕ್ಷೀರಾಂಬುಧಿ ಹಾಲಿನ ಸಮುದ್ರ, ಅವೆರಡು ಒಂದೇ ಅನ್ನೋ ಹಾಗೆ. ಹೀಗೆ ಆಮೇಲೆ
ಅತ್ರಿಮುನಿಯ ಕಥೆ ಗೊತ್ತಿದ್ದವ್ರಿಗೆ ಗೊತ್ತಿದೆ, ಅವನ ಅವರ ಕಣ್ಣಿನಿಂದ ಹುಟ್ಟಿದ ಒಬ್ಬ ಚಂದ್ರ ಇದ್ದಾನೆ ಬ್ರಹ್ಮ. ಆ ಬ್ರಹ್ಮನು ಆ ಚಂದ್ರನು ಈ ಸಾಗರದಿಂದ ಹುಟ್ಟಿದಂತಹ ಚಂದ್ರ ಇಬ್ರು ಒಬ್ರೇ ಅಂತ ಅಂದ್ರೆ ಬೇರೆ ಬೇರೆ ಅಲ್ಲ ಒಂದೇ ಅಂತ ವರ್ಣಿಸೋದು. ಇದು ಐಕ್ಯ ಅನ್ನುವಂಥ ಕವಿ ಸಮಯ. ಈ ರೀತಿ ಬೇರೆ 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 ಕವಿ ಸಮಯಗಳನ್ನ ನಾಗವರ್ಮ ಗುರುತಿಸ್ತಾನೆ. ಮತ್ತೆ ಪ್ರತಿಯೊಂದಕ್ಕೂ ಕೂಡ ಉದಾಹರಣೆಗಳನ್ನ ಕನ್ನಡದ ಕಾವ್ಯಗಳಿಂದ ಉದಾಹರಣೆಗಳನ್ನ ಕೊಡ್ತಾ ಹೋಗಿದ್ದಾನೆ. ಸಂದರ್ಭದಲ್ಲಿ ಆ ನಾಗವರ್ಮನೇ ಕೊಟ್ಟಂತ ಒಂದು ಉದಾಹರಣೆಯನ್ನ ಒಮ್ಮೆ ಸುಮ್ಮನೆ ಒಂದು ಉದಾಹರಣೆಗಾಗಿ ಗಮನಿಸಿಬಿಡೋಣ. ಕವಿ ಸಮಯಗಳನ್ನ ಪಂಪ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಹೇಗೆ ಹೇಳಿದ್ದಾನೆ ಅಂತ ಹೇಳ್ತಾನೆ. ವಿಕ್ರಮಾರ್ಜುನ ವಿಜಯದ ಪದ್ಯ ಇದು. ಇದು ಮಳಯಾಚಳಂ ಮಳಯಜಂ ಸಿರಿಕಂಡಮಂ ಪಡೆದು ತೀಡುವ ಗಾಳಿಯುಂ ಇಲ್ಲಿ ಪುಟ್ಟಿ ಹೋಗದು ಹೊಸ ಸುಗ್ಗಿ ಮೂಗುವಡದಿಲ್ಲಿಯ ಕೋಗಿಲೆ ಬಂದ ಮಾವು ಬೀಯದ ಕುಸುಮಾಸ್ತ್ರನಾಜ್ಞೆ ತವದೆಲ್ಲಿಯುಂ ಇಲ್ಲಿಯ ನಂದನಂಗಳೊಳ್. ಅಲ್ಲಿಯ ನಂದನವನ್ನ ವಿವರಿಸ್ತಾ ಎಲ್ಲವೂ ಕೂಡ ಚಂದನದ ಗಾಳಿ ತೀಡುವಂಥದ್ದು, ಮಲಯಾಚಲದ ಗಾಳಿ ತೀಡುವಂಥದ್ದು, ಕೋಗಿಲೆಗಳು ಹಾಡುವಂಥದ್ದು, ಇದೆಲ್ಲ ಕವಿ ಸಮಯಗಳನ್ನ ಒಂದು ಕಡೆ ತಂದು ಕೂಡಿಸಿದ್ದಾನೆ ಅನ್ನೋ ಹಾಗೆ ಇದೆ. ಆದರೆ ಆ ಪಂಪ ಹೇಳುವ ಆ ಕಾವ್ಯದ ಇದು ಬಿಳಿ ಪದ್ಯ ಆದ್ರಿಂದ ಆ ರಸದ ಒಂದು ಬಿಳಿ ಪದ್ಯದಲ್ಲಿ ಸಿಕ್ಕುದಿಲ್ಲ ಅದು. ಅದನ್ನ ಆ ಕಾವ್ಯದ ಓದಿನಲ್ಲಿ ನಿಮಗೆ ಅದರ ಸಂಪೂರ್ಣ ರಸದ ರಸಭಾವ ತೀವ್ರತೆಯನ್ನ ನಾವು ಕಾಣ್ತೇವೆ. ಆ ಅನುಭವ ತೀವ್ರತೆ ಅದು ಹೇಗಿದೆ ಅಂದ್ರೆ ಅದೊಂದರ ಯಾಂತ್ರಿಕ ನಿರೂಪಣೆ ಅಂತ ಅನಿಸೋದೇ ಇಲ್ಲ. ಅದು ಆಂತರಿಕವಾಗಿ ಆಂತರಿಕವಾದಂತಹ ಅನುಭವವನ್ನು ಹೊಂದಿಕೊಂಡೇ ಇಡೀ ಅವನ ಅನುಭೂತಿ ಘನೀಭೂತವಾಗಿದೆ ಅನ್ನೋ ರೀತಿಯಲ್ಲಿ ಇಡೀ ಕಾವ್ಯದೊಳಗೆ ಅದು ಮೂಡ್ತಾ ಹೋಗ್ತದೆ. ಅಂಥದ್ದು ಆ ರೀತಿಯೇ ಈ ಕವಿ ಸಮಯಗಳು ಸೃಷ್ಟಿಯಾಗುವುದು ಕೂಡ ಅದನ್ನು ನೀವು ಈ ಇದನ್ನ ಬಿಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಕಾವ್ಯದೊಳಗೆ ಅವು ಬೆರೆತು ಹೋಗ್ಬಿಟ್ಟಿದ್ದಾವೆ ಕಾವ್ಯ ಸಮಯ ಅನ್ನೋದು. ಆದ್ರೆ ಇವುಗಳು ಇದು ಎಂತ ಲೋಕ ಒಪ್ಪಿತರ ಲೋಕಸಮ್ಮತವಲ್ಲ ಶಾಸ್ತ್ರ ಸಮ್ಮತವಲ್ಲ ಅಂತ ಹೇಳಿ ಇವುಗಳನ್ನ ಹೀಗೆ ಅದನ್ನ ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ಅಲ್ಲಿ ನೀವು ಒಂದೊಂದು ಕವಿ ಸಮಯಗಳನ್ನ ಗಮನಿಸ್ತಾ ಹೋದ್ರು ಎಲ್ಲವೂ ಅರ್ಥ ಕೊಡ್ತವೆ ಅಂತಲ್ಲ, ಒಂದೊಂದು ಕವಿ ಸಮಯಗಳನ್ನ ನೋಡ್ತಾ ಹೋದ್ರು ಕೂಡ ಅದರಲ್ಲಿಯ ಅರ್ಥ ಸೂಚನೆಗಳು ಬೇರೆಯೇ ಭಿನ್ನವೇ ಅಂತ ಅನ್ನಿಸ್ತದೆ. ಆಮೇಲೆ ಅದೊಂದು ರೀತಿಯ ಸಾಂಕೇತಿಕತೆಯನ್ನ ಉಂಟು ಮಾಡ್ತದೆ, ಆ ಸಾಂಕೇತಿಕವಾದಂತ ಭಾಷೆ ಅದರೊಳಗಿದೆ ಅಂತ ಅನ್ನಿಸ್ತು. ಅದು ಅಂಥದ್ದೊಂದು ಧ್ವನಿಪೂರ್ಣವಾದಂತಹ ಅಭಿವ್ಯಕ್ತಿ ಆ ಕವಿ ಸಮಯಗಳಲ್ಲಿ ನಮಗೆ ಕಾಣ್ತದೆ. ಹೀಗಾಗಿ ಅದು ಲೋಕಸಮ್ಮತ ಅಲ್ಲ, ಶಾಸ್ತ್ರ ಸಮ್ಮತ ಅಲ್ಲ, ಕೇವಲ ಕವಿಕಲ್ಪನೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡುವಂಥದ್ದಲ್ಲ. ಆದ್ರೆ ಕವಿಯ ತನ್ನ ಅನುಭವವನ್ನ ಹೇಳುವ ಅದನ್ನ ಅಭಿವ್ಯಕ್ತಪಡಿಸುವ ಕ್ರಿಯೆಯಲ್ಲಿ ಅದು ಕಾವ್ಯದ ಜೊತೆಗೆ ಒಂದಾಗಿ ಹೋದ ಹಾಗೆ, ಕಾವ್ಯದ ಜೊತೆ ಜೊತೆಯಲ್ಲೇ ಸಾಗಿದ ಹಾಗೆ, ಆ ಎಲ್ಲ ಲೋಕಸಮ್ಮತವಲ್ಲದ್ದು ಶಾಸ್ತ್ರ ಸಮ್ಮತವಲ್ಲದ್ದು ಆದರೂ ಕೂಡ ಅದು ಹೌದು ಅನ್ನುವ ಹಾಗೆಯೇ ಅದು ನಮ್ಮ ಕಾವ್ಯದ ಪರಂಪರೆಯಲ್ಲಿ ಬೆಳೆದು ಬಂದದ್ದನ್ನ ನಾವು ಕಾಣ್ತೇವೆ. ಈ ಕವಿ ಸಮುದಾಯದ ಒಟ್ಟು ನೋಡಿದ್ರೆ ಅದರ ಅಂತರ್ಗತ ಅನುಭವ ಸೂತ್ರ ಒಂದು ಅಲ್ಲಿ ಹೋದ ಹಾಗೆ ಕಾಣ್ತದೆ. ಮತ್ತು ಇವೆಲ್ಲ ಒಂದು ರೀತಿ ಅಸಂಬದ್ಧ ಕಂತೆಗಳೇನಲ್ಲ, ಬಹುಪಾಲು ಕವಿ ಸಮಯಗಳು ಸುಸಂಬದ್ಧ ಮತ್ತು ಅನುಭವದ ಸ್ಪರ್ಶದಿಂದಲೇ ರೂಪು ತಳೆದಂಥವುಗಳು. ಉದಾಹರಣೆಗೆ ಸುಮ್ಮನೆ ಒಂದು ಉದಾಹರಣೆಗೆ ಅರ್ಥ ಕೊಡೋದಾದ್ರೆ ಈ ಮನ್ಮಥನ ಮೀನಕೇತನ ಮತ್ತು ಮಕರಕೇತನ ಅನ್ನುವಂಥದ್ದನ್ನ ಎರಡಕ್ಕೂ ಬಳಸ್ತಾರೆ, ಮೀನೂ ಇದೆ ಮೊಸಳೆಯೂ ಇದೆ ಅಂತ. ಎರಡು ಅರ್ಥಗಳಲ್ಲಿ ಅದು ಬೇರೆ ಅರ್ಥಗಳನ್ನು ಸೂಚಿಸೋದು ಮನ್ಮಥನ ಕಾಮನ ಸ್ವಭಾವವನ್ನು ಸೂಚಿಸ್ತದೆ ಅನ್ನೋ ಅರ್ಥ. ಮೀನ ಅನ್ನೋದು ಚಂಚಲವಾದದ್ದು, ಚಂಚಲವಾದಂತ ಮನಸ್ಸು ಕೂಡ ಮನ್ಮಥ ಏನು ಉಂಟು ಮಾಡುವ ಕ್ರಿಯೆ ಮನಸ್ಸು ಕೂಡ ಚಂಚಲವಾಗಿರ್ತದೆ. ಮೊಸಳೆ ಮಕರ ಅದು ಹಿಡಿದ್ರೆ ಬಿಡೋದಿಲ್ಲ, ಅಂದ್ರೆ ಆ ಕಾಮವಾಸನೆ ವಿಷಯ ವಾಸನೆ ನಿಮ್ಮನ್ನ ಹಿಡಿದ್ರೆ ಅದನ್ನು ಅಷ್ಟು ಸುಲಭವಾಗಿ ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗುದಿಲ್ಲ ಅನ್ನುವ ಅರ್ಥ ಸಾಧ್ಯತೆಗಳನ್ನು ಕೂಡ ಈ ಕವಿ ಸಮಯಗಳು ಹೊಳೆಯಿಸ್ತವೆ ಅನ್ನೋದನ್ನ ನಾವು ಗಮನಿಸೋದು. ಈ ರೀತಿಯ ಅರ್ಥ ಸಾಧ್ಯತೆಗಳು ಎಲ್ಲವೂ ಕೂಡ ಅಂಥದ್ದೊಂದು ಅರ್ಥ ಸಾಧ್ಯತೆಗಳನ್ನ ಹೊಳೆಯಿಸ್ತಾ ಹೋಗ್ತವೆ. ಹೀಗಾಗಿ ನಾವು ಅಸಂಬದ್ಧವು ಅನ್ನೋ ಹಾಗೆ ಅವನ್ನು ಬಿಡಲಿಕ್ಕಿಲ್ಲ. ಆದ್ರೆ ಅವನ ಈ ಲೋಕದ ಸತ್ಯದೊಡನೆ ಹೊರಗೆ ಹಚ್ಚಿ ನೋಡಿದ್ರೆ ಅದೊಂದು ರೀತಿಯ ಅಸಮಂಜಸ ಅಂತ ನಮಗೂ ಕೂಡ ಅನ್ನಿಸ್ತಾ ಹೋಗ್ತದೆ. ಹಾಗೆ ಅದನ್ನ ಲೋಕದ ಅನುಭವಗಳ ಜೊತೆಗೆ ಅದನ್ನ ಒರೆಸಿ ನೋಡಬಾರ ಉಜ್ಜಲಿಕ್ಕೆ ಹೋಗೋದು ಬೇಡ, ಅದನ್ನ ಆ ಹೊರೆ ಹಚ್ಚಿಗೋದು ಬೇಡ, ಅದನ್ನ ಕಾವ್ಯದ ಅನುಭವದ ಒಂದು ಎಳೆ ಅಂತ ತಗೊಂಡ್ರೆ ಕಾವ್ಯದ ಅನುಭವದ ತೀವ್ರತೆಯನ್ನ ವ್ಯಕ್ತಪಡಿಸುವ ಅಭಿವ್ಯಕ್ತಪಡಿಸುವ
ಒಂದು ಕ್ರಿಯೆ ಅಂತ ನಾವು ಅಂದ್ಕೊಂಡ್ರೆ ಆ ಕವಿ ಸಮಯವೂ ಕೂಡ ತುಂಬಾ ಆಹ್ಲಾದಕಾರಿಯಾಗಿ ಪರಿಣಮಿಸ್ತದೆ, ಕಾವ್ಯಕ್ಕೆ ಒಂದು ರೋಚಕತೆಯನ್ನು ಕೂಡ ತಂದುಕೊಡ್ತದೆ ಅಂತ ಹೇಳಬಹುದು. ಇಷ್ಟನ್ನು ಹೇಳಿ ಇವತ್ತಿನ ಉಪನ್ಯಾಸವನ್ನ ಮುಗಿಸೋಣ. ಅದರ ಬಗ್ಗೆ ಏನಾದರೂ ಕೇಳಲಿಕ್ಕಿದ್ರೆ ಕೇಳಬಹುದು. ಧನ್ಯವಾದಗಳು ಸರ್. ಈಗ ನೇರವಾಗಿ ಸಂವಾದಕ್ಕೆ ಪ್ರವೇಶ ಮಾಡೋಣ. ವೆಂಕಟಾಚಲ ಗೌತಿ ಸರ್, ಸಂವಾದವನ್ನು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇದ್ದಾರೆ ವೆಂಕಟಾಚಲ ಅವರು. ವೆಂಕಟಾಚಲ ಗೌತಿ ಸರ್ ಕೇಳಿಸ್ತಾ ಇದೆಯಾ? ಇದ್ದಾರೆ ಸರ್. ದೇವರೆಡ್ಡಿ ಸರ್, ಸರ್ ನಮಸ್ಕಾರ ಸರ್. ನೀವು ಪ್ರಾರಂಭ ಮಾಡಿ ಸರ್, ವೆಂಕಟಾಚಲ ಗೌತಿ ಸರ್ ಬರ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಚೆನ್ನಾಗಿ ಮೂಡಿ ಬಂತು ಸರ್. ಇದು ನಂದು ನಾಗವರ ಮುಂದೆ ಕೇಳೋಣ ಅಂತ ಮಾಡಿದೆ ಸರ್. ಕನ್ನಡದಲ್ಲಿ ಕವಿ ಸಮಯಕ್ಕೆ ಸಂಬಂಧಪಟ್ಟ ಹಾಗೆ ಅವನಷ್ಟು ಕವಿ ಸಮಯದ ಪದ್ಯಗಳನ್ನ ಆರಿಸ್ಕೊಟ್ಟವ್ರು ಇನ್ನೊಬ್ರು ಇಲ್ಲ. ಅದು ಅದನ್ನ ನಾನು ನಿರೀಕ್ಷೆ ಮಾಡ್ತಿದ್ದೆ ಸರ್. ಅದು ನನ್ನ ಪ್ರಶ್ನೆನು ಅದಾಗಿತ್ತು. ಹಾಗಾಗಿ ನೀವು ಅದನ್ನೆಲ್ಲ ಹೇಳಿದ್ರಿಂದ ನನ್ನ ಪ್ರಶ್ನೆಗಳಿಗೆ ಇನ್ನೇನಿಲ್ಲ ಸರ್. ಆಮೇಲೆ ಸರ್, ಈ ಸರ್ವೋದಯನಿಗೆ ಸಂಬಂಧಪಟ್ಟ ಹಾಗೆ ಹಿಂದೇನು ಒಂದ್ ಪ್ರಶ್ನೆ ಕೇಳಿದ್ದೆ ಸರ್ ನಾನು. ಅದರಲ್ಲೂ ಕೂಡ ಈಗ ಅರೋಚಕಿ, ಸತ್ರುಣಾಭ್ಯವಹಾರಿಗಳು, ಮತ್ಸರಿಗಳು ಅನ್ನುವಂಥದ್ದು ಹೇಳಿದ ಸಂದರ್ಭದಲ್ಲಿ ಈ ಕವಿಗೆ ಸಮಾನವಾದಂತಹ ಹೃದಯವನ್ನ ಮನಸ್ಸನ್ನ ಹೊಂದಿರ್ತಕ್ಕಂಥವನು ಸಹೃದಯ ಅನ್ನುವಂಥದ್ದು, ಅದು ಕೇವಲ ಒಂದು ಪಂಡಿತ ಮಂಡಳಿಗೆ ಸಂಬಂಧಪಟ್ಟಂಥದ್ದು ಅನ್ನುವಂತ ಅರ್ಥ ಬರುತ್ತೆ ಸರ್. ಆದ್ರೆ ಸಾಮಾನ್ಯ ಒಬ್ಬ ಓದುಗನೂ ಕೂಡ ಅದನ್ನ ಅನುಭವಿಸ್ತಾ ಇದ್ರೆ, ಯಾಕೆ ಅಂತಂದ್ರೆ ಒಂದು ಉದಾಹರಣೆ ಹೇಳೋದಾದ್ರೆ ಸರ್, ಹಿಂದೆ ಎಲ್ಲ ಕುಮಾರವ್ಯಾಸ ಭಾರತವನ್ನ ಹಳ್ಳಿಗಳಲ್ಲಿ ಪಾರಾಯಣ ಮಾಡ್ತಾ ಇದ್ರು. ಅವ್ರಿಗೆ ಕುಮಾರವ್ಯಾಸ ಪಾರಾಯಣದ ಸಂದರ್ಭದ ಎಷ್ಟೋ ಅವನು ಬಳಸಿರುವಂತ ಎಷ್ಟೋ ಇದುಗಳು ಅರ್ಥ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಒಬ್ಬ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡಿ ಹೇಳ್ತಾ ಇದ್ರು. ಅವರು ಕೂಡ ಇಷ್ಟೇ ಚೆನ್ನಾಗಿ ಅದನ್ನ ಅನುಭವಿಸ್ತಾ ಇದ್ರಲ್ವಾ ಸರ್? ಹಾಗಾದ್ರೆ ಅವ್ರು ಸಹ ಹೃದಯಗಳಲ್ವಾ? ಹೌದು, ಅವರು ಸಹೃದಯಗಳೇ, ಯಾರು ಅಲ್ಲ ಅಂತ ಹೇಳಿ. ಹೀಗಾಗಿ ಅವನು ಅನಕ್ಷರಸ್ಥ ಅಂದ್ರೆ ಸಹೃದಯ ಪಂಡಿತ ಮಾತ್ರ ಸಹೃದಯ ಅಲ್ಲ. ಪಂಡಿತರು ಮಾತ್ರ ಸಹೃದಯಗಳು ಅಂತ ಅರ್ಥ ಅಲ್ಲ. ಆ ಕಾವ್ಯದ ರಸವನ್ನ ಯಾರು ಅನುಭವಿಸ್ಲಿಕ್ಕೆ ಯೋಗ್ಯತೆಯನ್ನು ಹೊಂದಿದ್ದಾನೋ ಅವರೆಲ್ಲ ಸಹೃದಯರೇ. ಸರಿ ಸರ್, ಥ್ಯಾಂಕ್ ಯು ಸರ್, ನಮಸ್ತೆ ಸರ್. ಸರ್ ಮತ್ತೆ ಯಾರಾದ್ರೂ ಕೇಳ್ತಿದ್ದಾರ? ವೆಂಕಟಾಚಲ ಗೌತಿ ಸರ್, ಈಗ ಸರಿ ಆಯ್ತಾ? ತಾಂತ್ರಿಕವಾಗಿ ಏನೋ ದೋಷ ಇದೆ ಅನ್ಸುತ್ತೆ. ಸಹೃದಯರು ನಿಮ್ಮಲ್ಲಿ ಏನಾದ್ರೂ ಕೇಳುಗರಲ್ಲಿ ಪ್ರಶ್ನೆಗಳಿದ್ರೆ ಕೇಳ್ತಾ ಇರಿ. ಅಷ್ಟೊತ್ತಿಗೆ ವೆಂಕಟಾಚಲ ಗೌತಿ ಸರ್ ಬರಬಹುದು, ನಿಮ್ಮಲ್ಲಿರೋ ಪ್ರಶ್ನೆಗಳನ್ನ ನೇರವಾಗಿ ಕೇಳಬಹುದು ಅಥವಾ ಸಂವಾದ ಮಾಡಬಹುದು. ನಮಸ್ಕಾರ ಶರ್ವೇಂದ್ರ ಸರ್. ನಮಸ್ತೆ. ನೋಡದೆ ಒಂದ್ ಖುಷಿ ಸರ್ ನಮ್ಗೆ, ನಿಮ್ ತರಗತಿಗೋಸ್ಕರ ಕಾಯ್ತಾ ಇರ್ತೀವಿ. ಇವಾಗ ಕವಿ ಸಮಯ ಅಂತ ಒಂದ್ ಏನ್ ವಿಚಾರ ಇದೆಯೋ, ಇದನ್ನ ಕವಿಗಳು ತಮ್ ಇಷ್ಟ ಬಂದಂಗೆ ಬಳಸ್ಕೊಂಡ್ರೆ ಅಥವಾ ಏನೋ ಅವ್ರಿಗೆ ಅವ್ರಿಗನ್ಸಿದನ್ನೆಲ್ಲ ಅವರು ಕವಿ ತಮ್ಮ ಕಾವ್ಯಗಳಲ್ಲಿ ಬಳಸ್ಕೊಂಡ್ರೆ ಏನಾದ್ರೂ ತೊಂದ್ರೆ ಆಗತ್ತಾ ಅಂತ ಸರ್? ಇಲ್ಲ, ಅಲ್ಲಿ ಅದೇ ಹೇಳ್ತಾರಲ್ಲ, ಶಾಸ್ತ್ರ ಸಮ್ಮತ ಅಲ್ಲ ಮತ್ತು ಲೋಕಸಮ್ಮತ ಅಲ್ಲ ಅಂತ ಹೇಳಿದ್ರು ಕೂಡ ಅದರೊಳಗೆ ಒಂದು ಅನುಭವದ ತೀವ್ರತೆ ಇದೆ. ಸುಮ್ಮನೆ ಹಾಗೆ ಬೇಕಾಬಿಟ್ಟಿಯಾಗಿ ಮನಸ್ಸಿಗೆ ಬಂದ ಹಾಗೆ ಹೇಳಿದ್ದಲ್ಲ. ಅದು ತನ್ನ ಅನುಭವವನ್ನ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಕವಿ ತನ್ನ ಅನುಭವ ತೀವ್ರತೆಯನ್ನು ಹೆಚ್ಚಿಸುವಾಗ ಇಂಥದ್ದೊಂದು ಕವಿ ಕಲ್ಪನೆಗಳನ್ನು ಅವನು ಮಾಡ್ಕೊಳ್ತಾನೆ. ಆ ಕಲ್ಪನೆ ಆ ರಸಾಭಿವ್ಯಕ್ತಿಗೆ ಮತ್ತಷ್ಟು ಪೂರಕವಾಗಿ ಆಗ್ತಾ ಹೋಗ್ತದೆ. ಅದು ಕಲ್ಪಿತವಾಗಿರಬಹುದು, ಆದ್ರೆ ಅದು ನಮ್ಗೆ ಎಲ್ಲೂ ಕೂಡ ಅದು ಕಲ್ಪಿತ ಅಂತ ಅನ್ಸೋದಿಲ್ಲ. ನಾವು ಯಾವಾಗ ಅದು ಲೋಕಕ್ಕೆ ತಿಕ್ಕಿ ನೋಡಿದಾಗ ಮಾತ್ರ, ಲೋಕ ಇದಕ್ಕೆ ನೋಡಿದಾಗ ಮಾತ್ರ ನಮ್ಗೆ ಅದು ಅಲ್ಲ ಅಂತ ಅನ್ನಿಸ್ಬೋದೇ ಹೊರತು, ನೀವು ಕಾವ್ಯದ ಓದಿನಲ್ಲಿ ಅದೆಲ್ಲೂ ಕೂಡ ತೊಂದರೆ ಕೊಡೋದಿಲ್ಲ.
ಇಡೀ ರಸಾಭಿವ್ಯಕ್ತಿಗೆ ರಸದ ತೀವ್ರತೆಗೆ ಅದು ಮತ್ತಷ್ಟು ಅನುಕೂಲವನ್ನೇ ಮಾಡಿಕೊಡ್ತಾ ಹೋಗ್ತವೆ. ಅದು ಕೇವಲ ಕವಿಕಲ್ಪಿತ ಆಗಿರಬಹುದು, ಅದರ ಅರ್ಥ ಅದು ಏನು ವರ್ಜ್ಯ ಅಂತೇನಲ್ಲ, ಅದು ಕಾವ್ಯದ ಜೊತೆಗೆ ಇರ್ತದೆ ಮತ್ತು ಕಾವ್ಯಕ್ಕೆ ಇನ್ನಷ್ಟು ಪ್ರಖರತೆಯನ್ನು ತಂದುಕೊಡ್ತದೆ. ರಸಾಭಿವ್ಯಕ್ತಿಗೆ ರಸದ ಉತ್ಪತ್ತಿಗೆ ಅದು ಹೆಚ್ಚು ಹೆಚ್ಚು ಅನುಕೂಲ ಮಾಡಿಕೊಡುವಂತಹ ಕ್ರಿಯೆ ಕವಿ ಸಮಯ ಅನ್ನುವಂಥದ್ದು. ಹೀಗಾಗಿ ಅದು ಲೋಕಸಮ್ಮತ ಅಲ್ಲ, ಅದು ಬರೀ ಕಲ್ಪನೆ ಅಂತ ಹೇಳಿ ನಾವು ಅದನ್ನು ಬಿಟ್ಟು ಬಿಡುವ ಹಾಗೂ ಇಲ್ಲ. ಸರ್ ಧನ್ಯವಾದ ಸರ್. ವೆಂಕಟಾಚಲ ಗೌತಿ ಸರ್ ಮಾತಾಡ್ಬೋದು. ನಮಸ್ತೆ ಸರ್. ನಮಸ್ತೆ ಹೇಳಿ. ಎಂಸಿ ನಾನು ಆಗ್ಲೇ ಬರಕ್ ಆಗ್ಲಿಲ್ಲ, ಸೇರಕ್ ಆಗ್ಲಿಲ್ಲ ಸರ್. ಪ್ರಶ್ನೆ ಏನಂದ್ರೆ, ನೇರವಾಗಿ ಪ್ರಶ್ನೆಗೆ ಬರ್ತಾನೆ. ಈಗ ಕವಿಯಿಂದ ಏನೋ ಒಂದು ಭಾವ ಬರುತ್ತೆ, ಕವಿ ಒಂದು ಭಾವವನ್ನ ಸೃಷ್ಟಿ ಮಾಡ್ತಾನೆ. ಅದು ಅದೇ ತರದ ಒಂದು ಭಾವ ಅಥವಾ ಅದೇ ತರದ ಒಂದು ಭಾವನೆ ನಮ್ಮ ಸಹೃದಯನಿಗೂ ಸೃಷ್ಟಿ ಮಾಡೋದಕ್ಕೆ ಅಥವಾ ಅನುಭವಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದೇ ನನ್ನ ಒಂದು ಪ್ರಶ್ನೆ. ಬಹುಶಃ ಅವ್ನು ಬರೀಬೇಕಾದ್ರೆ ಯಾವ ತರದ ಒಂದು ಭಾವ ಅವನಿಗೆ ಬರುತ್ತೆ, ಅದೇ ತರದ ಇವನಿಗೂ ಸಹ ಬರುತ್ತಾ, ಸಹೃದಯನಿಗೂ ಬರುತ್ತಾ? ಬರಬಹುದು, ಅದಕ್ಕಿಂತಲೂ ಭಿನ್ನವಾದದ್ದು ಬರಬಹುದು. ಅದು ಹಾಗೆಯೇ ಕವಿ ಹೇಗೆ ಕಂಡಿದ್ದಾನೆ ಹಾಗೆ ಬರ, ಕವಿಗಿಂತಲೂ ವಿಶಿಷ್ಟವಾಗಿ ಅವನು ಅದನ್ನ ಕವಿಯೇ ಆ ರೀತಿಯ ಯೋಚನೆ ಮಾಡಿರ್ಲಿಕ್ಕಿಲ್ಲ, ಅದಕ್ಕಿಂತಲೂ ವಿಭಿನ್ನವಾಗಿ ಸಹೃದಯ ಅದನ್ನ ಅರ್ಥೈಸಬಹುದು. ಆದರೆ ಅದು ಆ ಕಾವ್ಯದ ಶಕ್ತಿಯನ್ನು ಹೆಚ್ಚಿಸುವ ಹಾಗಿದ್ರೆ ಅಂಥದ್ದೊಂದು ಅವನ ಯೋಚನೆ, ಕಾವ್ಯದ ಶಕ್ತಿಯನ್ನು ಹೆಚ್ಚಿಸುವ ಹಾಗಿದ್ರೆ ಅದು ಆ ಕವಿಗಿಂತಲೂ ಮಿಗಿಲಾಗಿ ಸಹೃದಯ ಅದನ್ನ ಅನುಭವಿಸ್ಲಿಕ್ಕೆ ಸಾಧ್ಯತೆ ಇದೆ. ಈಗ ಕವಿ ಯಾವ ಒಂದು ಭಾವವನ್ನ ಅಥವಾ ಯಾವ ರೀತಿಯ ಒಂದು ಅನುಭವವನ್ನ ಆತ ಸೃಷ್ಟಿ ಮಾಡಿಕೊಂಡು ಕಾವ್ಯವನ್ನ ರಚಿಸ್ತಾನೋ ಅದಕ್ಕಿಂತಲೂ ಬೇರೆ ಆದಂತಹ ಇನ್ನೊಂದು ಭಾವ ಸಹೃದಯನಿಗೆ ಅದು ಸೃಜಿಸೋಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಅದು ಒಂದೊಂದು ಸಲ ಎತ್ತರಕ್ಕೂ ಹೋಗುವಂತ ಸಾಧ್ಯತೆ ಇದೆ ಅಲ್ವಾ? ಈಗ ಕವಿಯ ಭಾವಕ್ಕಿಂತಲೂ ಇನ್ನೂ ಎತ್ತರದ ಭಾವೋತ್ಕರ್ಷ ಅಂತ ಹೇಳ್ತೀವಲ್ಲ, ಆತರ ಒಂದು ಎತ್ತರದ ಭಾವೋತ್ಕರ್ಷ ಸಹೃದಯನಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಅನ್ನೋ ಪ್ರಶ್ನೆ. ಖಂಡಿತ ಇದೆ, ಎಸ್ ಎಸ್ ಖಂಡಿತ ಇದೆ. ಯಾಕಂದ್ರೆ ಸಹೃದಯ ಅವನಿಗೆ ಸೀಮಿತ ಅಲ್ಲ, ಅವನ್ ಬೇರೆ ಬೇರೆ ಅದಕ್ಕೆ ವಿಭಿನ್ನವಾಗಿ ಅದನ್ನ ಯೋಚಿಸಬಲ್ಲ, ವಿಭಿನ್ನವಾಗಿ ಕವಿ ಏನು ಹೇಳಿದಾನೋ ಬಿಟ್ಟಿದ್ದಾನೋ ಅದಕ್ಕಿಂತ ಭಿನ್ನವಾಗಿ ಯೋಚಿಸಬಲ್ಲ ಶಕ್ತಿ ಸಹೃದಯನಿಗೂ ಇರ್ತದೆ, ಕವಿಗಿಂತ ಭಿನ್ನವಾದಂತ ಶಕ್ತಿ ಇದೆ. ಅಂತ ರಸಂ ಜಾನಾತಿ ಪಂಡಿತ, ಕವಿ ಕರೋತಿ ಕಾವ್ಯಾನಿ ರಸಂ ಜಾನಾತಿ ಪಂಡಿತ ಅನ್ನೋ ಮಾತಿದೆಯಲ್ಲ, ಇದು ಇದು ಈ ಈ ಉದ್ದೇಶಕ್ಕಾಗಿ ಇರುವಂತದ್ದು ಅದು. ಯಾಕಂದ್ರೆ ಕವಿ ಬರೆದಿರ್ತಾನೆ, ಆದ್ರೆ ಕವಿಗೆ ಗೋಚರವಾಗದಂತ ಅನೇಕ ಅರ್ಥಗಳನ್ನ, ಅಂದ್ರೆ ಕವಿಯ ಕಾವ್ಯ ಅಷ್ಟು ಅರ್ಥಗಳನ್ನ ಹೊಮ್ಮಿಸ್ತು ಅನ್ನೋದು ಅದರ ವೈಶಿಷ್ಟ್ಯ. ಅದು ಕವಿಯ ಕಾವ್ಯ ಆ ಎಲ್ಲ ಅರ್ಥಗಳನ್ನು ಹೊಮ್ಮಿಸ್ತದೆ, ಆ ಎಲ್ಲ ಅರ್ಥಗಳನ್ನ ಇವನು ಗ್ರಹಿಸ್ತಾನೆ ಮತ್ತು ಅನುಭವಿಸ್ತಾನೆ ಆಸ್ವಾದಿಸ್ತಾನೆ ಅನ್ನೋದು ಅಲ್ಲಿ ಮುಖ್ಯವಾಗ್ತಾ ಹೋಗ್ತದೆ. ಹೀಗಾಗಿ ಅದು ಕಾವ್ಯದ ಹಿರಿಮೆಯನ್ನ ಮತ್ತಷ್ಟು ಮತ್ತಷ್ಟು ಹೆಚ್ಚಿಸ್ತಾ ಹೋಗ್ತದೆ ಆ ರೀತಿಯ ಅರ್ಥಗಳು ಹೊಮ್ಮಿದಾಗ. ಸರ್, ಇನ್ನೊಂದು ರೀತಿಯ ಪ್ರಶ್ನೆ. ಈಗ ಕಾವ್ಯಾಸ್ವಾದನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಒಂದು ನಿರೀಕ್ಷಿತವಾದಂತಹ ಸಂತೋಷದ ಅನುಭವ ಈ ಕಾವ್ಯಾಸ್ವಾದಕನಿಗೆ ಅಥವಾ ಸಹೃದಯನಿಗೆ ಸಿಗ್ಲಿಲ್ಲ ಅಂತ ಅನ್ಕೊಂಡ್ರೆ ಅದು ಕವಿಯ ಪದಗಳ ರಚನೆಯ ದೋಷವೋ ಅಥವಾ ಸಹೃದಯನಲ್ಲಿ ಆಸ್ವಾದನೆಯ ಅಸಾಮರ್ಥ್ಯವೋ? ಅದನ್ನೇ ಪ್ರಾರಂಭದಲ್ಲಿ ಹೇಳಿದ್ದು, ಸಹೃದಯನಿಗೆ ಆ ಕಾವ್ಯಾನುಶೀಲನ ಅಭ್ಯಾಸ, ವಿನಯಗುಪ್ತ ಹೇಳ್ತಾನಲ್ಲ ಆ ಕಾವ್ಯಾನುಶೀಲನ ಅಭ್ಯಾಸ ಕವಿಗೆ ಒಬ್ಬ ಸಹೃದಯನಿಗೆ ಇರಲೇಬೇಕು, ಹಾಗಿರುವಾಗ ಮಾತ್ರ ಅವನು ಅಲ್ಲಿಗೆ ಹೇಳಿದೆ. ಹೀಗಾಗಿ ತನಗೆ ಅರ್ಥ ಆಗಿಲ್ಲ ಅಂದ್ರೆ ಆ ಮಟ್ಟಕ್ಕೆ ಸಹೃದಯ ಏರ್ಲಿಲ್ಲ ಅಂತಾನೆ ಅರ್ಥ. ಕಾವ್ಯವನ್ನ ಗ್ರಹಿಸ್ಲಿಕ್ಕೆ ಆತ ಅಶಕ್ತನಾದ ಅಂತಾದ್ರೆ ಆ ಮಟ್ಟಕ್ಕೆ ಸಹೃದಯ ಇನ್ನೂ ಏರ್ಲಿಲ್ಲ, ಇನ್ನೂ ಅವನಿಗೆ ಕಾವ್ಯಾನುಶೀಲನ ಅಭ್ಯಾಸದ ಅಗತ್ಯ ಇದೆ, ಆ ಯೋಗ್ಯತೆಯನ್ನು ಆತ ಇನ್ನೂ ಗಳಿಸಿಕೊಳ್ಬೇಕಾಗಿದೆ. ಆ ಯೋಗ್ಯತೆಯನ್ನು ಪಡೆದಾಗ ಮಾತ್ರ ಆತ ಸಹೃದಯ ಅಂದ್ರೆ ಆ ಮಟ್ಟಕ್ಕೆ ಏರ್ಬೇಕು. ಅದರ ಅರ್ಥ ಅವ ನಾವೀಗ ಯಾರು ರಾಜಶೇಖರ ಹೇಳಿದಾಗೆ ಸತ್ರುಣಾಭ್ಯವಹಾರಿಯಾಗಿರ್ಬೇಕು ಅಷ್ಟೇ, ಅವನಿಗೆ ಮಾಡುವ ಕುತೂಹಲ ಇದೆ, ಹಂಬಲ ಇದೆ, ಆಸೆ ಇದೆ, ಅವನು ಅದನ್ನ ಸಂಪೂರ್ಣವಾಗಿ ಮುಟ್ಲಿಕ್ಕೆ ಸಮರ್ಥನ. ಹೀಗಾಗಿ ಅವನ ಸಹೃದಯ ಅಲ್ಲ ಅಂತ ಅರ್ಥ ಅಲ್ಲ,
ಅವನು ಸತ್ರುಣಾಭ್ಯವಹಾರಿ ಅನ್ನೋ ಅರ್ಥದಲ್ಲಿ ತಗೊಂಡು ಅವನಿಗೆ ಆ ಮಾಡುವ ಶಕ್ತಿ ಇದೆ, ಅವನಿನ್ನು ಆ ಗಳಿಸ್ಕೊಬ ಆ ಯೋಗ್ಯತೆಯನ್ನು ಅವನಿನ್ನು ಪಡೆಯಬೇಕು ಅನ್ನೋ ಅರ್ಥವೇ ಕೊಡ್ತದೆ. ನನ್ನ ಕಡೆಯ ಪ್ರಶ್ನೆ ಇಷ್ಟೇ ಅಂತ ಅನ್ಸುತ್ತೆ ನಂದಿನಿ ಎಲ್ಲ. ಇದ್ರ ಜೊತೆಲಿ ಇನ್ನೊಂದು ಒಂದು ವಿಚಾರವನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಬೇಕಂತಿದ್ದೇನೆ. ಮುಂದಿನ ಈ ಕಾರ್ಯಕ್ರಮದ ವಿಷಯ ಕನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಕಾವ್ಯ ಮೀಮಾಂಸೆ. ಸೊ ಅದನ್ನ ಅದಕ್ಕೆ ಕನ್ನಡದಲ್ಲಿ ಕಾವ್ಯ ಮೀಮಾಂಸೆಯ ವಿವೇಚನೆ ಅಂತ ಇಟ್ಕೊಳ್ಳುವ. ಹೀಗಾಗಿ ಕನ್ನಡದಲ್ಲಿ ಏನೇನು ಈ ಕಾವ್ಯ ಮೀಮಾಂಸೆಯ ಕುರಿತಾದಂತಹ ಗ್ರಂಥಗಳು ಬಂದಿದ್ದಾವೆ, ಅವರು ಏನು ಹೇಳಿದ್ದಾರೆ, ಏನು ವಿಷಯವನ್ನ ಹೇಳಿದ್ದಾರೆ, ಅದರ ಕುರಿತು ಒಂದು ಒಟ್ಟು ಅದನ್ನ ತೆಗೆದುಕೊಳ್ಳುವ. ನಮಸ್ತೆ ಸರ್. ನಮಸ್ತೆ. ಈಗ ನಮಸ್ಕಾರ, ನಮ್ಮ ಚೈತನ್ಯ ಸರ್ ಮಾತಾಡೋದು. ಕೇಳಿಸ್ತಾ ಇದೆ ಚೈತನ್ಯ ಸರ್? ನಮಸ್ತೆ ಚೈತನ್ಯ ಅವರು, ಹೇಳಿ. ಈಗ ನಾವು ಭಾರತೀಯ ಕಾವ್ಯ ಮೀಮಾಂಸೆ ಅಂತ ಹೇಳಿ ಏನು ಇದ್ ಮಾಡ್ತೀವಿ, ಒಂದು ಚೌಕಟ್ಟು ಏನ್ ಹೇಳ್ತೀವಿ, ಅದಕ್ಕೂ ಮತ್ತೆ ಪಾಶ್ಚಾತ್ಯ ಕಾವ್ಯದ ಮೀಮಾಂಸೆ ಇದಕ್ಕೂ ಒಂದು ಬೇಸಿಕ್ ಡಿಫ್ರೆನ್ಸ್ ಅಂತ ನಾವ್ ಏನು ಗುರುತಿಸ್ಬೋದು ಸರ್? ಆ ತರದೇನಾದ್ರು ಇದೆಯಾ, ಅಥವಾ ಪಾಶ್ಚಾತ್ಯ ಕಾವ್ಯ ಅನ್ನೋದ್ರಲ್ಲಿ ಇಲ್ಲಿ ಅಲ್ಲಿ ಅವರ ವಿವೇಚನೆಯ ಬೇರೆ ಬೇರೆ ಮಜಲುಗಳಿದ್ದಾವೆ. ಪಾಶ್ಚಾತ್ಯ ಮೀಮಾಂಸೆಯಲ್ಲೂ ಕೂಡ ಹೀಗೆಯೇ ಸಾಗಿದ್ರು ಕೂಡ ಅವರು ಅದನ್ನ ವಿವೇಚಿಸುವ ಕ್ರಮ ಬೇರೆ ಬೇರೆ ಇದೆ. ಈಗ ಉದಾಹರಣೆಗೆ ನಾನು ಕಳೆದ ಬಾರಿ ಹೇಳಿದ್ದೇನೆ, ಈಗ ಅಲಂಕಾರಗಳನ್ನ ಅವರು ಒಂದು ರೆಟರಿಕ್ ಅಂದ್ರೆ ಉಕ್ತಿ ರೆಟರಿಕ್ ಅಂದ್ರೆ ಒಂದು ಆ ಭಾಷೆಯನ್ನ ಸುಂದರವಾಗಿ ಹೇಗೆ ಹೇಳೋದು ಅನ್ನೋ ಅರ್ಥದಲ್ಲಿ ಮಾತ್ರ ಗ್ರಹಿಸ್ತಾರೆ. ನಮಗಿಲ್ಲಿ ಕಾವ್ಯದ ಜೀವಾಳ ಆಗುವಂತಹ ಅಲಂಕಾರದ ಹಾಗೆ ಅದನ್ನ ಗ್ರಹಿಸೋದಿಲ್ಲ ಒಂದು. ಎರಡನೇದ್ದು ನಾವಿಲ್ಲಿ ಸೌಂದರ್ಯ ಮೀಮಾಂಸೆ ಅಂತ ಹೇಳ್ತೀವಲ್ಲ, ಅದೇ ಅಲ್ಲಿ ಎಸ್ಥೆಟಿಕ್ಸ್ ಅನ್ನೋ ಅರ್ಥದಲ್ಲಿ ಅವರು ಬಳಸ್ತಾರೆ. ಆ ಎಸ್ಥೆಟಿಕ್ಸ್ ನ ಅವರು ಕಾವ್ಯಕ್ಕಿಂತಲೂ ಸ್ವಲ್ಪ ಭಿನ್ನವಾಗಿ ಗ್ರಹಿಸ್ತಾರೆ. ಇಡೀ ಕಲಾಕೃತಿಯ ವಿಶ್ಲೇಷಣೆಯಿಂದ ಹಿಡಿದು ಇಡೀ ಭಿನ್ನವಾಗಿರುತ್ತೆ ನಮ್ಗೆ ಅದು. ಕಾವ್ಯದ ಒಳಗು ಸೌಂದರ್ಯ ಅನ್ನೋದು ಕಾವ್ಯದ ಒಳಗು, ಅದು ಅವರು ಕಾವ್ಯದ ಹೊರಗಿನಿಂದ ಅದೊಂದು ಭಿನ್ನವಾಗಿ ಅದನ್ನ ಒಂದು ರೀತಿಯ ತತ್ವಶಾಸ್ತ್ರದ ನೆಲೆಯಲ್ಲಿ ಫಿಲಾಸಫಿ ನೆಲೆಯಲ್ಲಿ ಆ ಸೌಂದರ್ಯ ಮೀಮಾಂಸೆಯನ್ನು ಮಾಡ್ತಾರೆ. ನಮ್ಮಲ್ಲಿ ಸೌಂದರ್ಯ ಮೀಮಾಂಸೆಯ ಕ್ರಮ ಏನಂದ್ರೆ, ಸೌಂದರ್ಯ ಮೀಮಾಂಸೆ ಅನ್ನೋದು ಕಾವ್ಯದ ಒಳಗು ಆಗಿದೆ. ಕಾವ್ಯದ ಒಳಗಿನಲ್ಲೇ ಸೌಂದರ್ಯವನ್ನು ಗ್ರಹಿಸುವ ಒಂದು ಪರಿಪಾಠ ನಮ್ಮೊಳಗೆ ಇದೆ. ಈ ಎಸ್ಥೆಟಿಕ್ಸ್ ಅನ್ನ ಅವರು ಬೇರೆ ರೀತಿಯಲ್ಲಿ ಗ್ರಹಿಸ್ತಾರೆ. ಈ ರೀತಿ ಒಂದು ಸಣ್ಣ ಸಣ್ಣ ಭಿನ್ನತೆಗಳಿದ್ದಾವೆ, ಆದ್ರೆ ಅದರ ಅರ್ಥ ಅದನ್ನು ಸಂಪೂರ್ಣವಾಗಿ ಭಿನ್ನವಾದದ್ದು ಅಂತೇನಲ್ಲ, ಆದ್ರೆ ಒಂದು ಸಣ್ಣ ಸಣ್ಣ ಮಟ್ಟಿನ ಭಿನ್ನತೆಗಳಿದ್ದಾವೆ. ನಮಗಿಂತಲೂ ಕೆಲವೊಂದು ವಿಷಯಗಳಲ್ಲಿ ನಮಗಿಂತಲೂ ಸ್ವಲ್ಪ ಹೆಚ್ಚಿನದನ್ನ ಅವರು ವ್ಯಕ್ತಪಡಿಸ್ತಾರೆ. ಕೆಲವೊಂದು ವಿಷಯದಲ್ಲಿ ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆ ಅದನ್ನು ಹೆಚ್ಚು ವಿಸ್ತಾರವಾಗಿ ಪ್ರಕಟಪಡಿಸಿದ್ದು ಇದೆ. ಸರಿ ಸರಿ, ಧನ್ಯವಾದ. ಮುಂದೆ ರವಿಶಂಕರ್ ಪಾದಕಲ್ಲು ವಿಷ್ಣು ಭಟ್ರು ಮಾತಾಡ್ತಾರ, ಹೇಗೆ? ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಈ ಬಹಳ ಚೆನ್ನಾಗಿ ಇವತ್ತು ನೀವು ವಿವರಣೆ ಮಾಡಿದ್ದೀರಿ. ಎರಡು ಅಂಶಗಳನ್ನು ತೆಗೆದುಕೊಂಡು ಎರಡನ್ನು ಸಂಕ್ಷಿಪ್ತವಾಗಿಯೂ ಸುಸ್ಪಷ್ಟವಾಗಿಯೂ ಅದನ್ನು ಹೇಳಿದ್ದೀರಿ. ಸಹೃದಯ ಎಂಬ ತತ್ವ ಅದು ಕವಿ ಎಂಬಂತಹ ತತ್ವಕ್ಕೆ ಸಮಾನವಾದದ್ದೆಂಬುದಾಗಿ ಭಾರತೀಯ ಕಾವ್ಯಮಾಂಸಕರು ಹೇಳಿದ್ದನ್ನು ಸ್ಪಷ್ಟಪಡಿಸಿದ್ದೀರಿ. ಆದ್ದರಿಂದ ಕವಿ ಮೇಲೋ ಸಹೃದಯ ಮೇಲೋ, ಕವಿಗೆ ಹೆಚ್ಚು ಸಾಮರ್ಥ್ಯವೋ ಸಹೃದಯನಿಗೆ ಹೆಚ್ಚು ಸಾಮರ್ಥ್ಯವೋ
ಅಂತ ಕೇಳಿದ್ರೆ ಇಬ್ಬರು ಅಸಮಾನವಾದ ಸಾಮರ್ಥ್ಯಶಾಲಿಗಳು ಅಂತ ಹೇಳುವಂತಹದ್ದೇ ಅದಕ್ಕೆ ಉತ್ತರ. ರವಿ ಕಾಣದಂ ಕವಿ ಕಂಡಂ ಅಂತ ಹೇಳುವಂತಹ ಒಂದು ಮಾತು ಇದೆ. ಅದನ್ನೇ ಮುಂದುವರಿಸಿ ಹೇಳುವುದಾದರೆ ಕವಿ ಕಾಣದಂ ಸಹೃದಯಂ ಕಂಡಂ ಎಂಬುದಾಗಿಯೂ ಅದನ್ನು ಹೇಳಬಹುದು. ಅಂದರೆ ಕವಿಗೂ ಗೋಚರವಾಗದಂತಹ ಎಷ್ಟೋ ವಿಷಯಗಳು ಅವನ ಭಾಷಾ ಪ್ರಯೋಗದ ಆಧಾರದಿಂದಲೇ ಸಹೃದಯನಿಗೆ ಗೋಚರವಾಗಬಹುದು. ಆದ್ದರಿಂದ ಸಹೃದಯ ಎಂಬಂತಹ ಒಂದು ಕಲ್ಪನೆ ಏನಿದೆ ಇದು ಬಹಳ ವಿಶಿಷ್ಟವಾದಂತಹದ್ದು. ಆಮೇಲೆ ಸಹೃದಯರೆಲ್ಲರೂ ಒಂದೇ ಮಟ್ಟದವರಾಗಿರಬೇಕು ಅಂತ ಹೇಳುವಂಥದ್ದು ಎಲ್ಲಿಯೂ ಇಲ್ಲ. ರಸಾನುಭವ ಉಂಟಾಗುವಂತಹದ್ದು ಸಹೃದಯನಲ್ಲಿ ಅವನವನ ಪೂರ್ವ ಸಂಸ್ಕಾರಗಳಿಗೆ ಅನುಗುಣವಾಗಿ, ಅವನ ಓದಿನ ಹಿನ್ನೆಲೆ ಇರಬಹುದು, ಅವನ ಅನುಭವದ ಹಿನ್ನೆಲೆ ಇರಬಹುದು. ಅನುಭವ ಅಂತ ಹೇಳುವಾಗ ಅದರಲ್ಲಿ ಲೋಕಾನುಭವವು ಸೇರ್ತದೆ. ಆ ಹಿನ್ನೆಲೆಯಿಂದ ಬೇರೆ ಬೇರೆ ರೀತಿಯ ಅನುಭವಗಳಾಗಬಹುದು. ಹಾಗೆ ಅವನ ಶಾಸ್ತ್ರಾಧ್ಯಯನ ಇತ್ಯಾದಿಗಳು ಕೂಡ ಅದಕ್ಕೆ ಪೂರಕವಾಗಿ ಪೋಷಕವಾಗಿ ಇರಬಹುದು. ಆಮೇಲೆ ಅಲ್ಲಿ ಸಹೃದಯನ ಲಕ್ಷಣವನ್ನು ಹೇಳುವಾಗ ಕಾವ್ಯಾನುಶೀಲನಾಭ್ಯಾಸವಶಾದ್ ವಿಶದೀಭೂತೆ ಮನೋಮುಕುರೆ ಅಂತ ಹೇಳಿದ್ದಾನೆ. ವಿಶದೀಭೂತವಾದ ಮನೋಮುಕುರ ಅಂತ ಹೇಳಿದ್ರೆ ಅವನಲ್ಲಿ ಪೂರ್ವಗ್ರಹ ಇರಬಾರದು ಎಂಬಂತಹದ್ದು ಮಾತ್ರ ಅರ್ಥ. ಯಾವುದೇ ರೀತಿಯ ಪೂರ್ವಗ್ರಹ ಇದ್ದರೆ ಅವನಿಗೆ ರಸಾಸ್ವಾದನೆ ಸಾಧ್ಯ ಇಲ್ಲ, ರಸಾಸ್ವಾದನೆ ಸಾಧ್ಯ ಇಲ್ಲ. ರಸಾಸ್ವಾದನೆ ಮಾಡಿದ ಮೇಲೆ ಅದನ್ನು ಆತನಿಗೆ ವಿವರಿಸುವ ಸಾಮರ್ಥ್ಯ ಇರಬಹುದು ಅಥವಾ ಇಲ್ಲದೇ ಇರಬಹುದು. ಸಹೃದಯನಾದವನಿಗೆ ಅದನ್ನು ವಿವರಿಸುವ, ಅದನ್ನು ನಿರೂಪಿಸುವ, ಅದರ ವೈಶಿಷ್ಟ್ಯವನ್ನು ಹೇಳುವ ಸಾಮರ್ಥ್ಯ ಇಲ್ಲದೇ ಇರಬಹುದು. ಆದರೂ ಆತ ಸಹೃದಯನಿರ್ತಾನೆ ಮತ್ತು ಕವಿಗೆ ಸಮಾನನಾದಂಥವನೇ ಇರ್ತಾನೆ ಎಂಬಂತಹದ್ದು ನಮ್ಮ ದೃಷ್ಟಿ. ಆದ್ರಿಂದಲೇ ಸರಸ್ವತ್ಯಾಸ್ತತ್ವಂ ಕವಿ ಸಹೃದಯಾಖ್ಯಂ ವಿಜಯತೆ ಎಂಬುದಾಗಿ ನೀವು ಪ್ರಾರಂಭದಲ್ಲಿ ಉದ್ಧರಿಸಿದ್ರಲ್ಲ, ಇವನ ಅಭಿನವಗುಪ್ತನ ಪದ್ಯವನ್ನು ಅಪೂರ್ವಂ ತದ್ವಸ್ತು ಪ್ರಥಯತಿ, ಅದು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಪ್ರಾಯಶಃ ಈ ಸಹೃದಯ ಎಂಬಂತಹ ಕಲ್ಪನೆ ಇಷ್ಟು ವಿಶಿಷ್ಟವಾಗಿ ಪಾಶ್ಚಾತ್ಯರಲ್ಲಿ, ಅಲ್ಲ ನನಗೆ ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಅಧ್ಯಯನ ಕಡಿಮೆ, ಸ್ವಲ್ಪ ಪರಿಚಯ ಮಾತ್ರ ಇರೋದು, ಉಂಟೋ ಇಲ್ಲವೋ ಗೊತ್ತಿಲ್ಲ. ಅಲ್ಲಿ ಅದು ವಿಮರ್ಶೆಯ ಕಡೆಗೆ ಚಾಚಿಕೊಳ್ತದೆ. ನಮ್ಮದು ವಿಮರ್ಶೆಗಿಂತ ಹೆಚ್ಚಾಗಿ ಅನುಭವದ ಕಡೆಗೆ ಹೋಗುವಂತಹದ್ದು. ಆದ್ದರಿಂದ ಅನುಭವ ಮತ್ತು ಅನುಭವದ ಅಭಿವ್ಯಕ್ತಿ ಹೇಗಾಗಿದೆ ಎಂಬಂತಹದ್ದಿರುವಂತಹದ್ದು ಕವಿಯ ಅನುಭವ ಅಭಿವ್ಯಕ್ತಿ ಸ್ವರೂಪದಲ್ಲಿ ಕಾವ್ಯವಾಗಿ ಬರ್ತದೆ. ಆ ಕಾವ್ಯ ಸಹೃದಯನಲ್ಲಿ ಅದು ಪುನಃ ಅನುಭವವನ್ನು ಉಂಟು ಮಾಡ್ತದೆ. ಆ ಅನುಭವವೇ ಅದು ರಸಾನುಭವವಾಗಿ ಅದನ್ನು ಸ್ವೀಕರಿಸುವಂತಹದ್ದು ಆ ರೀತಿಯಲ್ಲಿ. ಇನ್ನು ಕವಿ ಸಮಯ ಎಂಬಂತಹದ್ದು ಈ ಅನುಭವಗಳಿಗೆ ಪೂರಕವಾಗಿರುವಂತಹದ್ದು. ಇದು ಲೋಕವಿರುದ್ಧವಾದರೂ ಲೋಕ ಒಪ್ಪಿಕೊಂಡಂತಹ ವಿಷಯ, ಇದೊಂಥರದ ವಿರೋಧಾಭಾಸ ಸ್ವರೂಪ ಕಂಡರೂ ಕೂಡ ಲೋಕವಿರುದ್ಧವಾದಂತಹದ್ದು ಲೋಕ ಒಪ್ಪಿಕೊಂಡಿದೆ ಅದನ್ನು. ಅಂದ್ರೆ ಕವಿ ಸಮೂಹ ಒಪ್ಪಿಕೊಂಡಿದೆ, ಪಂಡಿತ ಮಂಡಳಿ ಒಪ್ಪಿಕೊಂಡಿದೆ ಅಂತಹದ್ದು ಕವಿ ಸಮಯ. ಉದಾಹರಣೆ, ಒಂದು ಸಣ್ಣ ಉದಾಹರಣೆ ಹೇಳುವುದಾದ್ರೆ, ಈಗ ಕಮಲ ಸೂರ್ಯನ ಕಿರಣಗಳಿಗೆ ಅರಳಿಕೊಳ್ತದೆ, ನೈದಿರೆ ಚಂದ್ರನ ಕಿರಣಗಳಿಗೆ ಅರಳಿಕೊಳ್ತದೆ ಅಂತ ಹೇಳಿ, ಅಂದ್ರೆ ಒಂದು ಹಗಲು ಅರಳುವಂತಹ ಹೂವು, ಒಂದು ರಾತ್ರಿ ಅರಳುವಂತಹ ಹೂವು ಅಂತ ಅದರ ಅರ್ಥ. ಆ ಹಗಲು ಅರಳುವಂತಹ ಹೂವು ಸೂರ್ಯನ ಕಿರಣ ಮಾಯವಾಗುವಾಗ, ಅಂದ್ರೆ ಸಂಜೆ ಆಗುವಾಗ ಮುಚ್ಚಿಕೊಳ್ತದೆ ಅಂತ ಹೇಳುವಂತಹದ್ದು ಇನ್ನೊಂದು ಕಲ್ಪನೆ. ಈಗ ಒಂದು ಕಮಲ ಅರಳಿಕೊಂಡ್ರೆ ಅದು ಸಂಜೆ ಹೊತ್ತಿಗೆ ಮುಚ್ಚುತ್ತದೆ, ಪುನಃ ಮರುದಿವಸ ಅರಳುತ್ತದೆ, ಪುನಃ ಸಂಜೆ ಹೊತ್ತಿಗೆ ಮುಚ್ಚುತ್ತದೆ, ಅರಳುತ್ತದೆ. ಹೀಗೆ ಮುಚ್ಚುವುದು ಮತ್ತು ಅರಳುವುದು ಆಗ್ತಾ ಇರ್ತದೆ ಹಲವು ದಿನಗಳ ವರೆಗೆ ಅಂತ ಹೇಳಿ. ಇದು ವಾಸ್ತವ ಹೀಗಿಲ್ಲದೆ ಇರಬಹುದು, ವಾಸ್ತವ ಹೀಗಿಲ್ಲದೆ ಇರಬಹುದು. ಆದ್ರೆ ಇದರಿಂದ ಅಪೂರ್ವವಾದಂತಹ ಚಿತ್ರಣಗಳನ್ನೆಲ್ಲ ಕೊಟ್ಟಂತಹ ಸಂದರ್ಭಗಳಿವೆ ಇಂಥಲ್ಲಿ. ಅದು ಈ ವಿಷಯವನ್ನು ಕವಿ ಸಮೂಹ ಒಪ್ಪಿದ ಕಾರಣದಿಂದ. ಆದ್ದರಿಂದ ವಸ್ತು ಸತ್ಯ ಅದು ಹೌದೋ ಅಲ್ವೋ, ಕಾವ್ಯದ ಸಂದರ್ಭದಲ್ಲಿ ಅದು ಸತ್ಯ ಅಂತ ಒಪ್ಪಿಕೊಂಡ್ರೆ ನಮಗದರ ಸ್ವಾರಸ್ಯ ಅನುಭವ ಆಗ್ತದೆ. ಒಪ್ಪಿಕೊಳ್ಳದೆ ವಾಸ್ತವತೆಯಿಂದ ನಾವು ಪ್ರಶ್ನೆ ಮಾಡಿದರೆ, ಅದನ್ನು ಪ್ರಶ್ನೆ ಮಾಡ್ತಾ ಹೋದರೆ ಅದು ನಮಗೆ ಅದರ ಸ್ವಾರಸ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದಕ್ಕೆ ಸರಳವಾದಂತಹ ಉದಾಹರಣೆಯನ್ನು ಕೊಡುವುದಾದ್ರೆ, ಕವಿ ಸಮಯವನ್ನು ಒಪ್ಪಿಕೊಳ್ಳುವಂತಹ ಸಂದರ್ಭದಲ್ಲಿ ಸರಳವಾದ ಉದಾಹರಣೆ ಕೊಡುವುದಾದ್ರೆ, ಸಣ್ಣ ಮಕ್ಕಳಿಗೆ ಕಥೆ ಹೇಳುವಾಗ ಕಾಗೆಯ ಕಥೆಯೋ ಗುಬ್ಬಕ್ಕನ ಕಥೆಯೋ ಇನ್ನೊಂದು ಕಥೆಯೋ ಹೇಳುವಾಗ, ಕಾಗೆ ಹೀಗೆ ಹೇಳಿತು, ಕಾಗೆ
ಹೀಗೆ ಹೇಳಿತು ಅಂತ ಹೇಳಿ ಅದರ ಮಾತನ್ನು ಹೇಳಿದ್ರೆ ಹಾಗೆ ಮಾತಾಡ್ತದ ಅಂತ ಪ್ರಶ್ನೆ ಕೇಳಿದ್ರೆ ಅದು ಲೋಕ ವಿರುದ್ಧವಾದಂತಹದ್ದು. ಲೋಕದಲ್ಲಿ ಕಾಗೆಗಳು ಮನುಷ್ಯನ ರೂಪದಲ್ಲಿ ಮಾತನಾಡುವುದಿಲ್ಲ, ಅದು ಮಾತನಾಡ್ತದ ಅಂತ ಕೇಳಿದ್ರೆ ಆ ಕೇಳಿದವನಿಗೆ ಕಥೆಯ ಸ್ವಾರಸ್ಯವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ತತ್ಕಾಲಕ್ಕೆ ಅದನ್ನು ಒಪ್ಪಿಕೊಳ್ಬೇಕು, ಆ ಕಾಗೆ ಮಾತಾಡಿತು ಅಂತ ಹೇಳುವಂತ ಅದನ್ನು ಒಪ್ಪಿಕೊಳ್ಳಬೇಕು. ಒಪ್ಪಿಕೊಂಡ್ರೆ ಕಥೆ ಮುಂದುವರಿತಾರೆ, ಒಪ್ಪಿಕೊಳ್ಳದಿದ್ರೆ ಕಥೆಯೇ ಮುಂದುವರಿಯುವುದಿಲ್ಲ. ಆದ್ದರಿಂದ ಒಪ್ಪಿಕೊಂಡಂಥವನಿಗೆ ಸ್ವಾರಸ್ಯದ ಅನುಭವ ಸಿಗ್ತದೆ. ಆದ್ದರಿಂದ ನಮಗೆ ಬೇಕಾಗುವುದು ಸ್ವಾರಸ್ಯದ ಅನುಭವ, ಸ್ವಾರಸ್ಯವನ್ನು ನಾವು ತಿಳಿಬೇಕು. ಆದ್ದರಿಂದ ತಿಳಿಬೇಕಾದ್ರೆ ತತ್ಕಾಲಕ್ಕೆ ನಾವು ಒಪ್ಪಿಕೊಳ್ಬೇಕು, ನಮಗೆ ಅದು ಲೋಕ ವಿರುದ್ಧವಾದಂತ ಗೊತ್ತಿದ್ರೂ ಒಪ್ಪಿಕೊಳ್ಬೇಕು. ಶುಕ್ಲ ಪಕ್ಷದಲ್ಲಿ ಇಡೀ ರಾತ್ರಿ ಚಂದ್ರನ ಬೆಳಕಿರ್ತದೆ, ಕೃಷ್ಣ ಪಕ್ಷದಲ್ಲಿ ಇಡೀ ಕತ್ತಲಿರ್ತದೆ ಅಂತ ಹೇಳುವಂತಹದ್ದು ನಿಜವಾಗಿಯೂ ಸರಿಯಲ್ಲ. ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ಸಾಮಾನ್ಯವಾಗಿ ಸಮಾನವಾಗಿರ್ತದೆ ಚಂದ್ರನ ಬೆಳಕು. ಕೆಲವು ಒಂದು ಪಕ್ಷದಲ್ಲಿ ರಾತ್ರಿ ಆದ ಕೂಡಲೇ ಚಂದ್ರನ ಬೆಳಕು ಒಂದಷ್ಟು ಹೊತ್ತಿರ್ತದೆ, ಇನ್ನೊಂದರಲ್ಲಿ ಆಚೆ ಬದಿಯಿಂದ ಅಂದ್ರೆ ಬೆಳಗಿನ ಜಾವ ಆಗುವಾಗ ಹೆಚ್ಚಿರ್ತದೆ. ಈ ರೀತಿಯಲ್ಲೆಲ್ಲ ಇರ್ತದೆ, ಇದು ಪ್ರಕೃತಿ. ಆದ್ರೆ ಅದನ್ನು ನಾವು ಇದಕ್ಕೆ ಇದರ ಮೇಲೆ ಈ ನಂಬಿಕೆಯ ಮೇಲೆ ಹೇರಿದ್ರೆ ನಮಗೆ ಸ್ವಾರಸ್ಯ ಗ್ರಹಣ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ವಸ್ತುಸ್ಥಿತಿ ಹೇಗಿದ್ರೂ ಕೂಡ ಈ ಒಂದು ವಿಶಿಷ್ಟವಾದಂತಹ ಸ್ಥಿತಿಯಲ್ಲಿ ಅಂತೇಳಿ ನಾವು ಅದನ್ನು ಇರಿಸಿಕೊಳ್ಳಬೇಕಾಗ್ತದೆ. ಹಾಗೆ ಈ ಕವಿ ಸಮಯ ಇತ್ಯಾದಿಗಳನ್ನು ನಾವು ತೆಗೆದುಕೊಳ್ಬೇಕು. ಬಹಳ ಚೆನ್ನಾಗಿ ನೀವು ಅದನ್ನು ನಿರೂಪಣೆ ಮಾಡಿದ್ದೀರಿ, ಕವಿ ಸಮಯ ಇತ್ಯಾದಿಗಳನ್ನು. ಕನ್ನಡದ ನಾಗವರ್ಮನಲ್ಲಿ ಕವಿ ಸಮಯದ ಬಗ್ಗೆ ಹೆಚ್ಚು ವಿವರ ಆಗಿದೆ ಎಂಬಂತಹದ್ದು ಕೂಡ ಸರಿಯೇ. ಈ ಕವಿ ಸಮಯ ಎಂಬುದು ಒಂದೆರಡಲ್ಲ, ಕವಿಗಳು ಇದರ ಆಧಾರದಿಂದ ಇನ್ನೂ ಹೆಚ್ಚು ಕವಿ ಸಮಯಗಳನ್ನು ಸೃಷ್ಟಿಸಿಕೊಂಡಂತಹದ್ದು ಇರಬಹುದು. ಆದರೆ ಯಾವ ಕವಿ ಇದನ್ನು ಸೃಷ್ಟಿಸಿದ ಅಂತ ನಮಗೆ ಪ್ರಶ್ನಿಸುವ ಹಾಗಿಲ್ಲ. ಈಗ ಸೂರ್ಯ ನೋಡಿ, ಸೂರ್ಯನಿಗೆ ಸೂರ್ಯನ ವಿವಿಧ ಹೆಸರುಗಳಲ್ಲಿ ಕಮಲ ಸಖ ಎಂಬಂತಹದ್ದು ಕೂಡ ಇದೆ. ಇದು ಕವಿ ಸಮಯದ ಆಧಾರದಿಂದಲೇ ಬಂದಂತಹದ್ದು, ಕಮಲ ಸಖ, ಕಮಲ ಬಾಂಧವ. ಆವಾಗ ಒಂದು 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 ಶಬ್ದವನ್ನು, ಒಂದು ಪದವನ್ನು ಎಷ್ಟು ವಿಧದಲ್ಲಿ ಹೇಳಲಿಕ್ಕೆ ಸಾಧ್ಯ, ಎಷ್ಟು ವಿಧದಲ್ಲಿ ನಿರೂಪಣೆ ಮಾಡ್ಲಿಕ್ಕೆ ಸಾಧ್ಯ, ಇದು ಭಾಷೆಯ ಒಂದು ವಿಸ್ತರಣೆಯು ಕೂಡ ಆಗ್ತಾ ಹೋಗ್ತದೆ. ಆದ್ದರಿಂದ ಇದು ಎಲ್ಲ ಪರಸ್ಪರ ಸಂಬಂಧ ಇರುವಂತಹದ್ದು ಎಂಬುದನ್ನು ನಾವು ಗಮನಿಸಬೇಕು. ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದೀರಿ, ಒಳ್ಳೆಯ ವಿಷಯ ಇದು. ಕಾವ್ಯಮೀಮಾಂಸೆ ಯಾವ ತಾತ್ವಿಕ ನೆಲೆಯಲ್ಲಿ ಹೋಗಿದೆ ಎಂಬಂತಹದ್ದಲ್ಲ, ಅದು ಯಾವ ವಿಷಯಗಳನ್ನೆಲ್ಲ ಒಳಗೊಂಡಿದೆ ಎಂಬುದಕ್ಕೆ ಇದು ಸೇರ್ತದೆ. ತಾತ್ವಿಕ ನೆಲೆಯ ಮಾತಿನಲ್ಲಿ ಅಲ್ಲಿ ರಸ, ಧ್ವನಿ ಇತ್ಯಾದಿಗಳು, ಆದರೆ ಅದರ ಅದು ತೆಗೆದುಕೊಂಡಂತಹ ಪರಿಕರಗಳು ಒಂದು ಅನುಭವದ ನಿರೂಪಣೆ ಮಾಡುವುದಕ್ಕೆ ಅದು ಹೊಂದಿಸಿಕೊಂಡಂತಹ ಮಾರ್ಗಗಳು, ಹೊಂದಿಸಿಕೊಂಡಂತಹ ಭಾಷಾ ವಿಧಾನಗಳು, ಅವುಗಳಲ್ಲಿ ಕವಿ ಸಮಯ ಇತ್ಯಾದಿಗಳು ಹೇಳ್ತದೆ ಬರ್ತವೆ. ಸಹೃದ ಎಂಬಂತಹದ್ದು ತಾತ್ವಿಕವಾದಂತಹ ವಿಷಯವು ಹೌದು. ಇದಿಷ್ಟು ನಾನು ಹೇಳಬಹುದಾದಂತಹದ್ದು. ನಮಸ್ಕಾರ. ಉತ್ತಮ ಪ್ರತಿಕ್ರಿಯೆ ನೀಡಿದ್ದೀರಿ ಸರ್, ಧನ್ಯವಾದಗಳು. ಆತ್ಮೀಯರೇ, ಬೇಂದ್ರೆ ತನ್ನ ವಿಮರ್ಶೆ ಕುರಿತು ಹೇಳುವಾಗ ಅವರು ಒಂದು ಮಾತನ್ನ ಹೇಳ್ತಾರೆ, ಕವಿ ಮತ್ತು ಕಾವ್ಯಕ್ಕೆ ಸಹೃದಯನೇ ಸೇತುವೆ ಅಂತ. ಅದರಿಂದ ಅದನ್ನ ಮುಂದುವರಿಸ್ತಾ ಅವರು ವಿಚಾರ ಚರ್ಚೆ ಮಾಡ್ತಾರೆ. ಈ ಸೇತುವೆ ಸರಿಯಾಗಿ ಕೆಲಸ ಮಾಡಬೇಕು, ಇಲ್ಲೇ ಹೋದರೆ ಕವಿ ಮತ್ತು ಕಾವ್ಯಕ್ಕೆ ಒಂದು ಅಂತ ಒಂದು ಸಂಬಂಧವೇ ಇಲ್ದಂಗೆ ಆಗುತ್ತೆ ಅನ್ನೋದು ಕೂಡ ಚರ್ಚೆ ಮಾಡ್ತಾ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಅತ್ಯುತ್ತಮವಾದ ಉಪನ್ಯಾಸ ಆಯಿತು ಕೂಡ. ಕವಿಗಳಾಗುವ ಅಥವಾ ಎಲ್ಲ ದೃಷ್ಟಿಗೂ ಕೂಡ, ಒಬ್ಬ ಸಹೃದಯನಾಗುವ ಎಲ್ಲ ದೃಷ್ಟಿಗೂ ಕೂಡ ಇವತ್ತಿನ ಉಪನ್ಯಾಸ ಮತ್ತು ಕಾವ್ಯ ಮೀಮಾಂಸೆಯ ಒಂದು ಮುಖ್ಯ ಭಾಗ ಕವಿ ಸಮಯವನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೂ ಕೂಡ ಇವತ್ತಿನ ಉಪನ್ಯಾಸ ಸಹಕಾರಿಯಾಯಿತು. ಇಂತಹ ಉಪನ್ಯಾಸವನ್ನು ನಡೆಸಿಕೊಟ್ಟಂತಹ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ ಅವರಿಗೆ ಕಾರ್ಯ ಅಣತೆ ಓದುಗರ ಬಳಗದ ವತಿಯಿಂದ ನಾನು ಧನ್ಯವಾದಗಳನ್ನ ಮತ್ತು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ವಂದನೆಗಳು ಸರ್. ನಮಸ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಸಂವಾದವನ್ನು ನಡೆಸಿಕೊಟ್ಟಂತಹ ವೆಂಕಟಾಚಲ ಗೌತಿ ಸರ್ ಹಾಗೂ ದೇವರೆಡ್ಡಿ ಸರ್ ಇವರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್. ಹಾಗೂ ಪ್ರತಿಕ್ರಿಯೆ ನೀಡಿದಂತಹ ಗೌರವಾನ್ವಿತ ಪಾದಿಕಲ್ಲು ವಿಷ್ಣು ಭಟ್ ಸರ್ಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಆತ್ಮೀಯರೇ, ಮುಂದಿನ ಗುರುವಾರ ಕನ್ನಡ ಕಾವ್ಯ ಮೀಮಾಂಸೆ ಕುರಿತು
ಉಪನ್ಯಾಸವಿರುತ್ತದೆ, ಇದೇ ಲಿಂಕ್ ಮೂಲಕ ನೀವು ಪ್ರವೇಶ ಪಡೆಯಬಹುದು ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ಆಗಮಿಸಿದ ಕೇಳಿದ ಎಲ್ಲರಿಗೂ ಕೂಡ ಅಂತಿಮವಾಗಿ ವಂದನೆಗಳು, ಧನ್ಯವಾದಗಳು.